ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ. ನೋಡಿ, ಮೊನ್ನೆ ಅಂದರೆ 24/8/2020 ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ನ ಪೇಪರ್ 1 ಮತ್ತು ಪೇಪರ್ 2ಗಳನ್ನು ಬರೆದು ಬಂದಿದ್ದೀರಾ. ಸೊ ಭಾಳಷ್ಟು ಜನ ಸೊ ಏನಿರ್ಬೋದು ಕೀ ಆನ್ಸರ್ಸ್ ಅಂತ ನಿನ್ನೆ ಮೊನ್ನೆಯಿಂದ ಭಾಳಷ್ಟು ತಲೆ ಕೆಡಿಸ್ಕೊಂಡು ಭಾಳಷ್ಟು ಸರ್ಚ್ ಮಾಡ್ತಾಯಿದ್ರಿ. ಆದರೆ ನಿನ್ನೆ ಸಾಯಂಕಾಲ KPIC ಅವರು ಅಫಿಷಿಯಲ್ ಆಗಿರ್ತಕ್ಕಂಥ ಕೀಸನ್ನ ಬಿಟ್ಟಿದ್ದಾರೆ. ಸೊ ಅದ್ರ ಮೇಲೆ ನಾನೊಂದು ಕ್ವಿಕ್ ವಿಡಿಯೋನ ಮಾಡಿ ಬಿಟ್ಟಿದ್ದೆ, ನೀವೆಲ್ಲ ನೋಡಿರ್ತೀರಾ ಅಂದ್ಕೊಳ್ತೀನಿ. ಸೊ ಆದ್ರೂ ಸಹಿತ ಭಾಳಷ್ಟು ಜನ ಸರ್ ಪೇಪರ್ 1 ಮತ್ತು ಪೇಪರ್ 2ಗಳನ್ನು ಅನಾಲಿಸಿಸ್ ಮಾಡಿ ಸರ್, ಸಾಲ್ವ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರಿ. ಆದ್ದರಿಂದ ಅಮರ್ಸ್ ಕ್ಲಾಸಸ್ಸಿಂದ ಆ್ಯಸ್ ಯೂಶುವಲ್ ನಾವು FDA ಮತ್ತು STA PSI PC ಕ್ವಶನ್ ಪೇಪರ್ಗಳನ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅನಾಲಿಸಿಸ್ ಮಾಡ್ತಾ ಇದ್ವೋ ಅದೇ ರೀತಿಯಾಗಿ ನಾವು ಇವತ್ತು ಮೊದಲನೇ ಭಾಗದಲ್ಲಿ ಪೇಪರ್ 2ನ ಫಸ್ಟ್ 50 ಕ್ವಶನ್ಸ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಅನಾಲಿಸಿಸ್ ಮಾಡ್ತಾ ಹೋಗೋಣ. ನಾವು ಕಲಿತಿರ್ತಕ್ಕಂಥ ಬೇರೆ ಬೇರೆ ವಿಡಿಯೋಸಲ್ಲಿ ಏನು ಕಲ್ತಿದ್ವಿ ಅವು ಯಾವ ರೀತಿಯಾಗಿ ಬಂದಿದ್ದಾವೆ, ಅವು ಯಾವ ಥರ ಯೂಸ್ ಆದವು ಅನ್ನೋದನ್ನು ನೋಡ್ತಾ ಹೋಗೋಣ. ಮತ್ತು ಮುಂದೆ ಬರ್ತಕ್ಕಂಥ FDA STA ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗಳಾಗಿರ್ಬೋದು ಅಥವಾ ಕರ್ನಾಟಕದ ಇನ್ನಿತರ ಯಾವುದೇ ಗ್ರೂಪ್ ಸಿ ಅಥವಾ ಯಾವುದೇ ಪರೀಕ್ಷೆಗಳಿಗೂ ಸಹಿತ ಈ ಕ್ವಶನ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಇದು ಒಂದು ಲ್ಯಾಂಡ್ ಮಾರ್ಕ್ ಕ್ವಶನ್ ಪೇಪರ್ ಅನ್ಕೋಬೇಕು. ಯಾಕಂದರೆ ಕೊರೋನಾ ಟೈಮಲ್ಲಿ ಯಾವ ಎಕ್ಸಾಮ್ಗಳು ಆಗಿರಲಿಲ್ಲ, ಅದಾದ ನಂತರ ಆಗಿರ್ತಕ್ಕಂಥ ಮೊದಲ ಪರೀಕ್ಷೆ ಇದು KS ಪ್ರಿಲಿಮ್ಸ್ 2020 ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಲಿಸ್ಕೊಂಡ್ರೆ. ಸೊ ಆದ್ದರಿಂದ ಇದೇ ರೀತಿಯ ಕ್ವಶನ್ಸು ಅಥವಾ ಇಲ್ಲಿ ಯಾವ ರೀತಿಯ ಕ್ವಶನ್ಸ್ ಬಂದಿದ್ದು ಅವುಗಳ ಮೇಲೆ ಸ್ವಲ್ಪ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ನು ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಬರ್ತಕ್ಕಂಥ ಚಾನ್ಸಸ್ಸು ಭಾಳ ಇರುತ್ತೆ. ಆದ್ದರಿಂದ ನಾವು ಈಗ ಕಂಪ್ಲೀಟ್ ಆಗಿರ್ತಕ್ಕಂಥ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕು, ಕೇವಲ ಕೀ ಆನ್ಸರ್ಗಳು ಮಾತ್ರ ನೋಡಬೇಕಾದ್ರೆ ನೀವು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೀನಿ, ಅಲ್ಲೋಗಿ ನೋಡ್ಬೋದು. ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅನಾಲಿಸಿಸ್ ಇರುತ್ತೆ. ಯಾಕಂದರೆ ನನ್ನ ಉದ್ದೇಶ ಏನಾಗುತ್ತಂದರೆ, ಈಗ KPSC ಮೊನ್ನೆ ನಡೆಸಿರ್ತಕ್ಕಂಥ KS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇವಲ 106 ಪೋಸ್ಟ್ಗಳಿದ್ವು. ಸೊ ಹಾಗಾಗಿ ಕೇವಲ 1500 ಜನ ಮಾತ್ರ ನೀವು ಮೇನ್ಸ್ಗೆ ಕ್ವಾಲಿಫೈ ಆಗ್ಬೋದು. ಸೊ ಆದರೆ ಇನ್ನುಳಿದಿರ್ತಕ್ಕಂಥವ್ರು ಅಥವಾ ಬೇರೆ ಇನ್ನೂ ರೆಡಿ ಆಗ್ತಕ್ಕ ಯಾರು ರೆಡಿ ಆಗ್ತಾ ಇದ್ರು ಅವರೆಲ್ಲನೂ FDAಗೆ ರೆಡಿ ಆಗ್ತಾ ಇರ್ತಾರೆ. ಆದ್ದರಿಂದ FDAಗೆ STAಗೆ ಯಾರು ರೆಡಿ ಆಗ್ತಾ ಇದ್ರೋ ಈ ಕ್ವಶನ್ ಪೇಪರ್ನ ಕಂಪ್ಲೀಟ್ ಆಗಿ ನೋಡ್ತಕ್ಕಂಥದ್ದು ಅವಶ್ಯಕ ಆಗುತ್ತೆ. ಆದ್ದರಿಂದ ನಮ್ಮ ಅಮರ್ಸ್ ಕ್ಲಾಸಸ್ಸಿಂದ ಇವತ್ತು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಇನ್ನೊಂದು ನಾನು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ನೀವು ಕೀ ಆನ್ಸರ್ ನೋಡ್ಕೊಂಡಾಗ ನಿಮ್ದು ಎಷ್ಟೋ ಸ್ಕೋರ್ ಬಂದಿರುತ್ತೆ. ಸೊ ಆ ಸ್ಕೋರನ್ನು ನೋಡ್ಕೊಂಡು ನೀವು ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಭಾಳಷ್ಟು ಜನ ಕಟ್ ಆಫ್ ಎಷ್ಟು ಆಗ್ಬೋದು ಅಂತ ಕೇಳ್ತಾ ಇದ್ದೀರಿ. ನೋಡೋಣ ಕಟ್ ಆಫ್ ಇನ್ನೊಂದು 2-3 ದಿನದಲ್ಲಿ. ಬೇರೆ ಬೇರೆ ಫ್ರೆಂಡ್ಸನ್ನು ನೋಡಿ ಅವರು ಯಾವ ಥರ ಸ್ಕೋರ್ ಮಾಡಿದ್ದಾರೆ ನೋಡಿ, ಒಂದು ಅನಾಲಿಸಿಸ್ ಮಾಡಿ ಅದ್ರ ಮೇಲೆ ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ಕಡಿಮೆ ಬಂದಿದೆಯೋ ಹೆಚ್ಚು ಬಂದಿದೆಯೋ, ನಮಗೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಒಂದು ಎಕ್ಸಾಮ್ ಅಲ್ಲದೆ ಇನ್ನೊಂದು ಎಕ್ಸಾಮ್ ಯಾವುದೋ ಒಂದು ಕ್ಲಿಕ್ ಆಗೇ ಆಗುತ್ತೆ. ಆದರೆ ನಾವು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಯಾರು ಜಾಸ್ತಿ ಬಂದಿರತಕ್ಕಂಥವ್ರು ಅಥವಾ ಕಡಿಮೆ ಬಂದಿರತಕ್ಕಂಥವ್ರು ಯಾರು ಜಾಸ್ತಿ ಬೇಜಾರಾಗಂಥದ್ದು ಅವಶ್ಯಕತೆ ಇಲ್ಲ. ಸೊ ಇದು ಒಂದು ಟೆಸ್ಟ್ ಬರೆದ್ವಿ, ಮುಂದೆ ನಮ್ಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು, ಗಮನದಲ್ಲಿಟ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಓಕೆ, ಸೊ ಈ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಮುಂಚೆ ಇಲ್ಲಿ ನನ್ನ ಒಂದು ಎಜುಕೇಷನ್ ಡೀಟೇಲ್ಸು ಕಿರು ಪರಿಚಯವನ್ನು ಕೊಟ್ಟಿದ್ದೀನಿ ನೋಡಿ. ಬಿ ಫ್ರಮ್ ಪೆಸಿಟ್, MTech ಫ್ರಮ್ IIT ಖರಗ್ಪುರ್, ನಿಮಗೆಲ್ಲ ಗೊತ್ತಿದೆ. ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ. ನೋಡಿ, KPSC KS ಪ್ರಿಲಿಮ್ಸ್ ನಾನು ಒಂದು ಸಲ ಅಟೆಂಡ್ ಮಾಡಿದ್ದೆ, ಒಂದು ಸಲ ಕ್ಲಿಯರ್ ಮಾಡಿ, ಈವನ್ ಮೈನ್ಸು ಕ್ಲಿಯರ್ ಮಾಡಿ ಇಂಟರ್ವ್ಯೂಗೆ ಸಹಿತ ಹೋಗಿದ್ದೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಇನ್ನು ಬೇರೆ ಬೇರೆ ಪರೀಕ್ಷೆಗಳನ್ನು ಪಾಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ. ಓಕೆ, ಸೊ ನಾನು ಹೇಳಿದ್ದೆ ಅಮರ್ಸ್ ಕ್ಲಾಸಸ್ಸಿಂದ ನಾವು ಬಜೆಟ್ ಮೇಲೆ 12 ಮಂತ್ಸ್ ಕರೆಂಟ್ ಇವೆಂಟ್ಸ್ ನೋಡ್ಕೊಂಡಿದ್ವಿ. ಆ್ಯಕ್ಚುಲಿ ನಾವು ಜನವರಿ 2019ಇಂದ ಕರೆಂಟ್ ಇವೆಂಟ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ನೀವು ಒಪಿನಿಯನ್ ಹೇಳಿದ್ರಿ. ಈವನ್ ನನ್ನ ಒಪಿನಿಯನ್ ಅದೇ ಆಗ್ತಾ ಇದೆ. ಯಾಕಂದರೆ ಭಾಳಷ್ಟು ನೆನ್ಪಿಡ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಬೇರೆ ಬೇರೆ ಪಾಲಿಟಿ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು, ನ್ಯಾಷನಲ್ ಕರೆಂಟ್ ಅಫೇರ್ಸು, ಸ್ಟೇಟ್ ಕರೆಂಟ್ ಅಫೇರ್ಸ್ ಅಷ್ಟೆಲ್ಲ ಇರ್ತವೆ. ಅದನ್ನು ನಾವು 2019 ಅಥವಾ 2018ರಿಂದ ನೋಡ್ಕೋಬೇಕಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಆದ್ದರಿಂದ 12 ಮಂತ್ಸ್ ಅಂತ ಓದಿದ್ವಿ. ಬಟ್ ಸ್ಟಿಲ್ ಭಾಳಷ್ಟು ಕ್ವಶನ್ಸ್ ಇದರಿಂದ ಕವರ್ ಆಗಿದ್ದಾವೆ. ಸೊ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಮತ್ತು ಸೊ 2018-19 ಕ್ವಶನ್ಸು ಜಾಸ್ತಿ ಇದ್ದು ಅಂತಕ್ಕಂಥದ್ದು ಎಲ್ಲರೂ ಒಪಿನಿಯನ್ ಆಗಿದೆ. ಸೊ ಆ್ಯಕ್ಚುಲಿ ಕರೆಂಟ್ ಇವೆಂಟ್ಸ್ ಅಂದರೆ ಲಾಸ್ಟ್ 12 ಮಂತ್ಸ್ ಇರಬೇಕಾಗಿತ್ತು. ಅದರಲ್ಲೂ ವಿಶೇಷವಾಗಿ ಲಾಸ್ಟ್ 6 ಮಂತ್ಸಿಂದ ನಾವೇನು ಕರೋನಾ ಟೈಮಲ್ಲಿದ್ದೀವಿ, ಕರೋನಾ ಮೇಲೆ ಒಂದು ಕ್ವಶನು ಬಂದಿರಲಿಲ್ಲ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಾಗಿದೆ. ಭಾಳಷ್ಟು ಕಡೆ ಏನು ಹೇಳ್ತಾ ಇದ್ರು, ಕರೋನಾ ಮೇಲೆ ಅದು ಬರ್ಬೋದು ಇದು ಬರ್ಬೋದು ಅಂತ. ಟಾಪ್ 100 ಕರೋನಾ ಕ್ವಶನ್ಸು, ಟಾಪ್ 20 ಕರೋನಾ ಕ್ವಶನ್ಸ್ ಅಂತೆಲ್ಲ ನೀವು ನೋಡಿದ್ರಿ, ಬಟ್ ಯಾವ ಯೂಸ್ ಆಗಲೇ ಇಲ್ಲ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ.
ಸೊ ನಮ್ಮ ಕರೆಂಟ್ ಇವೆಂಟ್ಸಿಂದ ನಮ್ಮ ವೀಡಿಯೋಗಳಿಂದ ಹಲವಾರು ಜನಕ್ಕೆ ಭಾಳ ಯೂಸ್ ಆಯ್ತು ಅಂತ ನೀವು ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಫ್ರಮ್ ಅಮರ್ಸ್ ಕ್ಲಾಸಸ್ ಆ್ಯಂಡ್ ಅಮರೇಶ್ ಪೋತ್ನ. ಓಕೆ, ಸೊ ಕರೆಂಟ್ ಇವೆಂಟ್ಸನ್ನು ನೋಡಿದ್ವಿ, ಯೂಸ್ ಆಗಿತ್ತು, ಜೊತೆಗೆ ಬಜೆಟ್ ಮೇಲೆ ಹಲವಾರು ಡಿಸ್ಕಷನ್ ಮಾಡಿದ್ವಿ. ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕ್ವೆಶನ್ ಬಂದಿಲ್ಲ, ಬಟ್ ಸ್ಟಿಲ್ ಆ ಡಿಸ್ಕಷನ್ಗಳು ನಿಮಗೆಲ್ಲೋ ಯೂಸ್ ಆಯಿತು ಅಂತ ನೀವು ಹೇಳಿದ್ರಿ, ಮೇಲ್ ಮಾಡಿದ್ರಿ, ಕಮೆಂಟ್ ಹಾಕಿದ್ರಿ, ಥ್ಯಾಂಕ್ ಯು ಫಾರ್ ಆಲ್. ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ 6 ಭಾಗಗಳನ್ನ ಮಾಡಿದ್ವಿ. ಜಲಾಮೃತ, ಮಾತೃಪೂರ್ಣ, ಅವೆಲ್ಲ ಯೋಜನೆಗಳು ಇದರಿಂದ ಬಂದಿರತಕ್ಕಂಥವು. ಓಕೆ, ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ಅಂತೂ ಹಲವಾರು ಕ್ವಶನ್ಗಳು ಬಂದಿದ್ದು ನಮ್ಮ ಡಿಸ್ಕಷನ್ ಮೇಲೆ. ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ ಮೇಲೆ ಬಂದಿತ್ತು, ಬಯೋಸ್ಫಿಯರ್ ರಿಸರ್ವ್ ಮೇಲೆ ಬಂದಿದ್ವು, ಈವನ್ ಟೈಗರ್ ಸರ್ವೆ ಮೇಲೆ ಬಂದಿತ್ತು. ಸೊ ಅವೆಲ್ಲ ನೀವು ನೋಡಿದ್ದೀರಾ. IUCN ರೆಡ್ ಲಿಸ್ಟ್ ಮೇಲೆ ಕೂಡ ಬಂದಿತ್ತು. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೂ ಸುಮಾರು ಕ್ವಶನ್ಸ್ ಬಂದಿದ್ವು. ಅಸ್ತ್ರ ಅಂತಕ್ಕಂಥದ್ದು ಡೈರೆಕ್ಟಾಗಿ ನಾವೇನು ಮಾತಾಡಿದ್ವಿ ಅದನ್ನೇ ಜಸ್ಟ್ 2 ಡೇಸಿಂದ ಮಾತಾಡಿದ್ವಿ, ಇಟ್ ಕೇಮ್ ಇನ್ ದ ಎಕ್ಸಾಮ್. ಸೊ ಇವೆಲ್ಲ ಸೊ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಮತ್ತು ನಾವು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ನಮ್ಮ ವೀಡಿಯೋಗಳಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ನಮಗೆ ನಾವು ಕಾನ್ಫಿಡೆನ್ಸ್ ತಂದ್ಕೊಂಡಂಗೆ. ಓಕೆ, ಸೊ ಇನ್ನು FDA STA ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತ ಹೇಳಿದ್ದೆ, ಎಷ್ಟು ಜನ ಸಾಲ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಯಾರು ಸಾಲ್ವ್ ಮಾಡಿದರೆ ಅವರಿಗೆ ಭಾಳಷ್ಟು ಯೂಸ್ ಆಗೇ ಆಗಿರುತ್ತೆ. ಸೊ ಹೀಗೆ KS ಪ್ರಿಲಿಮ್ಸ್ 2020 ಪೇಪರ್ 2 ಮೊದಲ ಭಾಗದಲ್ಲಿ 50 ಕ್ವಶನ್ಗಳನ್ನ ಕಂಪ್ಲೀಟ್ ಅನಾಲಿಸಿಸ್ನ ಇವತ್ತು ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಲೆಂತಿ ಆಗ್ಬೋದು ವೀಡಿಯೋ, ಇಲ್ಲಿ ಲೆಂತಿನೂ ಇನ್ನೊಂದು, ಯಾಕಂದರೆ ನಮಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಂಥವ್ರಿಗೆ ಎಷ್ಟು ಇನ್ಫಾರ್ಮೇಷನ್ ಸಿಕ್ಕಷ್ಟು ಒಳ್ಳೆಯದೇ. ಸೊ ಆದ್ದರಿಂದ ನಾನು ನಿಧಾನವಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾರು FDA STAಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರಿಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲ ಸರ್, ನಾವು ಬರೀ ಕೀ ಆನ್ಸರ್ಗಳನ್ನ ನೋಡೋಕೆ ಬಂದಿದ್ದೀವಿ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಅದರ್ ವೀಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ಹಾಗಾದರೆ ಪೇಪರ್ 2 ಸೀರೀಸ್ನ D ಸೀರೀಸ್ನ ಇವತ್ತು ನಾವು ಅನಾಲಿಸಿಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಪ್ರಶ್ನೆ ಪತ್ರಿಕೆ ಶ್ರೇಣಿ D 2020 KS ಪ್ರಿಲಿಮ್ಸ್ ಎಕ್ಸಾಮ್ನ ಪತ್ರಿಕೆ 2. ಓಕೆ, ವಿಷಯ ಸಂಕೇತ 389, 2 ಗಂಟೆ ಸಮಯ ಇತ್ತು, 100 ಕ್ವಶನ್ಗಳಿದ್ವು ಮತ್ತು 200 ಮಾರ್ಕ್ಸ್ಗೆ ಇತ್ತು ಎಕ್ಸಾಮ್. ಮತ್ತು ಸೂಚನೆಗಳನ್ನ ನಿಧಾನವಾಗಿ ಓದ್ಕೊಂಡಿರ್ತೀರ, ಸೊ ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾದರೆ KS ಪ್ರಿಲಿಮ್ಸ್ 2020 ಪೇಪರ್ 2 D ಸೀರೀಸ್ನ ಮೊದಲ ಪ್ರಶ್ನೆ, ಕ್ವಶನ್ ನಂಬರ್ 1. ಇಲ್ಲಿ 5 ಪ್ರಶ್ನೆಗಳನ್ನ ಏನು ಮಾಡಿದ್ದಾರೆ, 1 ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ನಂತರ ಅದಕ್ಕೆ ಉದಾಹರಣೆಗಳನ್ನು 4 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆ 4 ಉದಾಹರಣೆಗಳಲ್ಲಿ ನೀಡಿರ್ತಕ್ಕಂಥ ವ್ಯಾಖ್ಯಾನಕ್ಕೆ ಯಾವ ಉದಾಹರಣೆಯು ಸರಿಯಾಗಿದೆ, ಸರಿಯಾದ ಉತ್ತರವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಇದು ಕ್ವಶನ್ ಭಾಳ ಲೆಂತಿ ಆಗಿರ್ತವೆ, ನೀವೆಲ್ಲ ಅನಾಲಿಸಿಸ್ ಮಾಡಿರ್ತೀರ, ಓದಿರ್ತೀರ, ಸರಿಯಾದದ್ದು ಯಾವುದು ಅಂತ ಅಂದ್ಕೊಳ್ತೀರಾ, ಭಾಳ ಈಸಿಯಾಗಿದ್ವು. ಸೊ ಹಾಗಾದರೆ ಇಲ್ಲಿ ನಾನು ಆ ವ್ಯಾಖ್ಯಾನವನ್ನು ಓದ್ತೀನಿ ಮತ್ತು ಸರಿಯಾಗಿರ್ತಕ್ಕಂಥ ಆನ್ಸರ್ನ ಓದ್ತೀನಿ, ಮಿಕ್ಕಿರ್ತಕ್ಕಂಥ 3 ಅದರ್ ಆಪ್ಷನ್ಸ್ನ ನೀವೇ ನೋಡ್ಕೋಬೋದು. ಸೊ ಹಾಗಾದರೆ ಯಾವ ರೀತಿಯ ಕ್ವಶನ್ ಇದ್ದಾವೆ ಇದನ್ನು ನೋಡ್ತಾ ಹೋಗೋಣ. ಸೊ ಈ ಗುಂಪಿನಲ್ಲಿ ನೀಡಿರುವ ಪ್ರಶ್ನೆಗಳು 1-5 ಏನು ಪ್ರಶ್ನೆಗಳಿದ್ದಾವೆ ಅವುಗಳಿಗೆ ನಿರ್ದಿಷ್ಟ ಸಂದರ್ಭಕ್ಕೆ ಹೊಂದಿಕೆಯಾಗುವ ವ್ಯಾಖ್ಯಾನಗಳನ್ನು ಹೊಂದಿಸಲು ಕೇಳುವಂತಹದ್ದಾಗಿದೆ. ಪ್ರತಿ ಪ್ರಶ್ನೆಗೂ 1 ವ್ಯಾಖ್ಯಾನ ಮತ್ತು 4 ಸಾಧ್ಯತೆಯ ಉತ್ತರಗಳ ಆಯ್ಕೆಯನ್ನು ನೀಡಲಾಗಿದೆ. ಇಲ್ಲೋಡಿ, 1 ವ್ಯಾಖ್ಯಾನವನ್ನು ನೀಡಿದರೆ ಮತ್ತು 4 ಉತ್ತರಗಳನ್ನು ನೀಡಿದರೆ. ಓಕೆ, ಸೊ 4 ಆಯ್ಕೆಗಳನ್ನು ಎಚ್ಚರದಿಂದ ಓದಿ ನೀಡಿರುವ ವ್ಯಾಖ್ಯಾನಕ್ಕೆ ಅತ್ಯುತ್ತಮ ಉದಾಹರಣೆಯನ್ನು ಒದಗಿಸುವ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ 1 ವ್ಯಾಖ್ಯಾನವನ್ನು 4 ಉತ್ತರಗಳನ್ನು ಕೊಟ್ಟಿದರೆ ನಾವು ಎಚ್ಚರಿಕೆಯಿಂದ ಓದಿ ಆ ವ್ಯಾಖ್ಯಾನಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಲ್ಲನೂ ಸರಿಯಾಗಿ ಅನಿಸ್ತಾ ಇರ್ಬೋದು, ಅತ್ಯುತ್ತಮವಾಗಿರ್ತಕ್ಕಂಥದ್ದು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗಾದರೆ ಬನ್ನಿ ಮೊದಲನೇ 1 ಪ್ರಶ್ನೆಯನ್ನು, ಮೊದಲನೇ ವ್ಯಾಖ್ಯಾನವನ್ನು ಓದ್ತಾ ಹೋಗೋಣ. ಗೃಹ ಸಮುಚ್ಚಯ ಕರಾರನ್ನು ಮೀರುವುದೆಂದರೆ, ಅಂದರೆ ಈಗ ನಾವು ಬಾಡಿಗೆ ಮನೆಗೆ ಹೋಗಿರ್ತೀವಿ, ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ರೆಂಟ್ ಅಗ್ರಿಮೆಂಟು, ಅದರಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ನ ಬ್ರೇಕ್ ಮಾಡೋದು ಮೀರುವುದು ಎಂದರೆ, ಅಂದರೆ ಗೃಹ ಸಮುಚ್ಚಯ ಕರಾರನ್ನು ಮೀರುವುದೆಂದರೆ ಬಾಡಿಗೆದಾರರಾದ ಅವನು ಅಥವಾ ಅವಳು ತನ್ನ ಭೂ ಒಡೆಯನೊಂದಿಗೆ ಸಹಿ ಮಾಡಿದ ಕಾನೂನುಬದ್ಧ ದಾಖಲೆಯನ್ನು ಬಹಿಷ್ಕರಿಸಿದಾಗ ಉದ್ಭವಿಸುವುದು ಬ್ರೇಕಿಂಗ್ ಆಫ್ ರೆಂಟಲ್ ಅಗ್ರಿಮೆಂಟ್. ಈ ಕೆಳಗಿನ ಸಂದರ್ಭಗಳ ಪೈಕಿ ಗೃಹ ಸಮುಚ್ಚಯದ ಗುತ್ತಿಗೆ ಕರಾರು ಭಂಗ ಮಾಡಿದ್ದಕ್ಕೆ, ಬ್ರೇಕ್ ಮಾಡಿದ್ದಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆ ಯಾವುದು ಅಂತ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಏನಂದರೆ ಇನ್ನೊಂದ್ಸಲ ಹೇಳೋದಾದರೆ ರೆಂಟಲ್ ಅಗ್ರಿಮೆಂಟ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಬ್ರೇಕ್ ಮಾಡೋದು ಯಾವುದು ಉದಾಹರಣೆ ಆಗುತ್ತೆ ಅಂದರೆ 1, 2, 3, 4 ಅಂತ 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾನು ಸರಿಯಾದ ಉತ್ತರವನ್ನು ಮಾತ್ರ ಓದ್ತಾ ಹೋಗ್ತಾ ಇದ್ದೀನಿ ಮತ್ತು ಈ ಉತ್ತರಗಳು ಅಫಿಷಿಯಲ್ KPSC
ವೆಬ್ಸೈಟಲ್ಲಿ ಏನು ಅಫಿಷಿಯಲ್ ಕೀಸ್ ಬಿಟ್ಟಿದ್ದಾರೆ ಅವುಗಳಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ನೆನ್ನೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಅಫಿಷಿಯಲ್ ಕೀಸ್ ಬಂದವು. ಕೀಸ್ ಬಂದಾಗ ನನಗೂ ಮತ್ತು ಆ ಒಂದು ಅಫಿಷಿಯಲ್ ಕೀಸ್ಗೂ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ನಮ್ಮ ಎಲ್ಲ ಕರೆಕ್ಟ್ ಆಗಿದ್ದು, ಬಟ್ ಸ್ಟಿಲ್ ಟೈಮ್ ಆಗಲಿಲ್ಲ, ಹಾಗಾಗಿ ಇವತ್ತು ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಈ ಒಂದು ಕ್ವೆಶನ್ ನಂಬರ್ ಒನ್ಗೆ ವ್ಯಾಖ್ಯಾನಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಆಗುತ್ತೆ. ಓಕೆ ನೋಡಿ, ಆಪ್ಷನ್ ಟೂ. ಹಾಗಾದರೆ ಆಪ್ಷನ್ ಟೂವಲ್ಲಿ ಯಾವ ಒಂದು ಉತ್ತರ ಇದೆ ನೋಡೋಣ. ವೆಲೇರಿ ಇತ್ತೀಚೆಗೆ ತನ್ನ ಉದ್ಯೋಗವನ್ನು ಕಳೆದುಕೊಂಡಿದ್ದು 8 ತಿಂಗಳ ಹಿಂದೆ ಗೃಹ ಸಮುಚ್ಚಯಕ್ಕೆ ಹೋಗುವಾಗ ಪ್ರತಿ ತಿಂಗಳು ಬಾಡಿಗೆ ಪಾವತಿಸುವ ಕುರಿತು ತನ್ನ ಭೂ ಮಾಲೀಕನೊಂದಿಗೆ ಲಿಖಿತವಾಗಿ ಬರೆದುಕೊಟ್ಟಿರುವುದನ್ನು ನಿರ್ಲಕ್ಷಿಸಿ ಕಳೆದ 3 ತಿಂಗಳಿನಿಂದ ಬಾಡಿಗೆಯನ್ನು ಪಾವತಿಸಿರುವುದಿಲ್ಲ. ಅಂದರೆ 8 ತಿಂಗಳಿಂದೆ ಆ ಒಂದು ಮನೆಗೆ ಹೋದಾಗ ರೆಂಟಲ್ ಅಗ್ರಿಮೆಂಟಲ್ಲಿ ಪ್ರತಿ ತಿಂಗಳು ನಾನು ಬಾಡಿಗೆ ಕಟ್ತೀನಿ ಅಂತಕ್ಕಂಥ ಒಂದು ಕಂಡೀಷನ್ ಇತ್ತು. ಆದರೆ ಕಳೆದ 3 ತಿಂಗಳಿಂದ ವೆಲೇರಿ ಬಾಡಿಗೆಯನ್ನು ಕೊಟ್ಟಿಲ್ಲ, ಆದ್ದರಿಂದ ಇದು ರೆಂಟಲ್ ಅಗ್ರಿಮೆಂಟ್ನ ಬ್ರೇಕ್ ಮಾಡಿದಂಗೆ ಆಯಿತು ಅನ್ನೋದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಎರಡನೇ ಆಪ್ಷನ್ನು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನಕ್ಕೆ ಸರಿಯಾದ ಉದಾಹರಣೆ ಆಗುತ್ತೆ, ಅತ್ಯುತ್ತಮ ಉದಾಹರಣೆ ಆಗುತ್ತೆ. ಇನ್ನು 3 ಉದಾಹರಣೆಗಳು ಸರಿಯಾಗಿ ಆಗೋದಿಲ್ಲ, ಅವುಗಳನ್ನ ಓದಿದರೆ ತೀರಾ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಆ 3ನ್ನು ಓದೋದಿಲ್ಲ, ನೀವು ಪಾಸ್ ಮಾಡಿ ಓದಿ ನೋಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ ಯಾಕೆ ಎರಡನೇದು ಸರಿಯಾಗುತ್ತೆ, ಇನ್ನು 1, 3 ಮತ್ತು 4ಗಳು ಯಾಕೆ ಸರಿಯಾಗಲ್ಲ ಅನ್ನೋದನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನು ಕ್ವಶನ್ ನಂಬರ್ 2, ಅದೇ ರೀತಿಯ ವ್ಯಾಖ್ಯಾನ ಮತ್ತು ಉದಾಹರಣೆಗಳು. ಇದೇ ಥರ 5 ಕ್ವಶನ್ಗಳಿದ್ದಾವೆ. ಸೊ ನಾನು ವ್ಯಾಖ್ಯಾನವನ್ನು ಓದ್ತೀನಿ ಮೊದಲು. ಕ್ವಶನ್ ನಂಬರ್ 2 ವ್ಯಾಖ್ಯಾನ: ನೀವು ಯಾರಿಂದಾದರೂ ಅವನ ಅಥವಾ ಅವಳ ಆಸ್ತಿಗೆ ಯಾವುದಾದರೂ ರೀತಿಯಲ್ಲಿ ಜಖಂ ಮಾಡಿದ್ದರೆ ಪರಿಹಾರ ನೀಡುವುದು ಸಮಂಜಸ. ಇದನ್ನು ಮರುಪ್ರಧಾನ ಅಥವಾ ನಷ್ಟಭರ್ತಿ ಎಂದು ಕರೆಯುವರು. ಈ ಕೆಳಗಿನ ಯಾವ ಸಂದರ್ಭ ಮರುಪ್ರಧಾನಕ್ಕೆ ಉತ್ತಮ ಉದಾಹರಣೆ ಆಗುತ್ತೆ? ಅಂದರೆ ನಾವೀಗ ಯಾರಾದರೂ ಏನಾದರೂ ಕ್ಯಾಮ್ರಾನೋ ಫೋನು ಅಥವಾ ಇನ್ನೊಂದು ಯಾವುದೋ ವಸ್ತುವನ್ನು ತೆಗೆದುಕೊಂಡಾಗ ಅದೇನಾದರೂ ಜಖಂ ಆದರೆ ಮುರಿದೋದ್ರೆ ನಾವು ಅದನ್ನು ರಿಪೇರಿ ಮಾಡಿ ಕೊಡಿಸ್ತೀವಿ ಅಥವಾ ವಸ್ತುವನ್ನು ಕೊಡಿಸ್ತೀವಿ ಅಂತ ಹೇಳ್ತೀವಲ್ವಾ, ಅಂತಹ ನಷ್ಟ ಸಂದರ್ಭಕ್ಕೆ ಅಂತಹ ನಷ್ಟ ಭರ್ತಿಗೆ ಯಾವುದು ಉದಾಹರಣೆ ಆಗುತ್ತೆ ಅಂದರೆ ನೋಡಿ, 4 ಆಪ್ಷನಲ್ಲಿ ಸರಿಯಾದದ್ದನ್ನು ಮಾತ್ರ ಓದ್ತೀನಿ ಅಂತ ಹೇಳಿದ್ದೀನಿ. ಸೊ 1ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಕೊಟ್ಟಿರತಕ್ಕಂಥ ವ್ಯಾಖ್ಯಾನಕ್ಕೆ. ಹಾಗಾದರೆ ಏನಿದೆ 1ನೇ ಉತ್ತರ ನೋಡಿ. ಜೇಕು ಲೆಸ್ಸಿಯ ಕ್ಯಾಮ್ರಾವನ್ನು ಎರವಲು ಪಡೆದಿದ್ದು ಅದು ನೆಲದ ಮೇಲೆ ಬಿದ್ದು ಮಸೂರವು ಒಡೆದು ಹೋಯಿತು. ಅಂದರೆ ಜೇಕು ಲೆಸ್ಸಿ ಹತ್ರ ಕ್ಯಾಮ್ರಾನ ಬಳಸಿ ನಾನು 1-2 ದಿವಸದಲ್ಲಿ ಕೊಡ್ತೀನಿ ಅಂತ ಇಸ್ಕೊಂಡಿದ್ದ, ಅಲ್ಲೇನಾಗ್ಬಿಡ್ತು, ಅದರ ಲೆನ್ಸ್ ಒಡೆದೋಯ್ತು. ಆಗೇನಾಗುತ್ತೆ, ಏಕೆಂದರೆ ಅವನು ಸಂದೂಕವನ್ನು ಜಿಪ್ನಿಂದ ಮುಚ್ಚಲು ವಿಫಲನಾಗಿದ್ದನು, ಅದನ್ನು ಜಿಪ್ ಸರಿಯಾಗಿ ಹಾಕಿರಲಿಲ್ಲ, ಬಿದ್ದೋಯ್ತು, ಲೆನ್ಸ್ ಮುರಿದೋಯ್ತು. ಈಗ ಜೇಕ್ ಕ್ಯಾಮ್ರಾವನ್ನು ಹಿಂದಿರುಗಿಸುವಾಗ ಅದರ ದುರಸ್ತಿ ವೆಚ್ಚ ಭರಿಸುವುದಾಗಿ ಲೆಸ್ಸಿಗೆ ಹೇಳುತ್ತಾನೆ. ರಿಪೇರ್ ಕಾಸ್ಟ್ ಎಷ್ಟಾಗುತ್ತಾ, ನಾನು ಐ ವಿಲ್ ಪೇ ದಟ್ ರಿಪೇರ್ ಕಾಸ್ಟ್ ಅಂತ ಹೇಳ್ತಾನೆ. ಸೊ ಆಗ ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನಕ್ಕೆ 1ನೇ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಇನ್ನು 3 ಸರಿಯಾದ ಆಗೋದಿಲ್ಲ, ನೀವು ನೋಡ್ಕೋಬೋದು. ಇನ್ನು 3ನೇ ಕ್ವಶನ್ನು ಸಿಮಿಲರ್ ಕೈಂಡ್ ಆಫ್ ಕ್ವಶನ್ನು. ಖಾತರಿ ಎಂದರೆ ವಚನ ನೀಡುವುದು ಇಲ್ಲವೇ ಭರವಸೆಯ ಮೂಲಕ ಉತ್ಪನ್ನವೊಂದರ ಗುಣಮಟ್ಟವನ್ನು ಉತ್ಪಾದಕರಿಂದ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಉತ್ಪನ್ನವನ್ನು ಮಾರುವಂತೆ ತಿಳಿಸುವುದು. ಖಾತರಿ ಕೊಡೋದು ಅಥವಾ ಗ್ಯಾರಂಟಿ ಕೊಡೋದು, ವ್ಯಾರಂಟಿ ಕೊಡೋದು, ವಚನ ನೀಡೋದು, ಇವೆಲ್ಲ ಏನಂದರೆ ಆ ಮಾರತಕ್ಕಂಥ ವ್ಯಕ್ತಿ ಕೊಳ್ತಕ್ಕಂಥ ವ್ಯಕ್ತಿಗೆ ಒಂದು ಭರವಸೆಯನ್ನು ನೀಡ್ತಕ್ಕಂಥದ್ದು. ಹಾಗಾದರೆ ಇಂತಹ ಭರವಸೆ ನೀಡ್ತಕ್ಕಂಥ ಹೇಳಿಕೆ ಈ 4ರಲ್ಲಿ ಯಾವುದಾಗುತ್ತೆ? ಈ ಪೈಕಿ ಖಾತರಿಗೆ ಅತ್ಯುತ್ತಮ ಉದಾಹರಣೆಯಾದ ಸಂದರ್ಭ ಯಾವುದು ಅಂದರೆ, ಅಗೇನ್ 4 ಆಪ್ಷನಲ್ಲಿ 4ನೇದು ಸರಿಯಾಗುತ್ತೆ. ಕ್ವಶನ್ ನಂಬರ್ 3ಕ್ಕೆ ಆಪ್ಷನ್ ನಂಬರ್ 4 ಸರಿಯಾಗುತ್ತೆ. ನೋಡಿ, ಲ್ಯಾರಿಯು ಉಪಯೋಗಿಸಿದ ಡಿಜಿಟಲ್ ಕ್ಯಾಮ್ರಾವೊಂದನ್ನು ಅದರ ಕಾರ್ಯನಿರ್ವಹಣೆಯು ಅತ್ಯುತ್ತಮವಾಗಿಲ್ಲದಿದ್ದಲ್ಲಿ ಲ್ಯಾರಿಯ ಹಣವನ್ನು ಹಿಂದಿರುಗಿಸುವುದಾಗಿ ಹೇಳಲ್ಪಟ್ಟ ಅವಳ ಸಹೋದ್ಯೋಗಿಯಿಂದಲೇ ಕೊಂಡುಕೊಳ್ಳುತ್ತಾಳೆ. ಲ್ಯಾರಿ ಏನು ಮಾಡ್ತಾಳೆ, ಒಂದು ಡಿಜಿಟಲ್ ಕ್ಯಾಮ್ರಾವನ್ನು ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿರ್ತಾಳೆ. ಆಗ ಅವಳ ಕೊಲೀಗೆ ಏನು ಹೇಳ್ತಾಳೆ, ನೋಡು ಈ ಒಂದು ಡಿಜಿಟಲ್ ಕ್ಯಾಮ್ರಾ ನೀನು ತೆಗೆದುಕೊಂಡ್ರೆ ಅದೇನಾದರೂ ಸರಿಯಾಗಿ ವರ್ಕ್ ಮಾಡದೆ ಹೋದರೆ ನೀ ಎಷ್ಟು ಹಣ ಕಟ್ಟಿರ್ತೀಯೋ ಅದನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾಳೆ ಅವಳ ಕೊಲೀಗು. ಸೊ ಆಗ ಲ್ಯಾರಿ ಅವಳ ಹತ್ರ ಪರ್ಚೇಸ್ ಮಾಡ್ತಾಳೆ. ಇದು ಒಂದು ಗ್ಯಾರಂಟಿ ಅಥವಾ ಒಂದು ಭರವಸೆ, ಒಂದು ಖಾತರಿ ಕೊಡ್ತಕ್ಕಂಥದ್ದು. ಸೊ ಆದ್ದರಿಂದ ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನಕ್ಕೆ 4ನೇ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ. ಇನ್ನು 3 ಆಪ್ಷನ್ಗಳು ಸರಿಯಾಗಿ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅಂತ ನೀವೇ ಓದಿ ತಿಳ್ಕೊಳ್ಳಿ. ಓಕೆ, ಸೊ ಸೇಮ್ ಕೈಂಡ್ ಆಫ್ ಕ್ವಶನ್, ಕ್ವಶನ್ ನಂಬರ್ 4 ವ್ಯಾಖ್ಯಾನವನ್ನು ನೋಡೋಣ. ಆ ನಿರ್ಣಾಯಕ ಪುರಾವೆಯಿಂದ ಜನ ಒಂದು ಸಂದರ್ಭವನ್ನು ಕುರಿತು ಏನನ್ನೋ ಊಹಿಸಿ ಅದೇ ನಿಜವೆಂದು ಊಹಿಸುತ್ತಾರೆ. ಆ ನಿರ್ಣಾಯಕ ಪುರಾವೆ, ಅಲ್ಲಿ ಒಂದು ಪುರಾವೆ, ಒಂದು ಸತ್ಯ ಇರೋದಿಲ್ಲ,
ತಾವೇವೇನೋ ಒಂದು ಅಜಂಪ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಹಿಂದೆ ಯಾವುದೋ ಆಗಿರುತ್ತೆ ಅದೇ ಥರ ಇದಾಗಿರ್ಬೋದು ಅಂತ ಒಂದು ಅಜಂಪ್ಷನ್ ಮಾಡ್ಕೊಂಡ್ಬಿಡ್ತೀವಿ. ನಾವೇ ಎಷ್ಟೋ ಸಲ ಮಾಡ್ತಾ ಇರ್ತೀವಿ, ಓ ಅದಾದಾಗ ಹಂಗಾಗಿತ್ತು ಹಾಗಾಗಿ ಇವಾಗಲೂ ಹಂಗೆ ಆಗ್ಬೋದು ಅಂತ ಒಂದು ಅಜಂಪ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಈ ಕೆಳಗಿನ ಯಾವ ಸಂದರ್ಭಗಳು ಈ ಒಂದು ಊಹಿಸುವಿಕೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂದರೆ, ಸೊ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನಲ್ಲಿ ಕ್ವಶನ್ ನಂಬರ್ ಫೋರ್ಗೆ ಆಪ್ಷನ್ ನಂಬರ್ ಫೋರ್ ಸರಿಯಾಗುತ್ತೆ. ಎಮಿಲಿ ಅಳುತ್ತಾ ಬಾಗಿಲು ತೆರೆದಾಗ ಆಕೆಯ ಮನೆಯಲ್ಲಿ ಸಾವು ಆಗಿರಬೇಕೆಂದು ಥಿಯೋ ಊಹಿಸುತ್ತಾನೆ. ಅಂದರೆ ಎಮಿಲಿ ಅಳತಾನೆ ಬಾಗಿಲು ತೆಗೆದಾಗ ಏನು ಮಾಡಿಬಿಟ್ಟ, ಥಿಯೋ ತಂದೆ ಒಂದು ಅಜಂಪ್ಷನ್ ಮಾಡ್ಕೊಂಬಿಟ್ಟ, ಅಳತಾ ಬಾಗಿಲು ತೆಗೆದಾಳ ಅಂದರೆ ಆ ಮನೆಯಲ್ಲಿ ಒಂದು ಸಾವು ಆಗಿರಬೇಕು ಅಂತ ಅಜಂಪ್ಷನ್ ಮಾಡ್ಕೊಳ್ತಾನೆ. ಇದು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಕ್ವಶನ್ ನಂಬರ್ ಫೋರ್ಗೆ ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. ಅಗೇನ್ ಐ ಆಮ್ ರಿಮೈಂಡಿಂಗ್ ಯು, ಆಲ್ ದೀಸ್ ಕೀಸ್ ಆರ್ ಫ್ರಮ್ ಅಫಿಷಿಯಲ್ ಕೀಸ್ ಓನ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್. ಸತ್ಯವನ್ನು ಅದ್ದೂರೀಕರಿಸುವುದೆಂದರೆ ವ್ಯಕ್ತಿಯು ಕಾಲ್ಪನಿಕ ವಿವರ ಸೇರಿಸುವುದು ಅಥವಾ ಇರುವ ಅಂಶಗಳನ್ನು ಅಥವಾ ಸತ್ಯದ ಕಥೆಗಳನ್ನು ಉತ್ಪ್ರೇಕ್ಷಿಸಿದಾಗ ಈ ಕೆಳಗಿನವುಗಳ ಪೈಕಿ ಯಾವುದು ಸತ್ಯದ ಅದ್ದೂರೀಕರಣಕ್ಕೆ ಉತ್ತಮ ಉದಾಹರಣೆ. ಅಲ್ಲಿ ಸತ್ಯ ಇರುತ್ತೆ, ಆದರೆ ಅದನ್ನು ಇನ್ನಷ್ಟು ಅದ್ದೂರೀಕರಣ ಮಾಡಿ ಹೇಳ್ತಕ್ಕಂಥದ್ದು, ಉತ್ಪ್ರೇಕ್ಷಿಸಿ ಹೇಳ್ತಕ್ಕಂಥದ್ದು. ಅಂದರೆ ಈಗ ಏನೋ ನೋಡಿರ್ತೀವಿ ಅದನ್ನು ಇನ್ನಷ್ಟು ಹಂಗಿತ್ತು ಹಿಂಗಿತ್ತು ಅಂತೆಲ್ಲ ಫುಲ್ಲು ಜಾಸ್ತಿನೇ ಹೇಳ್ತಾ ಹೋಗ್ತೀವಿ. ಸತ್ಯ ಇರುತ್ತೆ, ಅದನ್ನು ಇನ್ನಷ್ಟು ಜಾಸ್ತಿ ಇರತಕ್ಕಂಥದ್ದನ್ನು ಉತ್ಪ್ರೇಕ್ಷೆ ಅಂತ ಕರಿತೀವಿ, ಅದ್ದೂರೀಕರಿಸುವುದು ಅಂತ ಕೇಳ್ತೀವಿ. ಹಾಗಾದರೆ ಈ ವ್ಯಾಖ್ಯಾನಕ್ಕೆ ಕೆಳಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಅತ್ಯುತ್ತಮ ಅದ್ದೂರೀಕರಣವಾಗಿರ್ತಕ್ಕಂಥ ಉದಾಹರಣೆ ಆಗುತ್ತೆ ನೋಡಿ. ಎರಡನೇ ಆಪ್ಷನ್ ಸರಿಯಾಗುತ್ತೆ ಕ್ವಶನ್ ನಂಬರ್ ಫೈವ್ಗೆ. ಮನೆ ದಳ್ಳಾಳಿಯು ಅಥವಾ ಬ್ರೋಕರ್ ಅಂತ ಕರಿತೀವಲ್ವ, ಅವನೇನು ಮಾಡ್ತಾನೆ, ಮನೆಯು ಸಾಗರದಿಂದ 11 ಬ್ಲಾಕುಗಳಷ್ಟು ದೂರ ಇದ್ದರೂ, ಅಂದರೆ ಇಲ್ಲಿ ಮನೆ ಇದೆ ಅಂದರೆ ಇದು ಇಲ್ಲಿ ಸಾಗರ ಇದೆ, ಇಲ್ಲಿಂದ 11 ಬ್ಲಾಕುಗಳ ದೂರ ಇದೆ ಈ ಒಂದು ಮನೆ, ಆದರೂ ಸಹಿತ ಅವನೇನು ಹೇಳ್ತಾನೆ, ಪ್ರಧಾನವಾಗಿ ಸಾಗರಮುಖಿ ಸ್ವತ್ತು ಎಂತಲೇ ಮನೆಯ ಬಗ್ಗೆ ವಿವರಿಸುತ್ತಾನೆ. ಇಲ್ಲ ಇಲ್ಲ, ಈ ಮನೆ ಈ ನೋಡಿ ಸಮುದ್ರದ ದಂಡೆಗೆ ಇದೆ ಅಂತಲೇ ವಿವರಿಸ್ತಾ ಇರ್ತಾನೆ. ನೋಡಿ, ಸತ್ಯವನ್ನು ಅದ್ದೂರೀಕರಿಸಿ ಹೇಳ್ತಕ್ಕಂಥದ್ದು, ಉತ್ಪ್ರೇಕ್ಷ ಮಾಡಿ ಹೇಳ್ತಕ್ಕಂಥದ್ದಕ್ಕೆ ಇದು ಒಳ್ಳೆಯ ಉದಾಹರಣೆ ಆಗುತ್ತೆ. ಇನ್ನು ಮೂರು ಯಾಕೆ ಸರಿ ಇಲ್ಲ ಅನ್ನೋದನ್ನು ನೀವೇ ಅನಲೈಸ್ ಮಾಡ್ಕೊಳ್ಳಿ. ಸೊ ಈಗ 5 ಕ್ವಶನ್ ಆ ಥರ ಆಯಿತು. ಈಗ ನೆಕ್ಸ್ಟ್ 6 and 7 ಕ್ವಶನ್ಸು, ಇಲ್ಲೊಂದು ಪಾರ್ಟನ್ನು ಒಂದು ಭಾಗವನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿಯವರ ಕೈಗಾರಿಕೀಕರಣದ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ ಮೇಲೆ 2 ಕ್ವಶನ್ಗಳನ್ನ ಕೊಟ್ಟಿದ್ದಾರೆ. ಆ 2 ಕ್ವಶನ್ಗಳಿಗೆ ಈ ಒಂದು ಭಾಗವನ್ನು ಓದಿದ ನಂತರ ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾದರೆ ಬನ್ನಿ ಕ್ವಶನ್ ನಂಬರ್ 6ಅಲ್ಲಿ 6 ಮತ್ತು 7ಗೂ ಯಾವ ರೀತಿಯ ಒಂದು ಮಹಾತ್ಮ ಗಾಂಧಿಯವ್ರ ಬಗ್ಗೆ ಏನು ಕೊಟ್ಟಿದ್ದಾರೆ ಓದೋಣ, ಅವೆರಡನ್ನು ಆನ್ಸರ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನೋಡಿ ಈ ಕೆಳಗಿನ ಭಾಗವನ್ನು ಓದಿ ಪ್ರಶ್ನೆ ಸಂಖ್ಯೆ 6 ಮತ್ತು 7ಕ್ಕೆ ಉತ್ತರಿಸಿರಿ. ಮಹಾತ್ಮ ಗಾಂಧಿಯವರು ಕೈಗಾರಿಕೀಕರಣವೇ ಭಾರತದ ಬಹುಸಂಖ್ಯಾತ ಬಡವರ ಸಮಸ್ಯೆಗೆ ಉತ್ತರವಲ್ಲವೆಂದು, ಹಾಗೂ ಗ್ರಾಮೀಣರಿಗೆ ಆಹಾರದಲ್ಲಿ ಸ್ವಾವಲಂಬನೆ ಹೊಂದುವುದನ್ನು, ಹತ್ತಿಯಿಂದ ತಮ್ಮ ಬಟ್ಟೆಗಳನ್ನು ತಾವೇ ನೇಯುವುದನ್ನು, ಹಾಗೂ 20ನೇ ಶತಮಾನವು ನೀಡುವ ಕಾಣಿಕೆಗಳನ್ನು ದೂರೀಕರಿಸಲು ಕಲಿಸಬೇಕೆಂದು ನಂಬಿದ್ದರು. ಅಂದರೆ ಅವರು ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಅಷ್ಟೊಂದು ಒಲವನ್ನು ಹೊಂದಿರಲಿಲ್ಲ, ಗ್ರಾಮೀಣ ಇಂಡಸ್ಟ್ರಿಯಲೈಸೇಷನ್ ಬಗ್ಗೆನೂ ಇನ್ನಷ್ಟು ಒಲವನ್ನು ಹೊಂದಿರಲೇ ಇಲ್ಲ. ಅಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರು ತಮ್ಮ ಆಹಾರಗಳನ್ನು ತಾವೇ ತಯಾರಿಸ್ಕೋಬೇಕು, ತಮ್ಮ ಬಟ್ಟೆಗಳನ್ನು ತಾವೇ ತಯಾರಿಸ್ಕೋಬೇಕು. ಗಾಂಧೀಜಿಯವರ ಚರಕನೇ ಒಂದು ನಾವು ನೋಡ್ತಾ ಇರ್ತೀವಿ. ಸೊ ಮತ್ತು 20ನೇ ಶತಮಾನದಲ್ಲಿ ಏನು ಮಾಡಬೇಕು, ಈ ಕಾಣಿಕೆಗಳನ್ನು 20ನೇ ಶತಮಾನ ಏನು ಕೊಡ್ತಾ ಇದೆ 20th century, ಆ ಕಾಣಿಕೆಗಳನ್ನು ನಾವು ದೂರ ಇರಿಸ್ಕೋಬೇಕು, ನಾವು ಸಿಂಪಲ್ ಆಗಿರ್ತಕ್ಕಂಥ ಜೀವನವನ್ನು ಹಳ್ಳಿಯ ಸೊಗಡನ್ನು ಉಳಿಸ್ಕೋಬೇಕು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ಈ ಭಾಗವನ್ನು ಓದಿದ ನಂತರ ನೋಡಿ, ಅಂತಹ ಗ್ರಾಮೀಣ ಸೊಗಡು ಭರಿತ ಸ್ವರ್ಗವು ಅಧಿಕಾರದ ಚುಕ್ಕಾಣಿ ಹಿಡಿದವರ ಮನಸ್ಸಿಗೆ ಹಿಡಿಸಲಿಲ್ಲ. ಆದರೆ ಇದು ಆ ಒಂದು ಅಧಿಕಾರಕ್ಕೆ ಯಾರು ಬಂದರೂ ಅವ್ರಿಗೆ ಹಿಡಿಸಲಿಲ್ಲ. ಗಾಂಧಿಯವರ ಗ್ರಾಮೀಣ ಭಾರತ ಅಥವಾ ಗ್ರಾಮೀಣದ ಒಂದು ಅವರ ಕನಸೇನಿತ್ತು ಅದು ಅಧಿಕಾರವನ್ನು ಹಿಡಿದಂಥವ್ರಿಗೆ ಹಿಡಿಸಲಿಲ್ಲ ಅಂತಕ್ಕಂಥದ್ದು ಈ ಒಂದು ಪ್ಯಾರಾದಿಂದ ಗೊತ್ತಾಗುತ್ತೆ. ನೋಡೋಣ ಹಾಗಾದರೆ ಈ ಪ್ಯಾರಾನ ಓದಿದ ನಂತರ 6 ಮತ್ತು 7 ಕ್ವಶನ್ಗಳನ್ನ ಏನು ಕೊಟ್ಟಿದ್ದಾರೆ, ಯಾವುದು ಸರಿ ಉತ್ತರ ಆಗುತ್ತೆ ಅಂತ. ಓಕೆ, ಕ್ವಶನ್ ನಂಬರ್ 6, ಗ್ರಾಮೀಣ ಕೈಗಾರಿಕೀಕರಣವನ್ನು ಅಂದರೆ ರೂರಲ್ ಇಂಡಸ್ಟ್ರಿಯಲೈಸೇಷನ್ ಅಂತ ಕರಿತೀವಿ, ಈ ಒಂದು ಗ್ರಾಮೀಣ ಕೈಗಾರಿಕೀಕರಣವನ್ನು ಗಾಂಧೀಜಿ ವಿರೋಧಿಸಲು ಕಾರಣ ಏನಾಯಿತು? 4 ಕಾರಣಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಳಗಡೆ CDನ ABನ ಬಿ ಮಾತ್ರನ ಎ ಮತ್ತು ಡಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಯಾವ ಕಾರಣಗಳಿದ್ದಾವೆ. ಎ ಕಾರಣ ಏನಾಗುತ್ತೆ, ಅದು ಬಡವರ ಪರವೇ ವಿನಃ ಸಿರಿವಂತರ ಪರ ಅಲ್ಲ ಅಂತಕ್ಕಂಥದ್ದು ಏನ, ಅದು ಗ್ರಾಮೀಣರ ಕೌಶಲ್ಯವನ್ನು ನಾಶ ಮಾಡುತ್ತಾ, ಅದು ಭಾರತೀಯ ಸಂಸ್ಕೃತಿಯ ವಿನಾಶಕನ ಅಂದರೆ ಗ್ರಾಮೀಣ ಕೈಗಾರಿಕೀಕರಣ ರೂರಲ್ ಇಂಡಸ್ಟ್ರಿಯಲೈಸೇಷನ್,
ಅದು ಗ್ರಾಮೀಣ ಸೌಂದರ್ಯವನ್ನು ಹಾಳು ಮಾಡುತ್ತಾ? ಅಂದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಬಿ ಮಾತ್ರ ಆಗುತ್ತೆ. ಅಂದರೆ ಗಾಂಧೀಜಿಯವರ ಒಂದು ಉದ್ದೇಶ ಏನಾಗಿತ್ತು, ಗ್ರಾಮೀಣ ಕೈಗಾರಿಕೀಕರಣವು ಅದು ಗ್ರಾಮೀಣರ ಕೌಶಲ್ಯವನ್ನು ನಾಶ ಮಾಡುತ್ತೆ ಅಂತಕ್ಕಂಥ ಉದ್ದೇಶವಾಗಿತ್ತು. ಆದ್ದರಿಂದ ಅದನ್ನು ವಿರೋಧಿಸ್ತಾ ಇದ್ರು. ಅಂದರೆ ನೋಡಿ, ನಮ್ಮ ಹಳ್ಳಿಗಳಲ್ಲಿ ಎಷ್ಟೆಲ್ಲ ಒಂದು ಕೌಶಲ್ಯ ಇದೆ. ಓಕೆ, ನಮ್ಮ ಮಡಿಕೆಗಳನ್ನ ನಾವೇ ತಯಾರಿಸ್ಕೊಳ್ತಾ ಇದ್ವಿ, ಬುಟ್ಟಿಗಳನ್ನು, ಹೀಗೆ ಟೇಬಲ್ಲು ಮಂಚಗಳನ್ನು ನೋಡಿ, ಅಷ್ಟೆಲ್ಲ ಕುಶಲಕರ್ಮಿಗಳಿದ್ವಿ. ಅದೆಲ್ಲ ಹೋಗ್ಬಿಡುತ್ತೆ ಈ ಒಂದು ಇಂಡಸ್ಟ್ರಿಯಲೈಸೇಷನ್ ಬಂದ್ಬಿಟ್ರೆ. ನೋಡಿ, ಮಡಿಕೆಗಳು ಹೋಗಿ ಪ್ಲಾಸ್ಟಿಕ್ ಕೊಡಗಳು ಬರ್ತವೆ, ಒಂದು ಕಟ್ಟಿಗೆಯ ಮಂಚಗಳು ಚೇರ್ಗಳು ಹೋಗಿ ಪ್ಲಾಸ್ಟಿಕ್ ಬರ್ತಾ ಇದ್ದಾವೆ, ನಿಮಗೆಲ್ಲ ನೋಡ್ತಾ ಇದ್ದೀರಿ. ಸೊ ಇವೆಲ್ಲ ಏನು ಮಾಡ್ತವೆ, ನಮ್ಮ ಗ್ರಾಮೀಣರ ಕೌಶಲ್ಯವನ್ನು ನಾಶ ಮಾಡ್ತವೆ ಅನ್ನೋ ಉದ್ದೇಶ ಆಗಿತ್ತು. ಆದ್ದರಿಂದ ಅವರು ರೂರಲ್ ಇಂಡಸ್ಟ್ರಿಯಲೈಸೇಷನ್ನ ಅಪೋಸ್ ಮಾಡ್ತಾ ಇದ್ರು ಗಾಂಧೀಜಿಯವರು. ಸೊ ಆದ್ದರಿಂದ 6ನೇ ಕ್ವಶನ್ಗೆ ಬಿ ಸರಿಯಾಗುತ್ತೆ. ಇಲ್ಲಿ ನೋಡಿ, ರಿವೈವಲ್ ಆಫ್ ರೂರಲ್ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ ತಮ್ಮ ಬುಕ್ಕಲ್ಲಿ ಅವರು ಬರೀತಾರೆ. ಸೊ ಇದನ್ನು ನಾನು MKGandhi.org ಇಂದನೇ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಇನ್ ಸೀಕಿಂಗ್ ಟು ರಿವೈವ್ ಸಚ್ ಎ ವಿಲೇಜ್ ಇಂಡಸ್ಟ್ರೀಸ್ ಆಸ್ ಆರ್ ಕೇಪಬಲ್ ಆಫ್ ಬೀಯಿಂಗ್ ರಿವೈವ್ಡ್, ಐ ಆಮ್ ಟ್ರೈಂಗ್ ಟು ಡೂ ವಾಟ್ ಎವ್ರಿ ಲವ್ವರ್ ಆಫ್ ವಿಲೇಜ್ ಲೈಫ್, ಎವ್ರಿ ಒನ್ ಹೂ ರಿಯಲೈಸಸ್ ದ ಟ್ರಾಜಿಕ್ ಮೀನಿಂಗ್ ಆಫ್ ಡಿಸ್ಇಂಟಗ್ರೇಷನ್ ಆಫ್ ವಿಲೇಜಸ್ ಈಸ್ ಡೂಯಿಂಗ್ ಆರ್ ಟ್ರೈಂಗ್ ಟು ಡೂ. ಓಕೆ, ಆಮೇಲೆ ಐ ಆಸ್ಕ್ ದಿ ವಿಲೇಜರ್ ಟು ಗ್ರೈಂಡ್ ಈಸ್ ಓನ್ ಮೀಲ್. ಒಂದು ಒಬ್ಬ ಹಳ್ಳಿ ಏನು ತನ್ನ ಊಟವನ್ನು ತಾನೇ ತಯಾರಿಸ್ಕೋಬೇಕು, ತಾನೇ ಗ್ರೈಂಡ್ ಮಾಡ್ಕೋಬೇಕು ಆ ಒಂದು ಕಾಳುಗಳನ್ನು. ಈಟ್ ಇಟ್ ವೋಲ್ ಇನ್ಕ್ಲೂಡಿಂಗ್ ದ ನೌರಿಶ್ಮೆಂಟ್ ಬ್ರ್ಯಾನ್, ವೆನ್ ಐ ಆಸ್ಕ್ ಹಿಮ್ ಟು ಟರ್ನ್ ಈಸ್ ಶುಗರ್ ಕೇನ್ ಇನ್ ಟು ಗರ್ ಫಾರ್ ಈಸ್ ಓನ್ ರಿಕ್ವೈರ್ಮೆಂಟ್ ನಾಟ್ ಫಾರ್ ದ ಸೇಲ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಎಷ್ಟು ಬೇಕು ನಮ್ಮ ಹಳ್ಳಿಗೆ ಅಷ್ಟನ್ನು ನಾವು ಉತ್ಪಾದನೆ ಮಾಡ್ಕೊಳ್ಳೋಣ, ಯಾವುದೇ ಮಾರುಕಟ್ಟೆಗೆ ಮಾರೋದಕ್ಕೋಸ್ಕರ ಬೇಡ, ಇಂಡಸ್ಟ್ರಿಯಲೈಸೇಷನ್ ಬೇಡವೇ ಬೇಡ ಅಂತಕ್ಕಂಥದ್ದು ಅವರ ಒಪಿನಿಯನ್ ಆಗಿತ್ತು. ಓಕೆ, ಸೊ ನೆಕ್ಸ್ಟ್ ನೋಡಿ, ರಿವೈವಲ್ ಆಫ್ ದ ವಿಲೇಜಸ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಇಟ್ ಈಸ್ ನೋ ಮೋರ್ ಎಕ್ಸ್ಪ್ಲಾಯ್ಟೆಡ್. ಹಳ್ಳಿಗಳನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಆಗ ಮಾತ್ರ ನಾವು ವಿಲೇಜ್ಗಳನ್ನು ಹೇಗಿದ್ದಾವೋ ಹಾಗೆ ಗ್ರಾಮೀಣ ಸೊಗಡನ್ನು ಉಳಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನು ನೆಕ್ಸ್ಟ್ 7ನೇ ಕ್ವಶನಲ್ಲಿ ಯಾವ ಥರ ಹೇಳಿದ್ದಾರೆ, ಗಾಂಧೀಜಿಯವರ ಗ್ರಾಮೀಣ ಸೊಗಡಿನ ಸ್ವರ್ಗದ ಕನಸನ್ನು ಹಂಚಿಕೊಳ್ಳದವರು ಯಾರು? ನಾವು ನೋಡಿದ್ವಿ ಲಾಸ್ಟ್ ಆ ಪ್ಯಾರದಲ್ಲಿ ಲಾಸ್ಟಲ್ಲಿತ್ತು. ಓಕೆ, ಇಲ್ಲಿ ನೋಡಿ, ಸೊ ಇಲ್ಲಿ ಅಂತಹ ಗ್ರಾಮೀಣ ಸೊಗಡು ಭರಿತ ಸ್ವರ್ಗವು ಅಧಿಕಾರದ ಚುಕ್ಕಾಣಿ ಹಿಡಿದವರಿಗೆ ಅವರ ಮನಸ್ಸಿಗೆ ಹಿಡಿಸಲಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವು ಗಮನ ಹರಿಸ್ಬೇಕು. ಸೊ ಹಾಗಾದರೆ ಗಾಂಧೀಜಿಯವರ ಗ್ರಾಮೀಣ ಸೊಗಡಿನ ಸ್ವರ್ಗದ ಕನಸನ್ನು ಹಂಚಿಕೊಳ್ಳದವರು ಯಾರು, ಏನು ABCDಯಲ್ಲಿ ಯಾರಾಗ್ತಾರೆ? ಸೊ ನೋಡಿ, ಸಿ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಸ್ವಾತಂತ್ರ್ಯೋತ್ತರ ಅಧಿಕಾರವನ್ನು ಪಡೆದವರು ಗ್ರಾಮೀಣ ಸೊಗಡಿನ ಸ್ವರ್ಗದ ಕನಸನ್ನು ಹಂಚಿಕೊಳ್ಳಿಲ್ಲ. ಗಾಂಧೀಜಿಯವ್ರದ್ದು ಏನಿತ್ತು ಅದನ್ನು ಅವರು ಇಷ್ಟಪಡಲಿಲ್ಲ, ಯಾಕಂದರೆ ಅವರಿಗೆ ಅಧಿಕಾರ ಬಂದಿತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆದ್ದರಿಂದ ಕ್ವಶನ್ ನಂಬರ್ 7ಗೆ 1ನೇ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ. ಸೊ 1-7 ಕ್ವಶನ್ಗಳು ಈ ರೀತಿಯ ಕ್ವಶನ್ಗಳಾಗಿದ್ದವು. ಓಕೆ, ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದರು, ಸರಿಯಾದ ಅತ್ಯುತ್ತಮ ಉದಾಹರಣೆಯನ್ನು ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಒಂದು ಪ್ಯಾರಾನ ಕೊಟ್ಟಿದ್ದರು, ಆ ಪ್ಯಾರದಿಂದ 2 ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ವಿ. ಇಲ್ಲಿಂದ ಈಗ ಆ್ಯಕ್ಚುವಲ್ ಬೇರೆ ಬೇರೆ ಸಬ್ಜೆಕ್ಟಿಂದ ಕ್ವಶನ್ಸು ಬರ್ತಾ ಹೋಗ್ತವೆ. ಓಕೆ, ಕ್ವಶನ್ ನಂಬರ್ 8ನೇ ಕ್ವಶನಲ್ಲಿ ನಮ್ಮ ಒಂದು ವಿಡಿಯೋದಿಂದ ಡೈರೆಕ್ಟಾಗಿ ಬಂದಿರತಕ್ಕಂಥ ಒಂದು ಕ್ವಶನ್ನು ನೋಡಿ. ಕ್ವಶನ್ ನಂಬರ್ 8, ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯನ್ನು ಇತ್ತೀಚೆಗೆ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ನೊಂದಿಗೆ ಜಿಯೋಗ್ರಫಿಕಲ್ ಇಂಡಿಕೇಷನ್ ಟ್ಯಾಗ್ ಅಂತ ನಾವು ಭಾಳಷ್ಟು ವಿಡಿಯೋಗಳಲ್ಲಿ ಮಾತಾಡಿದ್ವಿ, ಈ ಯಾವ ಬೆಳೆಯನ್ನು ಇತ್ತೀಚೆಗೆ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ನೊಂದಿಗೆ ಅನುರೂಪಗೊಳಿಸಲಾಯಿತು, ಹೊಂದಿಕೆಗೊಳಿಸಲಾಗಿತ್ತು, ಅಥವಾ ಆ ಒಂದು ಬೆಳೆಗೆ GI ಟ್ಯಾಗನ್ನು ನೀಡಲಾಯಿತು? ಅಂದರೆ ಬಿಜಾಪುರದ ಜೋಳ, ಕಲಬುರಗಿಯ ತೊಗರಿಬೇಳೆ, ರಾಯಚೂರಿನ ಹತ್ತಿ, ಬೀದರ್ನ ಗೋಧಿ. ಅಂದರೆ ನಮಗೆಲ್ಲ ವೆರಿ ಈಸಿ ಕ್ವಶನ್ನು, ನೀವೆಲ್ಲ ಕಮೆಂಟ್ ಮಾಡಿದ್ರಿ, ಕಲಬುರಗಿಯ ತೊಗರಿ ಬೆಳೆಗೆ ಇತ್ತೀಚೆಗೆ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ನಾವೇನು ಓದಿದ್ವಿ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2020 ಡಿಸ್ಕಷನ್ನಲ್ಲಿ ಕ್ವಶನ್ ನಂಬರ್ 6ಅಲ್ಲಿ ಓದಿದ್ವಿ, ಕರ್ನಾಟಕದ ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್ GI ಟ್ಯಾಗ್ ಹೊಂದಿರುವ ಯಾವುದಾದರೂ 5 ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ಯಾವುವು ಅಂತ ನಾನೇ ಕ್ವಶನ್ ಕೊಟ್ಟಿದ್ದೆ. ಮೆನ್ಷನ್ ಎನಿ 5 ಅಗ್ರಿಕಲ್ಚರಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಫ್ರಮ್ ಕರ್ನಾಟಕ ವಿಚ್ ಆರ್ ಹ್ಯಾವಿಂಗ್ ಎ GI ಟ್ಯಾಗ್ ಅಂತ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರಲ್ ಬಗ್ಗೆ ಕೊಟ್ಟಿದ್ದೆ ನೋಡಿ, ಅದ್ರ ಬಗ್ಗೆನೇ ಬಂದಿದೆ. ಓಕೆ, ಭಾಳಷ್ಟು ಪ್ರಾಡಕ್ಟ್ಗಳಿಗೆ GI ಟ್ಯಾಗ್ನ ಕೊಡ್ತಾ ಹೋಗ್ತಾರೆ, ಅದರಲ್ಲಿ ಅಗ್ರಿಕಲ್ಚರಲ್ ಬಗ್ಗೆ 5ನ್ನಾದರೂ ನೆನ್ಪಿಡಿ ಅಂತ ಹೇಳಿದ್ದೆ ನಾನು. ಸೊ ಅದು ರೀಸೆಂಟಾಗಿ ಬಂದಿರತಕ್ಕಂಥದ್ದನ್ನು ಫೋಕಸ್ ಮಾಡಿನೂ ಹೇಳಿದ್ದೆ. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ 16 ನೋಂದಾಯಿತ GI ಟ್ಯಾಗು, ಅದು ಅಗ್ರಿಕಲ್ಚರಲ್ ಮತ್ತು ಹಾರ್ಟಿಕಲ್ಚರ್ ಮೇಲೆ ಇದ್ದಾವಂತೆ. ಎಕನಾಮಿಕ್ ಸರ್ವೆಯಿಂದ ಡೈರೆಕ್ಟಾಗಿ ತೆಗೆದುಕೊಂಡಿದ್ವಿ,
ಮತ್ತು ಅವು ಯಾವ್ಯಾವ ಅಂತಲೂ ನೋಡಿದ್ವಿ. ನೋಡಿ, ಕೂರ್ಗ್ ಆರೆಂಜು, ಮೈಸೂರು ಬೀಟಲ್ ಲೀಫ್ ಅಂತೆಲ್ಲ ನೋಡಿದ್ವಿ. ಅದ್ರ ಜೊತೆಗೆ ನೋಡಿ, ಗುಲ್ಬರ್ಗಾದ ತೊಗರಿಬೇಳೆ, ಸಿರ್ಸಿಯ ಅಡಿಕೆ, ಕಮಲಾಪುರದ ರೆಡ್ ಬನಾನಾ ಅಂತೆಲ್ಲ ಅಗ್ರಿಕಲ್ಚರ್ ಮತ್ತು ಆರ್ಟಿಕಲ್ಚರ್ ಮೇಲೆ ಯಾವ್ಯಾವ ಒಂದು ಜಿ ಐ ಟ್ಯಾಗ್ ಬಂದಿದ್ದಾವೆ ಅನ್ನೋದನ್ನು ಮಾತಾಡಿದ್ವಿ ಅಲ್ವಾ. ಅದೇ ಥರ ದಾವಣಗೆರೆ ಬೆಣ್ಣೆ ದೋಸೆ, ಮೊಳಕಾಲ್ಮೂರು ಸೀರೆ, ಇಳಕಲ್ ಸೀರೆ, ಧಾರವಾಡ ಪೇಡ, ಸೊ ಇವಕ್ಕೆಲ್ಲ ಬಂದಿದೆ ಅಂತಲೂ ನಾವು ನೋಡಿದ್ವಿ. ಸೊ ಆದ್ದರಿಂದ ಈ ಕ್ವಶನ್ ಡೈರೆಕ್ಟಾಗಿ ಬಂದಿತ್ತು ಮತ್ತು ನಿಮಗೆಲ್ಲ ಖುಷಿಯಾಗಿರುತ್ತೆ ಅಟೆಂಡ್ ಮಾಡಿದ್ದಕ್ಕೆ. ಓಕೆ, ಸೊ ನೆಕ್ಸ್ಟು ಇದು ಸಹಿತ ಡೈರೆಕ್ಟಾಗಿ ಬಂದಿರತಕ್ಕಂಥದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಕೇವಲ ಒಂದು 23 ಏನು ಕ್ವಶನ್ ಮಾಡಿದ್ವಿ, ಅದರಿಂದನೇ ಈ ಒಂದು ಕ್ವಶನ್ ಡೈರೆಕ್ಟಾಗಿ ಬಂದಿತ್ತು. ಇದು ಸಹಿತ ನಿಮಗೆಲ್ಲ ಹ್ಯಾಪಿ. ನೋಡಿ, 9ನೇ ಕ್ವಶನಲ್ಲಿ 7 ಕ್ವಶನ್ ಮೊದಲನೇದು ಬರೀ ಕೇವಲ ಅನಾಲಿಸಿಸ್ ಮೇಲಿತ್ತು, ಅದನ್ನು ಯಾರು ಆ ಥರದ ಕ್ವಶನ್ ಫ್ರೇಮ್ ಮಾಡೋಕ್ಕಾಗಲ್ಲ. ಬಟ್ 7, 8 ಮತ್ತು 9 ಡೈರೆಕ್ಟಾಗಿ 2 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ. 2 ಸಹಿತ ನಮ್ಮ ವೀಡಿಯೋಗಳಿಂದ ಬಂದಿದ್ದು, ನಮ್ಮ ಅಮರ್ಸ್ ಕ್ಲಾಸಸ್ನ ಹೆಮ್ಮೆ ಅಂತಲೇ ನಾವು ಅನ್ಕೋಬೋದು. ಸೊ 9ನೇ ಕ್ವಶನ್ ಏನಿದೆ, ಈ ಕೆಳಗಿನವುಗಳಲ್ಲಿ ಏರ್ ಟು ಏರ್ ಕ್ಷಿಪಣಿ ಯಾವುದು, ಅಂದರೆ ಗಾಳಿಯಿಂದ ಗಾಳಿಗೆ ಆರ್ತಕ್ಕಂಥ ಕ್ಷಿಪಣಿ ಯಾವುದು? ಅಸ್ತ್ರ, ಆಕಾಶ್, ಬೆಕ್ವೆರಲ್, ಪೃಥ್ವಿ. ಅಂದರೆ ಸರಿಯಾದ ಉತ್ತರ ಅಸ್ತ್ರ ಆಗುತ್ತೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಅಸ್ತ್ರ ಈಸ್ ಎ ಏರ್ ಟು ಏರ್ ಮಿಸೈಲ್ ಆಗುತ್ತೆ. ಆಕಾಶವು ಸರ್ಫೇಸ್ ಟು ಏರ್ ಮಿಸೈಲ್, ಅಂದರೆ ಭೂಮಿಯಿಂದ ಗಾಳಿಗೆ ಆರ್ತಕ್ಕಂಥ ಒಂದು ಕ್ಷಿಪಣಿ ಆಗುತ್ತೆ. ಇನ್ನು ಪೃಥ್ವಿ ಸರ್ಫೇಸ್ ಟು ಸರ್ಫೇಸ್, ಭೂಮಿಯಿಂದ ಭೂಮಿಗೆ ಆರ್ತಕ್ಕಂಥ ಒಂದು ಮಿಸೈಲ್ ಆಗಿದ್ದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ, SRBM ಅಂತ ಕರಿತೀವಿ. ಓಕೆ, ಆದ್ದರಿಂದ 9ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ, ಅಸ್ತ್ರ ಏರ್ ಟು ಏರ್ ಮಿಸೈಲ್. ಇದ್ರ ಬಗ್ಗೆ ನಾವೇನು ಕ್ವಶನ್ ನೋಡಿದ್ವಿ, ನೋಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ 2 ಅಲ್ಲಿ 9ನೇ ಕ್ವಶನಲ್ಲಿ ನೋಡಿದ್ವಿ ಏನಂತ, ಭಾರತದ ಮೊದಲ ದೃಶ್ಯ ವ್ಯಾಪ್ತಿಯ ಗಾಳಿಯಿಂದ ಗಾಳಿಗೆ ಆರ್ತಕ್ಕಂಥ ಕ್ಷಿಪಣಿ ಯಾವುದು? ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್, BVRAAM ಅಂತ ಓದಿದ್ವಿ. ಅಸ್ತ್ರ, ಅಗ್ನಿ, ನಿರ್ಭಯ್, ಬ್ರಹ್ಮೋಸ್ ಅಂತ ಕೊಟ್ಟಿದ್ದೆ. ಸರಿಯಾದ ಉತ್ತರ ಅಸ್ತ್ರ ಅಂತಲೂ ಹೇಳಿದ್ದೆ. ಸೊ ಇನ್ನೂ ನೆನಪಿಲ್ಲ ಅಂದರೆ ಈ ಒಂದು ಇಮೇಜನ್ನು ಕೊಟ್ಟಿದ್ದೆ, ನೆನಪಿಲ್ಬೋದು ನಿಮಗೆ. ಅಸ್ತ್ರ ಈಸ್ ಎ ಬಿಯಾಂಡ್ ವಿಜುವಲ್ ರೇಂಜ್ BVR ಕ್ಲಾಸ್ ಆಫ್ ಏರ್ ಟು ಏರ್ ಮಿಸೈಲ್ ಅಂತ ಹೇಳಿದ್ವಿ. ಇದನ್ನು Su-30 MK-1 ವಿಮಾನದಲ್ಲಿ ಅಳವಡಿಸಿರ್ತಾರೆ. ಇದು ಒಂದು ವೆಪನ್ ಅಥವಾ ಕ್ಷಿಪಣಿಯಾಗಿದ್ದು ಈ ವಿಮಾನದಲ್ಲಿ ರಷ್ಯಾದ Su-30 MK-1 ವಿಮಾನಗಳು, ಏರ್ಕ್ರಾಫ್ಟ್ ಏನಿದೆಯೋ ನಮ್ಮಲ್ಲಿ ಅದರಲ್ಲಿ ಅಳವಡಿಸಿರ್ತಾರೆ. ಇಲ್ಲಿಂದನೇ ಇದನ್ನು ಲಾಂಚ್ ಮಾಡ್ಬೋದು ಈ ಒಂದು ಕ್ಷಿಪಣಿಯನ್ನು. ಆದ್ದರಿಂದ ಇದನ್ನು ಏರ್ ಟು ಏರ್ ವಿಮಾನದಿಂದನೇ ಲಾಂಚ್ ಮಾಡ್ತಕ್ಕಂಥ ಒಂದು ಅಸ್ತ್ರ ಮಿಸೈಲ್. ಓಕೆ, ಸೊ ಇದು ಕೂಡ ನಮ್ಮ ಕ್ವಶನ್ ಪೇಪರಿಂದ ಬಂದಿರತಕ್ಕಂಥದ್ದು, ನಮ್ಮ ಅನಾಲಿಸಿಸಿಂದ ಬಂದಿರತಕ್ಕಂಥದ್ದು. ಸೊ ಇನ್ನು ಅಗೇನ್ ಜಿ ಐ ಟ್ಯಾಗ್ ಮೇಲೆ, ನಾವು ಜಿ ಐ ಟ್ಯಾಗ್ ಮೇಲೆ ಭಾಳಷ್ಟು ಕ್ವಶನ್ಗಳನ್ನ ನೋಡಿದ್ವಿ, ಬಟ್ ಜಿ ಐ ಆ್ಯಕ್ಟ್ ಮೇಲೆ ನೋಡಿರಲಿಲ್ಲ. ಸೊ ಇದು ನಮಗೊಂದು ನೆಕ್ಸ್ಟು ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಯೂಸ್ ಆಗುತ್ತೆ, ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಲೆಸನ್ ಫಾರ್ ಅಸ್ ಆಲ್ಸೋ. ಓಕೆ, ಸೊ ಕ್ವಶನ್ ನಂಬರ್ 10, ಸರಕುಗಳ ಭೌಗೋಳಿಕ ಸೂಚನೆ ನೋಂದಣಿ ಮತ್ತು ರಕ್ಷಣೆ ಕಾಯ್ದೆ 1999. ಸೊ ಈ ಒಂದು ಕಾಯ್ದೆಯಲ್ಲಿ ಜಿ ಐ ಟ್ಯಾಗ್ಗಳಿಗೆ ಯಾವ ಯಾವ ಸರಕುಗಳಿಗೆ ಕೊಡ್ಬೋದು ಮತ್ತು ಏನು ಕಂಡೀಷನ್ಸ್ ಇರ್ತವೆ ಅನ್ನೋದನ್ನು ಈ ಒಂದು ಕಾಯ್ದೆಯಲ್ಲಿ ಹೇಳಿದ್ದಾರೆ. ಹಾಗಾದರೆ ಈ ಕಾಯ್ದೆ ಬಗ್ಗೆ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಯಾವು ಸರಿಯಾಗಿದ್ದಾವೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಹೇಳಿಕೆ, ಈ ಒಂದು ಜಿ ಐ ಟ್ಯಾಗನ್ನು ಕೃಷಿ, ನೈಸರ್ಗಿಕ ಮತ್ತು ಉತ್ಪಾದಿತ ಸರಕು ಮತ್ತು ಸೇವೆಗಳಿಗೆ ಬಳಕೆ ಮಾಡಲಾಗುವುದು ಅಂದರೆ ಎ ಹೇಳಿಕೆ ಸರಿನಾ ಅಂತ. ಬಿ ಹೇಳಿಕೆಯಲ್ಲಿ ಉತ್ಪನ್ನ ಒಂದಕ್ಕೆ ಅಥವಾ ಪ್ರಾಡಕ್ಟ್ ಒಂದಕ್ಕೆ ಭೌಗೋಳಿಕ ಸೂಚನೆ ಜಿ ಐ ಆಗಬೇಕಾದಲ್ಲಿ ಆ ಪ್ರದೇಶದಲ್ಲಿ ಸರಕಿನ ಉತ್ಪಾದನೆ, ಸಂಸ್ಕರಣೆ, ತಯಾರಿಕೆ ಆಗಬೇಕಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದ್ದಾವೆ? ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳ್ತಾ ಇದ್ದಾರೆ. ಎ ಮಾತ್ರ ಸರಿನಾ, ಬಿ ಮಾತ್ರ ಸರಿನಾ, ಎ ಮತ್ತು ಬಿ ಎರಡೂ ಸರಿನಾ, ಅಥವಾ ಮೇಲಿನ ಯಾವುವು ಅಲ್ಲ? ಅಂದರೆ ಇಲ್ಲಿ ನೋಡಿ, ಮೇಲಿನ ಯಾವುವು ಅಲ್ಲ ಅಂದಾಗ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇರ್ಬೋದಾ ಎರಡು ತಪ್ಪ ಅಂತ ನೋಡಿದರೆ ನಮಗೆ ಎ ಸರಿ ಬಿ ತಪ್ಪು ಅನ್ನೋಂಗೆ ಕಾಣಿಸುತ್ತೆ. ಬಟ್ ಆ ಥರದ್ದು ಇಲ್ಲಿ ಕೊಟ್ಟಿಲ್ಲ ಆಪ್ಷನು. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಗಮನಿಸಬೇಕು, ಸೇವೆಗಳಿಗೆ ಜಿ ಐ ಟ್ಯಾಗ್ ಕೊಡೋದಕ್ಕೆ ಬರೋದಿಲ್ಲ. ಸೊ ಅದು ಟ್ರೇಡ್ ಮಾರ್ಕು ಅಥವಾ ಕಾಪಿ ರೈಟ್ಗಳಾಗ್ತವೆ. ಸೊ ಆದ್ದರಿಂದ ಎ ತಪ್ಪಾಗುತ್ತೆ. ಇನ್ನು ಕೃಷಿ, ನೈಸರ್ಗಿಕ ಉತ್ಪಾದಿತ ಸರಕುಗಳಿಗೆ ಕೊಡ್ಬೋದು. ಗೂಡ್ಸು, ಧಾರವಾಡ ಪೇಡ, ದಾವಣಗೆರೆ ಬೆಣ್ಣೆ ದೋಸೆ, ಇಳಕಲ್ ಸೀರೆ, ಮೈಸೂರು ಸಿಲ್ಕ್ ಸೀರೆ, ಇವೆಲ್ಲ ನೋಡಿ ಗೂಡ್ಸ್ ಆಗುತ್ತೆ. ಇನ್ನು ಕೃಷಿ ಮತ್ತು ನೈಸರ್ಗಿಕ ವಸ್ತುಗಳು ನೋಡಿ, ನಾವು ಬೀಟಲ್ ಲೀಫ್ ನೋಡಿದ್ವಿ, ತೊಗರಿಬೇಳೆ ನೋಡಿದ್ವಿ, ಅಥವಾ ಅಡಿಕೆ ನೋಡಿದ್ವಿ, ಅವೆಲ್ಲ ಕೃಷಿ ಅಥವಾ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ವಸ್ತುಗಳಿಗೆ ಜಿ ಐ ಟ್ಯಾಗ್ನ ಕೊಡ್ಬೋದು. ಬಟ್ ಸೇವೆಗಳಿಗೆ ಕೊಡೋಕ್ಕಾಗೋದಿಲ್ಲ, ಹಾಗಾಗಿ
ಹೇಳಿಕೆ ಎ ತಪ್ಪಾಗುತ್ತೆ. ಇನ್ನು ಹೇಳಿಕೆ ಬಿದಲ್ಲಿ ಏನು ಹೇಳಿದರೆ ಆ ಒಂದು ವಸ್ತುಗಳನ್ನು ಸರಕುಗಳನ್ನು ನಾವು ಉತ್ಪಾದನೆ ಸಂಸ್ಕರಣ ಅದೇ ಪ್ಲೇಸಲ್ಲಿ ಆ ರೀಜನಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ರಾಂಗ್ ಆಗುತ್ತೆ. ಯಾಕಂದರೆ ಜಿ ಐ ಟ್ಯಾಗ್ ಕೊಡ್ತಕ್ಕಂಥದ್ದೇ ಆ ಒಂದು ರೀಜನ್ಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಆ ಒಂದು ಪ್ರಾಡಕ್ಟ್ನ ಆ ಪ್ರಾಡಕ್ಟ್ಗೋಸ್ಕರ. ಆದರೆ ಇಲ್ಲಿ ಆಗಬೇಕಾಗಿಲ್ಲ ಅಂದರೆ ರಾಂಗ್ ಆಗುತ್ತೆ. ಆದ್ದರಿಂದ ಕೊಟ್ಟಿರ್ತಕ್ಕಂಥ ಎರಡೂ ಹೇಳಿಕೆಗಳು ತಪ್ಪಾಗ್ತವೆ. ಅಂದರೆ ಇಲ್ಲಿ ಧಾರವಾಡ ಪೇಡವನ್ನು ಧಾರವಾಡದಲ್ಲಿ ತಯಾರಿಸಿದರೆ ಅದಕ್ಕೆ ಜಿ ಐ ಟ್ಯಾಗ್ ಕೊಡಬೇಕಾಗುತ್ತೆ. ಇನ್ಯಾವುದೋ ಬೇರೆ ರಾಜ್ಯದಲ್ಲಿ ತಯಾರಿಸಿದರೆ ಅದಕ್ಕೆ ಜಿ ಐ ಟ್ಯಾಗ್ ಕೊಡೋಕ್ಕೆ ಬರೋದಿಲ್ಲ. ಯಾಕಂದರೆ ಜಿಯೋಗ್ರಫಿಕಲ್ ಇಂಡಿಕೇಷನ್ ಟ್ಯಾಗ್ ಅಂತಕ್ಕಂಥದ್ದು ಆಯಾ ಪ್ರದೇಶಕ್ಕೆ ಸೀಮಿತವಾಗಿರುತ್ತೆ. ಅಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳಿಗೆ ಕೊಡಬೇಕಾಗುತ್ತೆ. ತೊಗರಿ ಬೇಳೆ ಕಲಬುರಗಿ ಭಾಗದಲ್ಲಿ ಬೆಳೆದರೆ ಆ ಜಿ ಐ ಟ್ಯಾಗನ್ನು ಆ ತೊಗರಿ ಬೇಳೆಗೆ ಮಾತ್ರ ಕೊಡಬೇಕಾಗುತ್ತೆ. ನಮ್ಮ ರಾಜ್ಯದ ಇನ್ಯಾವುದೋ ಭಾಗದಲ್ಲಿ ಅಥವಾ ದೇಶದ ಇನ್ಯಾವುದೋ ಭಾಗದಲ್ಲಿ ಬೆಳೆದರೆ ಅದಕ್ಕೆ ಆ ಒಂದು ಜಿ ಐ ಟ್ಯಾಗ್ನ ಕೊಡೋದಕ್ಕೆ ಬರೋದಿಲ್ಲ. ಸೊ ಆದ್ದರಿಂದ ಎರಡೂ ಹೇಳಿಕೆಗಳು ತಪ್ಪಾಗ್ತವೆ. ಓಕೆ, ಇಲ್ಲಿ ನೋಡಿ, ನಾನು ಇದ್ರ ಬಗ್ಗೆ ಆ ಗೆಜೆಟ್ ನೋಟಿಫಿಕೇಷನ್ ಏನಿದೆಯೋ, ದ ಜಿಯೋಗ್ರಫಿಕಲ್ ಇಂಡಿಕೇಷನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999 ಆ ಕಾಪಿಯಿಂದ ತೆಗೆದಿರ್ತಕ್ಕಂಥ ಇನ್ಫಾರ್ಮೇಷನು ಗೆಜೆಟ್ ಆಫ್ ಇಂಡಿಯಾದಿಂದ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಚಾಪ್ಟರ್ 3 Section 2 ಹೇಳ್ತಾ ಇದ್ದಾರೆ, ದ ಅಪ್ಲಿಕೇಶನ್ ಅಂಡರ್ ಸಬ್ಸೆಕ್ಷನ್ನಲ್ಲಿ ದ ಸ್ಟೇಟ್ಮೆಂಟ್ ಆ್ಯಸ್ ಟು ಹೌ ಎ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸರ್ವ್ಸ್ ಟು ಡೆಸಿಗ್ನೇಟ್ ಎ ಗೂಡ್ಸ್ ಆಸ್ ಒರಿಜಿನೇಟಿಂಗ್ ಫ್ರಮ್ ದ ಕನ್ಸರ್ನ್ ಟೆರಿಟರಿ ಆಫ್ ದ ಕಂಟ್ರಿ ಆರ್ ರೀಸನ್ ಆರ್ ಲೊಕ್ಯಾಲಿಟಿ ಇನ್ ದ ಕಂಟ್ರಿ. ಆ ಒಂದು ಲೊಕ್ಯಾಲಿಟಿ ಆ ಒಂದು ರೀಸನಿಂದ ಬಂದಿರಬೇಕು ಆ ಒಂದು ಪ್ರಾಡಕ್ಟು. ಅದಕ್ಕೆ ನಾವು ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ನ ಕೊಡ್ಬೋದಾಗುತ್ತೆ. ಮತ್ತು ಎಸೆನ್ಷಿಯಲಿ ಟು ಜಿಯೋಗ್ರಫಿಕಲ್ ಎನ್ವಿರಾನ್ಮೆಂಟ್ ವಿತ್ ಇಟ್ಸ್ ಇನ್ಹೆರೆಂಟ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಫ್ಯಾಕ್ಟರ್ಸ್ ಆ್ಯಂಡ್ ದ ಪ್ರೊಡಕ್ಷನ್ ಪ್ರೊಸೆಸಿಂಗ್ ಪ್ರಿಪರೇಷನ್ ಆಫ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಸಚ್ ಟೆರಿಟರಿ ರೀಸನ್ ಆರ್ ಲೊಕ್ಯಾಲಿಟಿ ಆ್ಯಸ್ ದ ಕೇಸ್ ಮೇ ಬಿ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಪ್ರದೇಶದಲ್ಲಿ ಅದು ಸಂಸ್ಕರಣೆ ಆಗಬೇಕು, ಪ್ರೊಡಕ್ಷನ್ ಆಗಬೇಕು ಮತ್ತು ಪ್ರಿಪೇರ್ ಆಗಬೇಕು ಅಂತಕ್ಕಂಥದ್ದನ್ನು ಚಾಪ್ಟರ್ ನಂಬರ್ 3 ಆ ಒಂದು ಆ್ಯಕ್ಟಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆದ್ದರಿಂದ ಕೊಟ್ಟಿರ್ತಕ್ಕಂಥವುಗಳಿಗೆ ಎರಡೂ ಹೇಳಿಕೆಗಳು ತಪ್ಪಾಗುತ್ತೆ. ಇನ್ನು ಕ್ವಶನ್ ನಂಬರ್ 11 ಹೋಗೋಣ, ಕೃಷಿ ಹವಾಮಾನ ಮತ್ತು ಸಂಶೋಧನಾ ಕೇಂದ್ರವು ಇರುವ ಸ್ಥಳ ಯಾವುದು, ಎಲ್ಲಿದೆ ಇದು? ಒಂದು ಅಗ್ರೋಮ್ಯಾಟ್ ಕ್ಲೈಮೇಟ್ ರಿಸರ್ಚ್ ಸೆಂಟರು ಎಲ್ಲಿದೆ? ಬೆಂಗಳೂರಲ್ಲಿದೆಯಾ, ಬಾಗಲಕೋಟದಲ್ಲಿದೆಯಾ, ಧಾರವಾಡದಲ್ಲಿದೆಯಾ, ಮೈಸೂರಲ್ಲಿದೆಯಾ? ಅಂದರೆ ಸರಿಯಾದ ಉತ್ತರ, ಕೃಷಿ ಹವಾಮಾನ ಸಂಶೋಧನಾ ಕೇಂದ್ರವು ಧಾರವಾಡದಲ್ಲಿದೆ. ನೋಡಿ, ಇದ್ರ ಬಗ್ಗೆ ಒಂದು ನ್ಯೂಸ್ ಐಟಮ್ನ ತಂದಿರ್ತಕ್ಕಂಥದ್ದು. ಸೊ ಈ ಥರ ನಾವು ಅನಾಲಿಸಿಸ್ ಮಾಡಬೇಕಾದ್ರೆ ಐ ಆಮ್ ಬ್ರಿಂಗಿಂಗ್ ಎ ಪ್ರೂಫ್. ಸೊ ನಾನು ಇಲ್ಲಿ ಏನಾದರೂ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಹೌದು ಕರೆಕ್ಟಾಗಿದೆ ಅನಿಸ್ಬೇಕು. ಅದಕ್ಕೋಸ್ಕರ ನಾನು ಆಲ್ವೇಸ್ ಐ ಬ್ರಿಂಗ್ ಎ ಪ್ರೂಫ್ ಅಲ್ವಾ, ಅವಾಗ ನಿಮಗೆ ರೈಟ್ ನಮ್ಮ ಸರ್ ಹೇಳ್ತಕ್ಕಂಥದ್ದು ಕರೆಕ್ಟ್ ಆಗಿದೆ ಅನಿಸುತ್ತೆ. ಇಲ್ಲಾಂದ್ರೆ ನಾನು ಏನು ಹೇಳ್ತೀನಿ ಅದು ನಿಮಗೆ ಸ್ವಲ್ಪ ಡೌಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಎಲ್ರಿಗೂ, ಕಾಮನ್ ಅದು. ಸೊ ಆದ್ದರಿಂದ ಐ ಆಮ್ ಆಲ್ವೇಸ್ ಬ್ರಿಂಗಿಂಗ್ ಎ ಸಮ್ ಪ್ರೂಫ್ ಟು ಏನು ಗ್ಯಾರಂಟಿ ಕೊಡೋದಕ್ಕೆ ನಮ್ಮ ಅನಾಲಿಸಿಸ್ ಸರಿಯಾಗಿದೆ ಅನ್ನೋದಕ್ಕೆ ಐ ಆಮ್ ಆಲ್ವೇಸ್ ಬ್ರಿಂಗಿಂಗ್ ಎ ಪ್ರೂಫ್. ಓಕೆ, ಹಾಗಾದರೆ ಇದ್ರ ಬಗ್ಗೆ ಏನಿದೆ? ಸೊ ಇಂಡಿಯಾಸ್ ಫಸ್ಟ್ ಆಗ್ರೋಮ್ಯಾಟ್ ಫೋರ್ಕ್ಯಾಸ್ಟ್ ಸೆಂಟರ್ ಇನಾಗ್ರೇಟೆಡ್ ಇನ್ ಕರ್ನಾಟಕ. ಸೊ ಯೂನಿಯನ್ ಮಿನಿಸ್ಟರ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅರ್ಥ್ ಸೈನ್ಸಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜು ಡಾಕ್ಟರ್ ಹರ್ಷವರ್ಧನ್ ಅವರಿದ್ದಾಗ ಅವರು ಇನಾಗ್ರೇಟ್ ಮಾಡಿದರು ನಾರ್ತ್ ಕರ್ನಾಟಕ ಆಗ್ರೋಮ್ಯಾಟ್ ಫೋರ್ಕ್ಯಾಸ್ಟಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ NKAFC ಇಂಡಿಯಾಸ್ ಫಸ್ಟ್ ಆಗ್ರೋಮ್ಯಾಟ್ ಫೋರ್ಕ್ಯಾಸ್ಟ್ ಸೆಂಟರ್ ಎಟ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ UAS ಧಾರವಾಡದಲ್ಲಿ ದೇಶದ ಮೊಟ್ಟ ಮೊದಲ ಆಗ್ರೋಮ್ಯಾಟ್ ಫೋರ್ಕ್ಯಾಸ್ಟ್ ಸೆಂಟರನ್ನು ನಮ್ಮ ಕರ್ನಾಟಕದ ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ, ಅದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆಯನ್ನು ಮಾಡಿದರು, ನೆನ್ಪಿಡಬೇಕು. ಓಕೆ, ಸೊ ಕ್ವಶನ್ ನಂಬರ್ 12, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಪಟ್ಟಿ 1 ಜನಸಂಖ್ಯೆ, ಸಮುದಾಯ, ಜೀವಿ ಪರಿಸರ ವ್ಯವಸ್ಥೆ, ಜೀವಿ ಪರಿಸರಗಳ, ಪಟ್ಟಿ 2 ಅವುಗಳಿಗೆ ಹೊಂದಿಕೆ ಆಗ್ತಕ್ಕಂಥ ಡೆಫಿನಿಷನ್ಗಳನ್ನ ಕೊಟ್ಟಿದ್ದಾರೆ. ಭಾಳಷ್ಟು ಜನ ಈ ಕ್ವಶನ್ಗೆ ಕನ್ಫ್ಯೂಷನ್ ಆಗಿದ್ರಿ. ಸೊ ನೋಡಿ, ಮೊದಲನೇ ಒಂದು ಪಟ್ಟಿ 1 ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ. ಇದನ್ನು ಸ್ವಲ್ಪ ಇಂಗ್ಲೀಷಲ್ಲಿ ನೋಡೋಣ. ಇಲ್ಲಿ ನೋಡಿ, ಪಾಪ್ಯುಲೇಷನ್ಗೆ ಸರಿಯಾದ ಉತ್ತರ 3 ಆಗುತ್ತೆ. ಯಾಕಂದರೆ ನೋಡಿ, ಪಾಪ್ಯುಲೇಷನ್ ಅಂದರೆ ಒಂದು ಸ್ಪೀಸೀಸ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಎ ಗ್ರೂಪ್ ಆಫ್ ಸಿಮಿಲರ್ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಸೀಸ್ ಫೌಂಡ್ ಇನ್ ಆನ್ ಏರಿಯಾ ಈಸ್ ಕಾಲ್ಡ್ ಎ ಪಾಪ್ಯುಲೇಷನ್. ಆದ್ದರಿಂದ ಎಗೆ ಸರಿಯಾದದ್ದು 3. ಕನ್ನಡದಲ್ಲಿ ಜನಸಂಖ್ಯೆ ಅಂದರೆ ಒಂದು ಪ್ರದೇಶದಲ್ಲಿ ಕಂಡುಬರುವ ಒಂದೇ ಪ್ರಭೇದದ ವೈಯಕ್ತಿಕ ಗುಂಪಿಗೆ ನಾವು ಜನಸಂಖ್ಯೆ ಅಂತ ಕರಿತೀವಿ. ಓಕೆ, ಇನ್ನು ಬಿಗೆ ಅಂದರೆ ಸಮುದಾಯ ಅಥವಾ ಕಮ್ಯುನಿಟಿಗೆ 2 ಹೇಳಿಕೆ ಸರಿಯಾಗುತ್ತೆ. ಅಂದರೆ
ಒಂದು ಪ್ರದೇಶದಲ್ಲಿ ಕಂಡುಬರುವ ವಿವಿಧ ಪ್ರಭೇದಗಳಿಗೆ ಸೇರಿದ ವೈಯಕ್ತಿಕ ಗುಂಪುಗಳ ಜೋಡಣೆಯನ್ನು ನಾವು ಸಮುದಾಯ ಅಥವಾ ಕಮ್ಯುನಿಟಿ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನೋಡೋದಾದರೆ ಕಮ್ಯುನಿಟಿಗೆ ಅಸೆಂಬ್ಲೀಸ್ ಆಫ್ ಆಲ್ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ಸ್ಪೀಸೀಸ್ ಅಕ್ಕರಿಂಗ್ ಇನ್ ಆನ್ ಏರಿಯಾ ಅಂತ ಅಂದರೆ ಒಂದು ಏರಿಯಾದಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಸ್ಪೀಸೀಸ್ ಇರ್ತವೆ. ಈಗ ನಮ್ಮ ಏರಿಯಾ ಒಂದು ಕಮ್ಯುನಿಟಿ ಅಂದಾಗ ನಾವು ಹ್ಯೂಮನ್ ಬೀಯಿಂಗ್ಸ್ ಇರ್ತೀವಿ, ಆ್ಯನಿಮಲ್ಸ್ ಇರ್ತವೆ, ಬರ್ಡ್ಸ್ ಇರ್ತವೆ, ಅವೆಲ್ಲ ಒಂದು ಕಮ್ಯುನಿಟಿ ಆಗುತ್ತೆ. ಇನ್ನು ಮೂರನೇದು ಎಕೋಸಿಸ್ಟಮ್ಗೆ, ನಾಲ್ಕನೇದು ಸರಿಯಾದ ಉತ್ತರ ಆಗುತ್ತೆ. ಜೀವಿ ಪರಿಸರ ವ್ಯವಸ್ಥೆ ಅಂದರೆ ಜೀವಿಗಳು ಮತ್ತು ಅವುಗಳ ಭೌತಿಕ ಪರಿಸರದ ಪರಸ್ಪರ ಒಡನಾಟವನ್ನು ನಾವು ಎಕೋಸಿಸ್ಟಮ್ ಅಥವಾ ಜೀವಿ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಹೇಳೋದಾದರೆ ನೋಡಿ, ಇಂಟ್ರಾಕ್ಷನ್ ಬಿಟ್ವೀನ್ ದ ಲಿವಿಂಗ್ ಆರ್ಗನಿಸಮ್ಸ್ ಆ್ಯಂಡ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟಲ್ ಕಾಂಪೋನೆಂಟ್ಸನ್ನು ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ. ಇನ್ನು ನಾಲ್ಕನೇದು ಎಕೋಸ್ಫಿಯರ್ಗೆ ಸರಿಯಾದದ್ದು ಆಪ್ಷನ್ ನಂಬರ್ 1 ಆಗುತ್ತೆ. ನೋಡಿ, ಜೀವಿ ಪರಿಸರ ಗೋಳ ಅಥವಾ ಎಕೋಸ್ಫಿಯರ್ ಅಂದರೆ ಜಗತ್ತಿನ ಎಲ್ಲ ಪರಿಸರ ವ್ಯವಸ್ಥೆಗಳನ್ನು ಒಳಗೊಂಡಿರುವ ಭೂಮಿಯ ಒಂದು ಭಾಗ ಆಗುತ್ತೆ. ಓಕೆ, ಸೊ ಇಂಗ್ಲೀಷಲ್ಲಿ ನೋಡೋದಾದರೆ ಮೊದಲನೇ ನೋಡಿ, ಪಾರ್ಟ್ ಆಫ್ ದ ಅರ್ಥ್ ಕನ್ಸಿಸ್ಟಿಂಗ್ ಆಫ್ ಆಲ್ ದ ಎಕೋಸಿಸ್ಟಮ್ಸ್ ಆಫ್ ದ ವರ್ಲ್ಡ್. ಡಿಫ್ರೆಂಟ್ ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಇರುತ್ತೆ, ಅವೆಲ್ಲವನ್ನು ಸೇರಿದಾಗ ಎಕೋಸ್ಫಿಯರ್ ಅಥವಾ ಬಯೋಸ್ಫಿಯರ್ ಅಂತ ಕರಿತೀವಿ. ಓಕೆ, ಆದ್ದರಿಂದ ಕೊಟ್ಟಿರ್ತಕ್ಕಂಥ 12ನೇ ಕ್ವಶನ್ಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ನಾವು ಭಾಳಷ್ಟು ಡಿಸ್ಕಷನ್ ಮಾಡಿದ್ವಿ. ನೋಡಿ, ಸ್ಪೀಸೀಸ್ ಡೈವರ್ಸಿಟಿ ಅಂದ್ರೇನು ನೋಡಿ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಈ ರೇಷಿಯೋ ಆಫ್ ದ ಒನ್ ಸ್ಪೀಸೀಸ್ ಆಫ್ ಪಾಪ್ಯುಲೇಷನ್ ಓವರ್ ದ ಟೋಟಲ್ ನಂಬರ್ ಆಫ್ ಆರ್ಗನಿಸಮ್ಸ್ ಅಕ್ರಾಸ್ ಆಲ್ ಸ್ಪೀಸೀಸ್ ಇನ್ ಎ ಗಿವನ್ ಏರಿಯಾ ಅಂದರೆ ಒಂದು ಕಮ್ಯುನಿಟಿ ಅಂದರೆ ನಾನು ಹೇಳಿದೆ ಆಲ್ರೆಡಿ, ನಾವು ಹ್ಯೂಮನ್ ಬೀಯಿಂಗ್ಸ್ ಇರ್ತೀವಿ, ಬರ್ಡ್ಸ್ ಇರ್ತವೆ, ಮ್ಯಾಮಲ್ಸ್ ಇರ್ತವೆ, ಬೇರೆ ಬೇರೆ ಆ್ಯನಿಮಲ್ಸ್ ಇದ್ದಾವೆ. ಸೊ ಅದೆಲ್ಲವನ್ನು ನಾವು ಕಮ್ಯುನಿಟಿ ಅಂತ ಕರೆದ್ರೆ ಆ ಕಮ್ಯುನಿಟಿಲಿ ಒನ್ ಸ್ಪೀಸೀಸ್ ಎಷ್ಟು ನಂಬರ್ ಇದೆ ಅನ್ನೋದನ್ನು ನಾವು ಸ್ಪೀಸೀಸ್ ಡೈವರ್ಸಿಟಿ, ಬೇರೆ ಬೇರೆ ಡೈವರ್ಸಿಫೈ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಎ ಟೈಪ್ ಮರಗಳಿದ್ದಾವೆ, ಬಿ ಟೈಪ್ ಮರಗಳಿದ್ದಾವೆ, ಸಿ ಟೈಪ್ ಮರಗಳಿದ್ದಾವೆ, ಇದು ಒಂದು ಕಮ್ಯುನಿಟಿ ಆಗುತ್ತೆ. ಒಂದೇ ಟೈಪ್ ಇದ್ದರೆ ಅದು ಪಾಪ್ಯುಲೇಷನ್ ಆಗಿಬಿಡುತ್ತೆ. ಓಕೆ, ಇನ್ನು ಇಲ್ಲಿ ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳಿದ್ದಾವೆ, ವೈವಿಧ್ಯತೆಗಳಿದ್ದಾವೆ, ಎಕೋಸಿಸ್ಟಮ್ ಇದ್ದಾವೆ, ಅಲ್ಲಿ ಸರೋವರಗಳಿದ್ದಾವೆ, ಮರುಭೂಮಿಗಳಿದ್ದಾವೆ, ಕರಾವಳಿಗಳಿದೆ, ದಟ್ಟವಾದ ಕಾಡುಗಳಿದ್ದಾವೆ, ಹುಲ್ಲುಗಾವಲುಗಳಿದ್ದಾವೆ, ಮ್ಯಾಂಗ್ರೋವ್ ಕಾಡುಗಳಿದ್ದಾವೆ, ಅವಳದ ಬಂಡೆಗಳಿದ್ದಾವೆ, ಇವೆಲ್ಲ ಬೇರೆ ಬೇರೆ ಆವಾಸ ಸ್ಥಾನಗಳಿದ್ದಾವೆ. ಇದನ್ನು ನಾವು ಎಕಲಾಜಿಕಲ್ ಡೈವರ್ಸಿಟಿ ಅಥವಾ ಎಕೋಸಿಸ್ಟಮ್ ಅಂತ ಕರಿತೀವಿ. ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೋಡಿ, ಇನ್ನು ಡೈವರ್ಸಿಟಿ ಬಗ್ಗೆ ಇನ್ನಷ್ಟು ಹೇಳೋದಾದರೆ ಜೆನೆಟಿಕ್ ಡೈವರ್ಸಿಟಿ, ಸ್ಪೀಸೀಸ್ ಡೈವರ್ಸಿಟಿ ಇದೆ, ಬೇರೆ ಬೇರೆ ಸ್ಪೀಸೀಸ್ ಇದೆ ನೋಡಿ, ಮತ್ತು ಎಕೋಸಿಸ್ಟಮ್ ಡೈವರ್ಸಿಟಿ ಕೂಡ ಇದೆ. ಸೊ ಇದು ಒಂದು ಎಕೋಸ್ಫಿಯರ್ ಆಗುತ್ತೆ, ಅಂದರೆ ಎಲ್ಲ ರೀತಿಯ ಎಕೋಸಿಸ್ಟಮ್ಗಳಿರ್ತವೆ. ಸೊ ಇದು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಎಲ್ಲ ವೀಡಿಯೋಗಳನ್ನ ನೋಡಿದ್ದಿದ್ರೆ ನಿಮಗೆ ಭಾಳ ಯೂಸ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ, ನೋಡಿರ್ತೀರಾ ಅಂದ್ಕೊಳ್ತೀನಿ. ಇನ್ನು 13ನೇ ಕ್ವಶನ್ನು ಇಲ್ಲೋಡಿ, ಇಂಗ್ಲೀಷಲ್ಲಿ ಚೆನ್ನಾಗಿದೆ. ಪ್ರಿಸೈಜನ್ ಅಗ್ರಿಕಲ್ಚರ್ ಈಸ್ ಎ ಸೈಂಟಿಫಿಕ್ ಎಂಡೇವರ್ ಟು ಇಂಪ್ರೂವ್ ದ ಅಗ್ರಿಕಲ್ಚರಲ್ ಮ್ಯಾನೇಜ್ಮೆಂಟ್ ಬೈ ಅಪ್ಲಿಕೇಶನ್ ಆಫ್, ಅಂದರೆ ನಿಖರ ಕೃಷಿ ಅಂದರೆ ಒಂದು ವೈಜ್ಞಾನಿಕ ಪ್ರಯತ್ನವಾಗಿದ್ದು ಇದು ಕೃಷಿ ನಿರ್ವಹಣೆಯನ್ನು ಸುಧಾರಿಸಲು ಯಾವುದರಿಂದ ಅನ್ವಯ ಮಾಡಿಕೊಂಡು ನಾವು ಸುಧಾರಣೆಯನ್ನು ಮಾಡ್ಬೋದು. ಈಗ ನಮ್ಮ ನಾರ್ಮಲ್ ಕೃಷಿಯಲ್ಲಿ ಏನು ಮಾಡ್ತೀವಿ ನಾವು, ಸೊ ಬಿತ್ತನೆ ಮಾಡಬೇಕಾದ್ರೆ ಒಂದಷ್ಟು ಗೊಬ್ಬರ ಫರ್ಟಿಲೈಸರ್ಸ್ ಹಾಕ್ತೀವಿ, ಒಂದು ಹಂತಕ್ಕೆ ಬಂದಾಗ ಕಳೆಯನ್ನು ತೆಗಿತೀವಿ, ಇನ್ನೊಂದು ಹಂತಕ್ಕೆ ಬಂದಾಗ ನಾವು ಕೀಟನಾಶಕಗಳನ್ನ ಬಳಸ್ತೀವಿ. ಆದರೆ ಯಾವ ಭಾಗದಲ್ಲಿ ಎಷ್ಟು ಕೀಟನಾಶಕ ಬಳಸಬೇಕು, ಯಾವ ಭಾಗದಲ್ಲಿ ಎಷ್ಟು ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನು ನಮಗೆ ಗೊತ್ತಾಗಲ್ಲ. ಸೊ ಒಂದೇ ಥರನಾಗಿ ಆಗ್ತಾ ಹೋಗ್ತೀವಿ. ಆದರೆ ಪ್ರಿಸೈಜನ್ ಅಗ್ರಿಕಲ್ಚರಲ್ಲಿ ಇದು ಒಂದು ಸೈಂಟಿಫಿಕ್ ಅಗ್ರಿಕಲ್ಚರು, ಪ್ರಿಸೈಜನ್ ಫಾರ್ಮಿಂಗ್ ಅಂತ ಕರಿತೀವಿ. ಇದರಲ್ಲಿ ಯಾವುದೋ ಒಂದು ತಂತ್ರಜ್ಞಾನಗಳನ್ನು ಬಳಸ್ಕೊಂಡು, ಯಾವುದೋ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ಇಲ್ಲಿ ನಾವು ಅಗ್ರಿಕಲ್ಚರಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಕೃಷಿ ನಿರ್ವಹಣೆಯನ್ನು ಮಾಡ್ತೀವಿ. ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ಯಾವುದು ಇದಕ್ಕೆ ಒಂದು ಸರಿಯಾದ ಹೇಳಿಕೆ ಆಗುತ್ತೆ ಅಂದರೆ, ಲೇಟೆಸ್ಟ್ ಅಗ್ರಿಕಲ್ಚರಲ್ ಟೂಲ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ಮಾಡಿಕೊಂಡ್ರೆ ಇಸ್ ಇಟ್ ಗೋಯಿಂಗ್ ಟು ಬಿ ಎ ಪ್ರಿಸೈಜನ್ ಅಗ್ರಿಕಲ್ಚರ್? ಅಂದರೆ ಇತ್ತೀಚಿನ ಕೃಷಿ ಸಾಧನಗಳನ್ನು, ಸಲಕರಣೆಗಳನ್ನು ಬಳಸ್ಕೊಂಡ್ರೆ ಅದು ನಿಖರ ಕೃಷಿ ಆಗುತ್ತಾ? ಅಥವಾ ಯೂಸ್ ಆಫ್ ಗುಡ್ ಕ್ವಾಂಟಿಟಿ ಸೀಡ್ ಡ್ರಿಲ್ಸ್, ಅಂದರೆ ಉತ್ತಮ ಗುಣಮಟ್ಟದ ಬೀಜ ಬೈರಿಗೆಗಳನ್ನು ಬಳಸಿದರೆ ನಾವು ಅದು ಅಗ್ರಿಕಲ್ಚರಲ್ ಟೆಕ್ನಿಕಲ್ ಅಗ್ರಿಕಲ್ಚರ್ ಅಥವಾ ಪ್ರಿಸೈಜನ್ ಅಗ್ರಿಕಲ್ಚರ್ ಆಗುತ್ತಾ? ಅಥವಾ ಮೂರನೇದು, ಬೈ ಅಪ್ಲಿಕೇಶನ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಸ್ಯಾಟಲೈಟ್ ಬೇಸ್ಡ್ ಟೆಕ್ನಾಲಜಿ, ಅಂದರೆ ಮೂರನೇದು ಸರಿಯಾಗುತ್ತೆ. ಯಾಕಂದರೆ ಪ್ರಿಸೈಜನ್ ಅಥವಾ ಸೈಂಟಿಫಿಕ್ ಅಗ್ರಿಕಲ್ಚರ್ ಅಂದರೆ ನಾವು ಟೆಕ್ನಾಲಜಿನೂ ಬಳಸ್ಕೋಬೇಕು, ಪ್ಲಸ್ ಸ್ಯಾಟಲೈಟ್ ಬೇಸ್ಡ್ ಟೆಕ್ನಾಲಜಿನ ಕೂಡ ಬಳಸ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಭಾಳಷ್ಟು ಡಿಸ್ಕಸ್ ಮಾಡಿದ್ದೆ, ನೀವೆಲ್ಲ ನೋಡಿರ್ತೀರಾ ಅಂದ್ಕೊಳ್ತೀನಿ. ಜನವರಿ 2020 ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ಒಂದೇ ಪ್ರಶ್ನೆನೇ ಇದನ್ನು ಹಾಕಿದ್ದೆ ನಾನು, ಏನಂತ,
ಕೃಷಿಯಲ್ಲಿ ಅನಗತ್ಯ ಖರ್ಚು ತಗ್ಗಿಸಿ ಇಳುವರಿ ಹೆಚ್ಚಿಸುವ ನಿಖರ ಕೃಷಿ ಸಂಶೋಧನೆಯನ್ನು ಪ್ರಿಸೈಜನ್ ಅಗ್ರಿಕಲ್ಚರಲ್ ಟೆಕ್ನಾಲಜಿಯನ್ನು ಅದರ ಮೇಲೆ ರಿಸರ್ಚನ್ನು ಕರ್ನಾಟಕದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಲ್ರೆಡಿ ಮಾಡ್ತಾ ಇದೆ, ಅದಕ್ಕೆ IIT ಮತ್ತು CSIR ಸಹಾಯವನ್ನು ತೆಗೆದುಕೊಳ್ತಾ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆ ಡಿಸ್ಕಷನಲ್ಲಿ ನಾನು ನಿಖರ ಕೃಷಿ ಅಂದ್ರೇನು ಅಂತ ನಾನು ಒಂದು ಇಮೇಜ್ ಮುಖಾಂತರ ಹೇಳಿದ್ದೆ. ನೋಡಿ, ಇಲ್ಲಿ ಒಂದು ಟ್ಯಾಬ್ಲೆಟ್ನ ಬಳಸ್ತಾ ಇದ್ದಾರೆ, ನೋಡಿ ವೈಫೈ ಆನ್ ಆಗಿದೆ, ಟ್ರ್ಯಾಕ್ಟ್ರಲ್ಲೂ ಒಂದು ವೈಫೈನ ಬಳಸ್ತಾ ಇದ್ದಾರೆ, ಡ್ರೋನ್ ವರ್ಕ್ ಆಗ್ತಾ ಇದೆ. ಸೊ ಮಾಡರ್ನ್ ಟೆಕ್ನಾಲಜಿನ, ಸ್ಯಾಟಲೈಟ್ ಬೇಸ್ಡ್ ಟೆಕ್ನಾಲಜಿನ ಬಳಸ್ಕೊಳ್ತಾ ಇದ್ದಾರೆ. ಸೊ ಇಂಥ ಒಂದು ಟೆಕ್ನಾಲಜಿನ ನಿಖರ ಕೃಷಿ ಅಥವಾ ಪ್ರಿಸೈಜನ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಓಕೆ, ಸೊ ಇದ್ರ ಬಗ್ಗೆ ನಾನು ಯಾಕೆ ಪ್ರಿಸೈಜನ್ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ನಮ್ಮ ಟ್ರೆಡಿಷ್ನಲ್ ಅಗ್ರಿಕಲ್ಚರ್ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ನಮ್ಮಲ್ಲಿ ಏನು ಮಾಡ್ತೀವಿ, ಹೊಲದ ಎಲ್ಲ ಭಾಗಕ್ಕೂ ಒಂದೇ ರೀತಿಯ ಫರ್ಟಿಲೈಸರ್ಸ್ನ ಒಂದೇ ರೀತಿಯ ಕೀಟನಾಶಕಗಳನ್ನ ಬಳಸ್ತೀವಿ. ಆದರೆ ಈ ಒಂದು ಪ್ರಿಸೈಜನ್ ಅಗ್ರಿಕಲ್ಚರಲ್ಲಿ ಹೊಲದ ಯಾವ ಭಾಗದಲ್ಲಿ NPK ಅಂದರೆ ಈ ಒಂದು ಗೊಬ್ಬರದಲ್ಲಿ ಅಥವಾ ಫರ್ಟಿಲೈಸರ್ಸಲ್ಲಿ ಯಾವುದು ಜಾಸ್ತಿ ಬೇಕು, ಎಲ್ಲಿ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ ಅನ್ನೋದ್ರ ಪ್ರಕಾರ ಈ ಟೆಕ್ನಾಲಜಿನ ಬಳಸ್ಕೊಂಡು ಕಂಡುಹಿಡಿದು ಅಲ್ಲಿ ಆಯಾ ರೀತಿಯ ಫರ್ಟಿಲೈಸರ್ಸ್ನ ಬಳಸ್ತಾ ಹೋಗ್ತೀವಿ. ಅಂದರೆ ಒಂದೇ ಹೊಲದ ಒಂದೇ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಫರ್ಟಿಲೈಸರ್ನ ಬಳಸಬೇಕು, ಬೇರೆ ಬೇರೆ ಕ್ವಾಂಟಿಟೀಲಿ ಬಳಸಬೇಕಾಗತ್ತೆ. ಎಲ್ಲ ಭಾಗದಲ್ಲಿ ಸೇಮ್ ಕ್ವಾಂಟಿಟಿ ಬಳಸಿದರೆ ಒಂದು ಭಾಗದಲ್ಲಿ ಜಾಸ್ತಿ ಆಲ್ರೆಡಿ ಇರುತ್ತೆ NPK, ಇನ್ನೊಂದು ಯಾವುದೋ ಭಾಗದಲ್ಲಿ ಇರಲ್ಲ, ಆಗ ನಾವು ಖರ್ಚು ಕಡಿಮೆ ಮಾಡ್ಕೋಬೋದು, ನಿಖರವಾಗಿರ್ತಕ್ಕಂಥ ಪ್ರಿಸೈಸನ್ ಆಗಿರ್ತಕ್ಕಂಥ ಒಂದು ಅಗ್ರಿಕಲ್ಚರನ್ನು ಮಾಡ್ಬೋದು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಆ ಡಿಸ್ಕಷನ್ನ ನೋಡಿದರೆ ನಿಮಗೆ ಇದು ಯೂಸ್ ಆಗುತ್ತೆ. ಓಕೆ, ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ 13ನೇ ಕ್ವಶನ್ಗೆ 3ನೇ ಆಪ್ಷನ್ ಸರಿ ಆಗುತ್ತೆ. ಬೈ ಅಪ್ಲಿಕೇಶನ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಸ್ಯಾಟಲೈಟ್ ಬೇಸ್ಡ್ ಟೆಕ್ನಾಲಜಿಯನ್ನು ನಾವು ಪ್ರಿಸೈಜನ್ ಅಗ್ರಿಕಲ್ಚರಲ್ಲಿ ಬಳಸಬೇಕಾಗುತ್ತೆ. ಓಕೆ, ಇನ್ನು ಕ್ವಶನ್ ನಂಬರ್ 14 ಹೋಗೋಣ. ಬೆಂಗಳೂರಿನಲ್ಲಿ ನಡೆದ 2019 12ನೇ ಇಯರ್ ಇಂಡಿಯಾ ಶೋನ ಆಶಯವು ಅಥವಾ ಥೀಮ್ ಆಫ್ ದ 12th ಏರೋ ಇಂಡಿಯಾ ಶೋ 2019 ಎಲ್ಡ್ ಅಟ್ ಬೆಂಗಳೂರು ಯಾವುದು ಥೀಮ್ ಅಂದರೆ, ನೋಡಿ, ಲರ್ನ್ ಟು ಫ್ಲೈ, ಸ್ಕೈ ಈಸ್ ಅ ಪ್ಲೇಸ್ ವೇರ್ ಅವರ್ ಅಡ್ವೆಂಚರ್ಸ್ ಬಿಗಿನ್, ದ ರನ್ ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್, ಫ್ಲೈ ಫಾರ್ ಎ ಬಿಲಿಯನ್ ಅಪಾರ್ಚುನಿಟೀಸ್ ಅಂದರೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗುತ್ತೆ. ನೋಡಿ, ದ ರನ್ ವೇ ಟು ಎ ಬಿಲಿಯನ್ ಅಪಾರ್ಚುನಿಟೀಸ್ ಅಂದರೆ ಬಿಲಿಯನ್ ಅಥವಾ ಶತಕೋಟಿ ಅವಕಾಶಗಳ ಒಂದು ರನ್ ವೇ ಅಂತ ಸರಿಯಾದ ಒಂದು ಥೀಮ್ ಆಗುತ್ತೆ 2019 12ನೇ ಏರ್ ಶೋ ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥದ್ದು. ಓಕೆ, ನೋಡಿ, 12th ಎಡಿಷನ್ 2019 ನಡೆದಿತ್ತು ಈ ಒಂದು ಏರೋ ಇಂಡಿಯಾ ಶೋ. ಅನ್ನು 20-24 ಫೆಬ್ರವರಿವರೆಗೂ ನಡೆಸಿದ್ರು ಬೆಂಗಳೂರಲ್ಲಿ. ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವ್ರು, ಇನಾಗ್ರೇಟ್ ಮಾಡಿರ್ತಕ್ಕಂಥವ್ರು ಡಿಫೆನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು. ಇದರ ಥೀಮ್ ಏನಾಗಿತ್ತು ಅಂದ್ಕೊಟ್ಟಿದ್ದಾರೆ, ರನ್ ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್. ಓಕೆ, ನೆನ್ಪಿಡಬೇಕು, ಯಾಕಂದರೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲೂ ಮತ್ತೆ ಇವನ್ನ ಕೇಳ್ಬೋದು. ಸೊ ಇಲ್ಲಿ ಯಾವುದು ಥೀಮ್ ಅಂತ ಕೇಳ್ಬೋದು, ಮುಂದೆ FTSTAದಲ್ಲಿ ಯಾರು ಉದ್ಘಾಟಿಸಿದ್ರು ಅಂತ ಕೇಳ್ಬೋದು, ಇನ್ನೊಂದು ಎಕ್ಸಾಮಲ್ಲಿ ಎಲ್ಲಿ ನಡೆದಿತ್ತು ಅಂತ ಕೇಳ್ಬೋದು, ಅಥವಾ ಅದರ ಲೋಗೋ ಏನಾಗಿತ್ತು ಅಂತ ಕೇಳ್ಬೋದು. ದ ಲೋಗೋ ಆಫ್ ದ ಎಕ್ಸಿಬಿಷನ್ ವಾಸ್ ಇನ್ಸ್ಪೈರ್ಡ್ ಬೈ ದ ತೇಜಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ LCA, ಅದರಿಂದ ಲೋಗೋನ ಇನ್ಸ್ಪೈರ್ ಆಗಿತ್ತು. ಸೊ ನೋಡಿ, ಈ ಥರದ್ದು ಬೇರೆ ಬೇರೆ ಕ್ವಶನ್ಸ್ ಬರ್ಬೋದು. ಆದ್ದರಿಂದ ಹಳೆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಐ ಆಮ್ ಆಲ್ವೇಸ್ ಎಂಫಸೈಸಿಂಗ್ ಟು ಸಾಲ್ವ್ ದ ಓಲ್ಡ್ ಕ್ವಶನ್ ಪೇಪರ್ಸ್. ಓಕೆ, ಸೊ 15ನೇ ಕ್ವಶನ್ನು, ಎರೆ ಗೊಬ್ಬರ ತಯಾರಿಕೆಗೆ ಬಳಕೆಯಾಗುವ ಎರೆಹುಳುಗಳು, ಅರ್ತ್ ವರ್ಮ್ಸ್ ಯೂಸ್ಡ್ ಫಾರ್ ವರ್ಮಿ ಕಾಂಪೋಸ್ಟಿಂಗ್ ಯಾವ್ಯಾವು ಅಂದರೆ, ನೋಡಿ, 4 ಕೊಟ್ಟಿದ್ದಾರೆ. ಅದರಲ್ಲಿ ಎಸಿನಿಯಾ ಫೆಟಿಡಾ, ಲುಂಬ್ರಿಕಸ್, ರೂಬೆಲ್ಲಸ್ ಅಂತಕ್ಕಂಥವು ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಇನ್ನು ಉಳಿದಿರ್ತಕ್ಕಂಥ ಎರಡು ಅವು ಅರ್ತ್ ವರ್ಮ್ಗಳಲ್ಲ. ಸೊ ಆದ್ದರಿಂದ ಕ್ವಶನ್ 15ಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಓನ್ಲಿ A ಆ್ಯಂಡ್ B ಅಂದರೆ ಐಸಿನಾ ಫೆಟೇಡಾ ಮತ್ತು ಲುಂಬ್ರಿಕಸ್ ರೂಬೆಲ್ಲಸ್ ಅಂತಕ್ಕಂಥ ಅರ್ಥವರ್ಮ್ಗಳನ್ನು ವರ್ಮಿ ಕಾಂಪೋಸ್ಟಿಂಗ್ ಅಥವಾ ಎರೆ ಗೊಬ್ಬರ ತಯಾರಿಕೆಗೆ ಬಳಸ್ತಕ್ಕಂಥ ಎರೆಹುಳುಗಳು ಅಥವಾ ಅರ್ಥವರ್ಮ್ಸ್ ಆಗ್ತವೆ. ಓಕೆ, ನೆನ್ಪಿಡ್ಬೇಕು. ಇಲ್ಲೋಡಿ, ದ ಅರ್ಥವರ್ಮ್ ಸ್ಪೀಸೀಸ್ ಆರ್ ಕಾಂಪೋಸ್ಟಿಂಗ್ ವರ್ಮ್ಸ್ ಮೋಸ್ಟ್ ಆಫನ್ ಯೂಸ್ಡ್ ಆರ್ ರೆಡ್ ವಿಗ್ಲರ್ಸ್ ಅಂತ ಕರಿತೀವಿ ಐಸಿನಾ ಫೆಟೇಡೋಗೆ. ಜೊತೆಗೆ ರೆಡ್ ಅರ್ಥವರ್ಮ್ ಅಂತ ಏನು ಕರಿತೀವಿ, ಲುಂಬ್ರಿಕಸ್ ರೂಬೆಲ್ಲಸ್ಸು, ಅದನ್ನು ಕೂಡ ಈ ಎರಡನ್ನು ಈ ಒಂದು ವರ್ಮಿ ಕಾಂಪೋಸ್ಟಿಂಗಿಗೆ ಬಳಸ್ತಾ ಇದ್ದಾರೆ. ಓಕೆ, ಸೊ ಈಗ ಕ್ವಶನ್ ನಂಬರ್ 16. ಇಲ್ಲೋಡಿ, ನಾವು ಅಗೇನ್ ನಾವು ಮಾತಾಡಿರ್ತಕ್ಕಂಥ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಕ್ವಶನಿಂದ ಬಂದಿರತಕ್ಕಂಥದ್ದು, ಬಟ್ ಯಾವ ಥರ ಕೇಳ್ತಾರೆ ನೋಡಿ. ಓಕೆ, ಸೊ
ಕ್ವಶನ್ ನಂಬರ್ 16 ಅಲ್ಲಿ ಕರ್ನಾಟಕ ಸರ್ಕಾರವು 2019 ಫೆಬ್ರವರಿ 28ರಂದು ಜಲಾಮೃತ ಯೋಜನೆಯನ್ನು ಚಾಲನೆಗೊಳಿಸಿತು. ಓಕೆ, ಜಲಾಮೃತ ಯೋಜನೆ ಬಗ್ಗೆ ನಾವು ಬಹಳ ಕಡೆ ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಬಗ್ಗೆ ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ 4 ಹೇಳಿಕೆಗಳನ್ನ. ಫಸ್ಟ್ ನೋಡೋಣ. ಹೇಳಿಕೆ 1, ಜಲಕಾಯಗಳ ರಕ್ಷಣೆ ಮತ್ತು ಪುನರುಜ್ಜೀವನ ವನ್ನೊಳಗೊಂಡಂತೆ ಬರ ನಿರೋಧಕ ಪರಿಹಾರಗಳ ಮೇಲೆ ಯೋಜನೆಯು ಕೇಂದ್ರೀಕೃತಗೊಳಿಸಿತು ಅಂತಕ್ಕಂಥದ್ದು. ಹೇಳಿಕೆ ಬಿ, ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆಯು ಜಲಾಮೃತ ಯೋಜನೆಯನ್ನು ಅನುಷ್ಠಾನಗೊಳಿಸುವ ನೋಡಲ್ ಇಲಾಖೆಯಾಗಿದೆ. ಸೊ ಬಿ ಸರಿನ ತಪ್ಪ ನೋಡೋಣ. ಇದು ಒಂದು ಸಮುದಾಯ ಚಾಲಿತ ಯೋಜನೆಯಾಗಿದೆ, ಅಂದರೆ ಕಮ್ಯುನಿಟಿಯಿಂದ ಆಗ್ತಕ್ಕಂಥ ಯೋಜನೆ ಆಗುತ್ತೆ. ಇಲ್ಲಿ ಸರ್ಕಾರ ಮತ್ತು ಕಮ್ಯುನಿಟಿ ಎರಡೂ ಒಂದು ಒಟ್ಟುಗೂಡಿಸ್ಬೇಕು, ಕೈ ಜೋಡಿಸ್ಬೇಕು ಅನ್ನೋದು ಸರಿನಾ. ಮತ್ತು ಡಿ ಹೇಳಿಕೆಯಲ್ಲಿ ಯೋಜನೆ ಅಡಿಯ, ಅಂದರೆ ಈ ಒಂದು ಜಲಾಮೃತ ಯೋಜನೆ ಅಡಿಯ ಜಲ ಸಂರಕ್ಷಣಾ ಕಾರ್ಯತಂತ್ರವು ಇದನ್ನು ಒಳಗೊಳ್ಳುವುದು. ಯಾವುದನ್ನು? ಜಲ ಸಾಕ್ಷರತೆ, ಜಲ ಕಾರ್ಯಗಳ ಪುನರುಜ್ಜೀವನ ಮತ್ತು ನೀರು ಅರಣ್ಯೀಕರಣದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಈ ಜಲಾಮೃತ ಯೋಜನೆಯ ಉದ್ದೇಶವ ಅಂದರೆ. ಸೊ 4 ಹೇಳಿಕೆಗಳಲ್ಲಿ ಎ ಸಿ ಡಿ ಸರಿಯಾಗ್ತವೆ, ಬಿ ತಪ್ಪಾಗುತ್ತೆ. ಓಕೆ, ಆದ್ದರಿಂದ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ 3 ಸರಿಯಾಗ್ತವೆ, ಅವು ಎ ಸಿ ಡಿ. ಆದ್ದರಿಂದ ಆಪ್ಷನ್ ನಂಬರ್ 3 ಸರಿಯಾಗುತ್ತೆ. ಯಾಕೆ ಸರಿಯಾಗುತ್ತೆ, ಆಪ್ಷನ್ ನಂಬರ್ ಬಿ ಯಾಕೆ ತಪ್ಪಾಗುತ್ತೆ ಅಂತ ನೋಡೋದಾದರೆ, ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆ ಅಲ್ಲ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು, ಬದಲಾಗಿ ಆರ್ ಡಿ ಪಿ ಆರ್ ಅಥವಾ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆ ಏನಿದೆಯೋ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅದು ಜಲಾಮೃತ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ಸೊ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಎಲ್ಲ ತಿಳ್ಕೊಂಡಿರ್ತೀವಿ, ಯಾವ ಇಲಾಖೆ ಅಂತ ತಿಳ್ಕೊಂಡಿರಲ್ಲ. ಸೊ ಹಾಗಾಗಿ ನೋಡೋಣ ನಮ್ಮ ಒಂದು ಅನಾಲಿಸಿಸಲ್ಲಿ ಏನು ಮಾಡಿದ್ವಿ ನಾವು ಡಿಸ್ಕಷನ್ನಲ್ಲಿ, ವಿಡಿಯೋಸಲ್ಲಿ. ಅಂದರೆ ಇಲ್ಲಿ ನೋಡಿ, ಕರ್ನಾಟಕದ ಬಜೆಟ್ ಮೇಲೆ ಪಾರ್ಟ್ 2 9 ಕ್ವಶನ್ ಬಂದಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಮುಂದಿನ 3 ವರ್ಷಗಳಲ್ಲಿ ರಾಜ್ಯದ 810 ಅತಿ ಸಣ್ಣ ಜಲಾನಯನ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಲಿರುವ ಯೋಜನೆ ಯಾವುದು ಅಂದರೆ, ಸೊ ಅಗೇನ್ ಜಲಾಮೃತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓಕೆ ನೋಡಿ, ರಾಜ್ಯದ 76 ತಾಲೂಕುಗಳಲ್ಲಿ ಅತಿ ಸಣ್ಣ ಜಲಾನಯನ ಪ್ರದೇಶಗಳಲ್ಲಿ ಜಲಾಮೃತ ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದರು ಬಜೆಟಲ್ಲಿ. ಬಜೆಟ್ ಬೇಡವಾ? ನೆಕ್ಸ್ಟ್ ಎಕನಾಮಿಕ್ ಸರ್ವೇದಲ್ಲೂ ಡಿಸ್ಕಸ್ ಮಾಡಿದ್ವಿ, ಆರ್ಥಿಕ ಸಮೀಕ್ಷೆ 2020 12 ಕ್ವಶನ್ನು. ಯಾವ ರೀತಿಯಾಗಿ ನೋಡಿ, ಜಲ ಸಾಕ್ಷರತೆ, ಸಾಂಪ್ರದಾಯಿಕ ಜಲಮೂಲಗಳ ಪುನಶ್ಚೇತನ ಮತ್ತು ಜಲ ಸಂರಕ್ಷಣೆ, ಜಲಪ್ರಜ್ಞೆ ಮತ್ತು ಹಸಿರೀಕರಣ, ಇವು ಯಾವ ಯೋಜನೆಯ ಆಧಾರ ಸ್ತಂಭಗಳು ಅಂತ ಓದಿದ್ವಿ. ಯಾವ ಯೋಜನೆ? ಸೊ ಅಗೇನ್ ಜಲಾಮೃತ. ಸೊ ಅದೇ ಥರ ಹೇಳಿಕೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾವು ಓದಿರ್ತಕ್ಕಂಥ ಹೇಳಿಕೆಗಳನ್ನ ಇಲ್ಲಿ ಬಂದಿದ್ದಾವೆ. ಇಲ್ಲಿ ನೋಡಿ, ಜಲಕಾಯಗಳ ಸಂರಕ್ಷಣೆ ಮತ್ತು ಪುನರುಜ್ಜೀವನ, ಇಲ್ಲಿ ನೋಡಿ ಜಲ ಸಾಕ್ಷರತೆ, ಜಲಕಾಯಗಳ ಪುನರುಜ್ಜೀವನ, ನೀರು ಅರಣ್ಯೀಕರಣ, ಸೊ ಅವೇ ಬಂದಿದ್ದಾವೆ. ಇದು ಒಂದು ಸಮುದಾಯ ಚಾಲಿತ ಯೋಜನೆ ಅಂತ ಓದಿದ್ವಿ ನಾವು, ಯಾಕಂದರೆ ಸಮುದಾಯದ ಕೈಜೋಡಿಸಿಕವೇ ಇಲ್ಲಿ ಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಯೋಜನೆಯು ಸಮುದಾಯ ಸಹಭಾಗಿತ್ವ ಅಭಿಯಾನ ಕಾರ್ಯಕ್ರಮವನ್ನಾಗಿ ಅನುಷ್ಠಾನಗೊಳಿಸಲು ಜಲಾಮೃತ ಯೋಜನೆಯ 4 ಆಧಾರ ಸ್ತಂಭಗಳಂತ ಓದಿದ್ವಿ. ಮತ್ತು ಇಲ್ಲಿ ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದನ್ನು ಜಾರಿಗೆ ತರ್ತಾ ಇದೆ ಅಂತಲೂ ಓದಿದ್ವಿ. ನೋಡಿ, ಇಷ್ಟೆಲ್ಲ ನಾವು ನಮ್ಮ ವಿಡಿಯೋಗಳಲ್ಲಿ ನೋಡಿದ್ವಿ. ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಗಳಲ್ಲಿ ಡೈರೆಕ್ಟಾಗಿ ಕ್ವಶನ್ ಬಂದಿದೆ. ಓಕೆ, ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಮೆಂಟಲ್ ಎಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಪೇಪರ್ 2 ಕ್ವಶನ್ ನಂಬರ್ 17 ಮೆಂಟಲ್ ಎಬಿಲಿಟಿ ಪ್ರಶ್ನೆ, 17, 18, 19 ಈ ಒಂದು ಕ್ವಶನ್ನೇ ಯೂಸ್ ಆಗುತ್ತೆ. ಓಕೆ, ಈ ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ ಪ್ರಶ್ನೆ ಸಂಖ್ಯೆ 17, 18, 19 ಉತ್ತರಿಸಿರಿ ಅಂತ. ಹಾಗಾದರೆ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, 5 ಮಹಿಳೆಯರು ಉದ್ಯಾನವನದ ಬೆಂಚಿನ ಮೇಲೆ ಛಾಯಾಚಿತ್ರ ತೆಗೆಸಿಕೊಳ್ಳಲು ಸಿದ್ಧವಾಗಿ ಕುಳಿತಿದ್ದಾರೆ. 5 ಜನ ಮಹಿಳೆಯರು ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಪಾರ್ಕಲ್ಲಿ ಒಂದು ಬೆಂಚ್ ಮೇಲೆ ಕುಳಿತಿದ್ದಾರೆ. ಈಗ ಅವರು ಯಾರೋ ಯಾರ ಪಕ್ಕದಲ್ಲಿ ಕುಳಿತಿದ್ದಾರೆ ಅಂತ ಕೊಡ್ತಾ ಹೋಗ್ತಾರೆ. ನಾವು ಫೈನಲಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಯಾರ್ಯಾರ ಪಕ್ಕದಲ್ಲಿ ಕುಳಿತಿದ್ದಾರೆ ಅಂತ? ಓಕೆ ನೋಡಿ, ಶೀನಾ ರಮ್ಯಳ ಎಡಕ್ಕೆ ಮತ್ತು ಬೀನಾಳ ಬಲಕ್ಕೆ ಕುಳಿತಿದ್ದಾಳೆ. ಅಂದರೆ ಶೀನಾ ಏನು ಮಾಡಿದ್ದಾಳೆ, ರಮ್ಯಳ ಎಡಕ್ಕೆ. ಸಪೋಸ್ ಇಲ್ಲಿ ರಮ್ಯ ಕುಳಿತಿದ್ದಾಳೆ ಅಂದ್ಕೊಳ್ಳೋಣ, ಇದು ರಮ್ಯ. ಓಕೆ, ರಮ್ಯ ಈ ಥರ ಕುಳಿತಾಗ ನಮಗೆ ರಮ್ಯ ಈ ಕಡೆ ಬಲಭಾಗ ಬರುತ್ತೆ, ಈ ಕಡೆ ರಮ್ಯಳ ಎಡಭಾಗ ಈ ಕಡೆ ಬರುತ್ತೆ. ಈಗ ಶೀನಾಳು ರಮ್ಯಳ ಎಡಭಾಗಕ್ಕೆ ಅಂದರೆ ಇಲ್ಲಿ ಶೀನಾ ಕುಳಿತಂಗಾಯಿತು, ಯಾಕಂದರೆ ರಮ್ಯಳ ಎಡಭಾಗಕ್ಕೆ, ಇದು ಶೀನಾ. ಓಕೆ, ಮತ್ತು ಬೀನಾಳ ಬಲಭಾಗಕ್ಕೆ ಕುಳಿತಿದ್ದಾಳೆ ಶೀನಾ ಅಂದರೆ
ಸೊ ಶೀನ ಇಲ್ಲಿ ಕುಳಿತಿದ್ದಾಳೆ ಅಂದರೆ ಬಿ ನಾಳ ಬಲಭಾಗಕ್ಕೆ ಅಂದರೆ ಬೀನ ಇಲ್ಲಿರಬೇಕಾಗುತ್ತೆ. ಸೊ ಅವಾಗ ಬೀನಾಳ ಬಲಭಾಗಕ್ಕೆ ಶೀನ ಕುಳಿತಂಗಾಯಿತು, ಅದೇ ಶೀನ ರಮ್ಯಾಳ ಎಡಭಾಗಕ್ಕೆ ಕುಳಿತಂಗಾಯಿತು. ಸೊ ನೆಕ್ಸ್ಟು ಮೋನಿಕಾ ರಮ್ಯಾಳ ಬಲಭಾಗಕ್ಕೆ ಕುಳಿತಿದ್ದಾಳೆ. ನಾವು ನೋಡಿದ್ವಿ ಇಲ್ಲಿ ರಮ್ಯ ಇಲ್ಲಿ ಕುಳಿತಿದ್ದಾಳೆ ಅಂದರೆ ಎಡಭಾಗಕ್ಕೆ ಶೀನ ಕುಳಿತಿದ್ದಾಳೆ, ರಮ್ಯಾಳ ಬಲಭಾಗಕ್ಕೆ ಈಗ ಮೋನಿಕಾ ಕುಳಿತಿದ್ದಾಳೆ. ಹಾಗಾದರೆ ರಮ್ಯಾಳ ಬಲಭಾಗಕ್ಕೆ ಎರಡು ಪ್ಲೇಸ್ ಇದ್ದಾವೆ, ಈ ಎರಡು ಪ್ಲೇಸಲ್ಲಿ ಏನು ಇಲ್ಲೇ ಕುಳಿತಿದ್ದಾಳ ಅಥವಾ ಇಲ್ಲಿ ಕುಳಿತಿದ್ದಾಳ ಮೋನಿಕಾ? ಹಾಗಾದರೆ ಇನ್ನೊಂದು ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಈ ರೀನಾ ಅಂತಕ್ಕಂಥ ಹೊಸ ಮಹಿಳೆ ರಮ್ಯ ಮತ್ತು ಮೋನಿಕಾಳ ಮಧ್ಯದಲ್ಲಿ ನಡುವೆ ಕುಳಿತಿದ್ದಾಳೆ. ಹಾಗಾದರೆ ರಮ್ಯ ಇಲ್ಲಿದ್ದರೆ ಮೋನಿಕಾ ಇವಾಗ ಎಲ್ಲಿ ಕೊಡ್ಬೇಕಾಯ್ತು, ಇಲ್ಲಿ ಕೊಡ್ಬೇಕಾಯ್ತು, ಇಲ್ಲಿ ಮೋನಿಕಾ ಆಯಿತು. ಯಾಕಂದರೆ ಈ ರಮ್ಯ ಮತ್ತು ಮೋನಿಕಾಳ ಮಧ್ಯೆ ರೀನಾ ಕುಳಿತಿದ್ದಾಳೆ. ಸೊ ಇದು ರೀನಾ ಆಗ್ತಾಳೆ. ಸೊ ಇಷ್ಟು ಮೋನಿಕಾ, ರೀನಾ, ರಮ್ಯ, ಶೀನಾ ಮತ್ತು ಬೀನಾ, ಈ ಐದು ಜನರು ಕುಳಿತಿದ್ದಾರೆ, ಇದೇ ಆರ್ಡ್ರಲ್ಲಿ ಕುಳಿತಿದ್ದಾರೆ. ಓಕೆ, ಹಾಗಾದರೆ ಈಗ ಕ್ವಶನ್ ನಂಬರ್ 17 ಏನು ಕೊಟ್ಟಿದ್ದಾರೆ ನೋಡಿ, ರೀನಾಳ ನಿಕಟ ಬಲಭಾಗದಲ್ಲಿ ಕುಳಿತವರು ಯಾರು? ಇದು ರೀನಾ ಅಲ್ವಾ. ರೀನಾಳ ನಿಕಟ ಬಲಭಾಗ ಅಂದರೆ ಇದು ಇದು ಎಡ ಆದರೆ ಇದು ಬಲ ಆಗುತ್ತೆ. ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ ಅಂದರೆ ನಮಗೆ ಗೊತ್ತಾಗುತ್ತೆ ರೀನಾಳ ಬಲಭಾಗದಲ್ಲಿ ಮೋನಿಕಾ ಕುಳಿತಿದ್ದಾಳೆ. ಓಕೆ, ನೆನಪಿಡಬೇಕು. ಸೊ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ರೀನಾಳ ನಿಕಟವಾಗಿರ್ತಕ್ಕಂಥ ಬಲಭಾಗದಲ್ಲಿ ಅಂದರೆ ಇಮಿಡಿಯೇಟ್ ರೈಟ್ ಸೈಡು ಕುಳಿತಿರ್ತಕ್ಕಂಥವ್ರು ಮೋನಿಕಾ. ಈ ಥರ ಡೈಗ್ರಾಮ್ ಹಾಕ್ಕೊಂಡು ಥಿಂಕ್ ಮಾಡಿದರೆ ಈಸಿ ಆಗಿರ್ತವೆ, ಈ ಕ್ವಶನ್ ಭಾಳ ಈಸಿ ಆಗಿರ್ತವೆ ಲಾಜಿಕಲ್ ರೀಸನಿಂಗ್. ಓಕೆ, ನೆಕ್ಸ್ಟು 17th ಕ್ವಶನಲ್ಲಿ ಏನಾಗುತ್ತೆ, ಪಾರ್ಕಿನ ಬೆಂಚಿನ ಮಧ್ಯದಲ್ಲಿರುವವರು ಯಾರು? ನಾವು ನೋಡಿದ್ವಿ ರಮ್ಯ ಮಧ್ಯದಲ್ಲಿ ಕುಳಿತಿದ್ಲು ಅಲ್ವಾ. ಇಲ್ಲಿ ನೋಡಿ ರಮ್ಯ ಮಧ್ಯದಲ್ಲಿ ಕುಳಿತಿದ್ಲು, ಸೊ ಎಡಬಲ ಬೇರೆ ಬೇರೆಯವ್ರು ಕುಳಿತಿದ್ರು. ಸೊ ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ, ರಮ್ಯ ಆಗುತ್ತೆ. ಸೊ ಇನ್ನು 19th ಕ್ವಶನ್ನು, ರಮ್ಯಾಳ ನಿಕಟ ಎಡಪಕ್ಕದಲ್ಲಿ, ರಮ್ಯಾಳ ಇಮಿಡಿಯೇಟ್ಲಿ ಎಡಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ ಅಂದರೆ, ಸೊ ಅವರೇ ಹೇಳಿದ್ರು ಆ್ಯಕ್ಚುಲಿ ಶೀನಾ ಅಂತ. ಸೊ ಅದೇ ಕ್ವಶನ್ನೇ ಬಂದಿದೆ. ಸೊ ಆದ್ದರಿಂದ ಇದನ್ನು ನೀಟಾಗಿ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಬಿಟ್ರೆ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಬಿಟ್ರೆ ಮೂರು ಕ್ವಶನ್ಗೂ ಸರಿಯಾದ ಉತ್ತರ ಬಂದ್ಬಿಡುತ್ತೆ, 6 marks ಬಂದ್ಬಿಡುತ್ತೆ ಅಲ್ವಾ. ಇಲ್ಲೇನಾದರೂ ಒಂದು ಮಿಸ್ ಹೊಡೀತು ಅಂದರೆ ಮೂರು ಕ್ವಶನ್ನು ರಾಂಗ್ ಆಗ್ಬಿಡ್ತವೆ, ಮೂರಕ್ಕೂ ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಈ ಥರದ ಕ್ವಶನ್ನು ಡಿಪೆಂಡೆನ್ಸ್ ಇರ್ತಕ್ಕಂಥ ಕ್ವಶನ್ನ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪ ಟೈಮ್ ತೊಗೊಂಡ್ರೆ ಚಿಂತೆ ಇಲ್ಲ, ಕನ್ಫರ್ಮ್ ಮಾಡ್ಕೊಂಡ ನಂತರ ಮೂರು ಕ್ವಶನ್ನ ಆನ್ಸರ್ ಮಾಡಬೇಕು. ಓಕೆ, ಇನ್ನು ಕ್ವಶನ್ ನಂಬರ್ 20 ಹೋಗೋಣ. ಸೊ ಅಗೇನ್ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ವೀಡಿಯೋಸಿಂದ ಬಂದಿರತಕ್ಕಂಥದ್ದು. ಐ ಆಮ್ ವೆರಿ ಹ್ಯಾಪಿ ಟು ಗಿವ್ ದೀಸ್ ಕೈಂಡ್ ಆಫ್ ವೀಡಿಯೋಸ್. ಸೊ ಕ್ವಶನ್ ನಂಬರ್ 20, ರೆಡ್ ಡೇಟಾ ಬುಕ್, IUCN ರೆಡ್ ಲಿಸ್ಟ್ ಮೇಲೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ವೀಡಿಯೋನೇ ಮಾಡಿದ್ದೆ ನಾನು. ಓಕೆ, ಅಂದರೆ ಅಲ್ಲಿ ಯಾವ್ಯಾವ ರೀತಿಯ ಥ್ರೆಟನ್ಡ್ ಸ್ಪೀಸೀಸ್ ಬರ್ತವೆ, ಯಾವ್ಯಾವ ಕೆಟಗರಿ ಇದ್ದಾವೆ, ಎಕ್ಸ್ಟಿಂಕ್ಟ್ ಅಂದ್ರೇನು, ಎಕ್ಸ್ಟಿಂಕ್ಟಿಂದ ವೈಲ್ಡ್ ಅಂದ್ರೇನು, ಕ್ರಿಟಿಕಲಿ ಎಂಡಾಂಜರ್ಡ್ ಅಂದ್ರೇನು, ಎಂಡಾಂಜರ್ಡ್ ಅಂದ್ರೇನು, ಬೇರೆ ಬೇರೆ ಎಷ್ಟು ಕ್ರೈಟೀರಿಯಾ ಇದ್ದಾವೆ, ಯಾವ ರೀತಿಯಾಗಿ ಆ ಕ್ರೈಟೀರಿಯಾಗೆ ಸೇರಿಸ್ತಾರೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನ ಅಂತಲೂ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಕ್ವಶನ್ ನಂಬರ್ 20 ಏನು ಬಂದಿದೆ, ರೆಡ್ ಡೇಟಾ ಬುಕ್ ಎಂಬುದು ಒಂದು ವಿರಳ ಹಾಗೂ ವಿಪತ್ತಿನಲ್ಲಿರುವ ಜಾತಿಗಳ ಲಿಖಿತ ದಾಖಲೆಯಾಗಿದೆ. ಹೌದು, ಕರೆಕ್ಟು. ಅಂದರೆ ವಿರಳ ಅಂದರೆ ಒಂದು ಕ್ರಿಟಿಕಲಿ ಎಂಡಾಂಜರ್ಡ್ ಅಥವಾ ಆಪತ್ತಿನಲ್ಲಿರ್ತಕ್ಕಂಥ ವಿಪತ್ತಿನಲ್ಲಿರ್ತಕ್ಕಂಥ ಜಾತಿಗಳನ್ನು ಆ ಒಂದು ದಾಖಲೆಯಲ್ಲಿ ಇಡ್ತಾರೆ. ಸೊ ಹಾಗಾದರೆ ಅದರಲ್ಲಿ ಪ್ರಾಣಿಗಳು, ಸಸ್ಯಗಳು, ಶಿಲೀಂಧ್ರ, ಸಂಧಿಪದಿಗಳು, ಈ ನಾಲ್ಕರಲ್ಲಿ ಯಾವುಗಳನ್ನು ಈ ಒಂದು ಲಿಸ್ಟಲ್ಲಿ ಕೊಡ್ತಾನೆ ಅನ್ನೋದಾದರೆ, ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂದರೆ, ಎ ಮಾತ್ರ ಸರಿನಾ ಅಂದರೆ ಪ್ರಾಣಿಗಳನ್ನು ಮಾತ್ರ ರೆಡ್ ಡೇಟಾ ಬುಕ್ಕಲ್ಲಿ ಕೊಡ್ತಾರ, ಅಥವಾ ABCD ನಾಲ್ಕುಗಳನ್ನು ಪ್ರಾಣಿಗಳು, ಸಸ್ಯಗಳು, ಶಿಲೀಂಧ್ರ, ಸಂಧಿಪದಿಗಳು ನಾಲ್ಕುಗಳನ್ನು ರೆಡ್ ಡೇಟಾ ಬುಕ್ಕಲ್ಲಿ ಕೊಡ್ತಾರ, ಅಥವಾ ಎ ಡಿ ಅಂದರೆ ಪ್ರಾಣಿಗಳು ಮತ್ತು ಸಂಧಿಪದಿಗಳು ಎರಡನ್ನು ಮಾತ್ರ ಲಿಸ್ಟಲ್ಲಿ ಸೇರಿಸ್ತಾರ, ಅಥವಾ BC ಅಂದರೆ ಸಸ್ಯಗಳು ಮತ್ತು ಶಿಲೀಂಧ್ರಗಳನ್ನು ಮಾತ್ರ ಸೇರಿಸ್ತಾರಂದರೆ, ಸರಿಯಾದ ಉತ್ತರ ಈ ನಾಲ್ಕುಗಳನ್ನು ಕೂಡ ಆ ಒಂದು ರೆಡ್ ಡೇಟಾ ಲಿಸ್ಟಲ್ಲಿ ಸೇರಿಸ್ತಾರೆ. ಅವು ಯಾವ ಒಂದು ಕ್ರೈಟೀರಿಯಾದಲ್ಲಿ ಬರ್ತವೆ, ಅವು ಆಪತ್ತಿನಲ್ಲಿದ್ದಾವ ಅಥವಾ ಜಾಸ್ತಿ ಇದ್ದಾವ ಅನ್ನೋದನ್ನು ಕೊಡ್ತಾ ಹೋಗ್ತಾರೆ. ಆದ್ದರಿಂದ ಎರಡನೇ ಆಪ್ಷನ್ ಸರಿಯಾಗುತ್ತೆ. ಇಲ್ಲಿ ನೋಡಿ, ನಾನು IUCN ರೆಡ್ ಲಿಸ್ಟಲ್ಲಿ ನಾಟ್ ಇವ್ಯಾಲ್ಯುವೇಟೆಡ್ ಅನ್ನೋ ಒಂದು ಗ್ರೂಪಲ್ಲಿ ಹೇಳ್ತಾ ಇದ್ದೆ. ಸೊ ಸುಮಾರು 87 lakh ಜೀವರಾಶಿಗಳಿದ್ದಾವೆ ಅಂತ, ಅಂದರೆ 87 lakh ಸ್ಪೀಸೀಸ್ ಎಕ್ಸಿಸ್ಟ್ ಆನ್ ದ ಅರ್ತ್ ಅಂತ. ಅವು ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಬೇರೆ ಬೇರೆ ಏನು ಆಂಫಿಬಿಯನ್ಸ್ ಆಗಿರ್ಬೋದು, ಸರ್ಪಗಳಾಗಿರ್ಬೋದು, ಅವುಗಳೆಲ್ಲವನ್ನು ಸೇರಿಸ್ತಾರೆ. ಸೊ ಆದರೆ ಅವರು ಈಗ ಕೇವಲ 112,432 ಸ್ಪೀಸೀಸ್ನ ಮಾತ್ರ ಅಸೆಸ್ ಮಾಡಿದ್ದಾರೆ, ಇನ್ನು
ಮಿಕ್ಕಿರ್ತಕ್ಕಂಥವು ನಾಟ್ ಇವ್ಯಾಲ್ಯುವೇಟೆಡ್ ಆಗಿದ್ದಾವೆ, ಅವನ್ನ ಇನ್ನು ಇವ್ಯಾಲ್ಯುವೇಟ್ ಮಾಡಬೇಕು. ಐ ಯು ಸಿ ಎನ್ ಅವರು ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಒಂದೇ ಸಲಕ್ಕೆ. ಸೊ ಅದಕ್ಕೋಸ್ಕರ 2020 ಒಟ್ಟು 160,000 ನಾವು ಅನಾಲಿಸಿಸ್ ಮಾಡಿ ಬೇರೆ ಬೇರೆ ಕ್ರೈಟೀರಿಯಾದಲ್ಲಿ ಸೇರಿಸ್ತೀವಿ ಅಂತ ಹೇಳಿದರು. ಬಟ್ ಇನ್ನೂ ಭಾಳಷ್ಟು ಸ್ಪೀಸೀಸ್ಗಳನ್ನ ಅನಾಲಿಸಿಸ್ ಮಾಡೋಕ್ಕಾಗಿಲ್ಲ. ಸೊ ಆದ್ದರಿಂದ ಇಲ್ಲಿ ಯಾವ್ಯಾವ ಸ್ಪೀಸೀಸ್ಗಳನ್ನ ಇವರು ರೆಡ್ ಡೇಟಾ ಲಿಸ್ಟಲ್ಲಿ ಬಿಡ್ತಾರೆ ಅಂದರೆ ನೋಡಿ, ಆಂಫಿಬಿಯನ್ಸು, ಮ್ಯಾಮಲ್ಸು, ಕೋನಿಫರ್ಸು, ಬರ್ಡ್ಸು, ಶಾರ್ಕ್ಸು, ರೇಸು, ರೀಫ್ ಕೋರಲ್ಸು, ಹೀಗೆ ಬೇರೆ ಬೇರೆ ವಿವಿಧ ಜಾತಿಗಳ ಸ್ಪೀಸೀಸ್ಗಳನ್ನ ಅವರು ರೆಡ್ ಡೇಟಾ ಲಿಸ್ಟ್ ಬುಕ್ಕಲ್ಲಿ ಸೇರಿಸ್ತಾರೆ. ಆದ್ದರಿಂದ ಕೊಟ್ಟಿರ್ತಕ್ಕಂಥದಕ್ಕೆ ಎಲ್ಲವನ್ನೂ ಅವರು ರೆಡ್ ಡೇಟಾ ಲಿಸ್ಟಲ್ಲಿ ಸೇರಿಸ್ತಾರೆ. ಆದ್ದರಿಂದ ABCD ಎಲ್ಲ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೋಡಿ ನಾವು ಮಾಡಿರ್ತಕ್ಕಂಥ ವಿಡಿಯೋದಿಂದ ಬಂದಿರತಕ್ಕಂಥದ್ದು. ಇನ್ನು ಕ್ವಶನ್ 21, ಶ್ರೀಹರಿ ನಟರಾಜರವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರಂತೆ ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗಿತ್ತು. ಯಾಕಂದರೆ ಇವರು ಕೆಲವೊಂದು ಭಾರಿ ಫೇಮಸ್ ಆಗಿಲ್ಲದೆ ಇರ್ತಕ್ಕಂಥ ಕ್ವಶನ್ಗಳು ಬಂದಿದ್ವು. ಸೊ ನೀವೆಲ್ಲ ನೋಡಿರ್ತೀರ, ಸೊ ನಿಮಗೂ ಅದೇ ಒಪಿನಿಯನ್ ಇರ್ಬೋದು. ಬಟ್ ಸ್ಟಿಲ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗತಕ್ಕಂಥವ್ರಿಗೆ ಸೊ ನಾವೆಲ್ಲನೂ ರೆಡಿ ಆಗಿರ್ಬೇಕಾಗುತ್ತೆ, ನಾವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಓಕೆ, ಹಾಗಾಗಿ ನೋಡೋಣ ಕ್ವಶನ್ 21 ನೋಡೋಣ. ಶ್ರೀಹರಿ ನಟರಾಜ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ರು ಅಂದರೆ ಬ್ಯಾಡ್ಮಿಂಟನ್, ಹಾಕಿ, ಸ್ವಿಮ್ಮಿಂಗ್, ಟೆನ್ನಿಸ್. ಅಂದರೆ ಸರಿಯಾದ ಉತ್ತರ ಸ್ವಿಮ್ಮಿಂಗಿಗೆ ಸಂಬಂಧಿಸಿರ್ತಕ್ಕಂಥವ್ರು. ಓಕೆ, ನೋಡಿ ಇವರೇ ಶ್ರೀಹರಿ ನಟರಾಜ್ ಅವರು. ಇವರು ನ್ಯಾಷನಲ್ ರೆಕಾರ್ಡನ್ನು ಹೊಂದಿದ್ದಾರೆ ಮತ್ತು ಏಷ್ಯನ್ ಗೇಮ್ಸಲ್ಲೂ ಸಹಿತ ಒಳ್ಳೆಯ ರೆಕಾರ್ಡನ್ನು ಮಾಡಿದರು. ಇವರು ಸ್ವಿಮ್ಮಿಂಗಿಗೆ ಸಂಬಂಧಿಸಿರ್ತಕ್ಕಂಥವ್ರು ಶ್ರೀಹರಿ ನಟರಾಜ್ ಅವರು. ಇನ್ನು ಅಗೇನ್ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದೆ ಕ್ವಶನ್ 22 ನೋಡಿ, 2 ಸಂಖ್ಯೆಗಳ ಗುಣಲಬ್ಧವು 47,915 ಆಗುತ್ತೆ. ಅಂದರೆ 2 ಸಂಖ್ಯೆ ಇದ್ದಾವೆ, ಎಂ ಮತ್ತು ಎನ್ ಅಂತ 2 ಸಂಖ್ಯೆ ಅನ್ಕೊಳ್ಳೋಣ. ಇವೆರಡನ್ನು ಗುಣಿಸಿದಾಗ 47,917 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮತ್ತು ಅವುಗಳ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರ್ 37 ಆಗುತ್ತೆ. ಅಂದರೆ ಈ ಎಂ ಮತ್ತು ಎನ್ ಎರಡನ್ನು ಭಾಗಿಸ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದರೆ ಅದು 37 ಆಗುತ್ತೆ. ಅಂದರೆ ಅದಕ್ಕಿಂತ ಕೆಳಗೆ ಬೇರೆ ಯಾವುದೋ ಸಂಖ್ಯೆ ಭಾಗಿಸ್ಬೋದು, ಆದರೆ 37 ಮೇಲಿನ ಸಂಖ್ಯೆ ಯಾವುದು ಈ 2 ಸಂಖ್ಯೆಗಳನ್ನ ಒಟ್ಟಿಗೆ ಭಾಗಿಸ್ತಕ್ಕಂಥ ಕೆಪಬಿಲಿಟಿ ಇರೋದಿಲ್ಲ. ಸೊ ಆದ್ದರಿಂದ HCF 37 ಇರುತ್ತೆ, ಮತ್ತು ಆ 2 ನಂಬರ್ಗಳನ್ನ ಗುಣಿಸಿದಾಗ 47,915 ಬರಬೇಕು. ಮತ್ತು ಅವುಗಳ ಮೊತ್ತ ಏನಾಗುತ್ತೆ ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ನಂಬರ್ ಆಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಈಗ ನಾವು ಆ 2 ನಂಬರ್ ಯಾವುದಂತ ಫೈಂಡ್ ಮಾಡಬೇಕು, ಮತ್ತು ಅವುಗಳ ಮೊತ್ತ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ 333, 444, 555, 666 ಆಗಬೇಕಾಗುತ್ತೆ. ಸೊ ಹೆಂಗೆ ಫೈಂಡ್ ಮಾಡೋದು? ಒಂದು ನೋಡಿ, ಈಗ ಒಂದು ಎಕ್ಸಾಂಪಲ್ ನೋಡೋದಾದರೆ, ಈಗ 2 ನಂಬರ್ ತೊಗೊಳ್ಳೋಣ, 8 ಮತ್ತು 12 2 ನಂಬರ್ ತೊಗೊಳ್ಳೋಣ. ಓಕೆ, ಈ 8 ಮತ್ತು 12 1 ನಂಬರು ಡಿವೈಡ್ ಮಾಡುತ್ತೆ. ಹೌದು, 1 8 1 12 12. ನೆಕ್ಸ್ಟು 2 ತಗೊಳ್ಳೋಣ, 2 2 ಡಿವೈಡ್ ಮಾಡುತ್ತಾ, 2 4 8 2 6 12 ರೈಟ್, 2 ಡಿವೈಡ್ ಮಾಡುತ್ತೆ. 3 ತೊಗೊಳ್ಳೋಣ ನಂಬರು, 3 ಮಗ್ಗಿಲಿ 8 ಬರೋಲ್ಲ. ಸೊ ಹಾಗಾಗಿ ಇದು HCF ಆಗೋದಕ್ಕೆ ಅಥವಾ ಕಾಮನ್ ಫ್ಯಾಕ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು 4 ತಗೊಳ್ಳೋಣ, 4 8 4 3 12 ರೈಟು, 4 ಕೂಡ ಒಂದು ಕಾಮನ್ ಫ್ಯಾಕ್ಟರ್ ಆಯಿತು. ಇನ್ನು 5 ತಗೊಳ್ಳೋಣ, 6 ತಗೊಳ್ಳೋಣ, 5 ಬರೋಲ್ಲ, 6 ಬರೋಲ್ಲ, ಯಾಕಂದರೆ 6 12 ಆಯಿತು, 6 ಬಟ್ 8 ಡಿವೈಡ್ ಆಗಲ್ಲ. ಸೊ ಆದ್ದರಿಂದ 4 ಮೇಲೆ ಯಾವುದೇ ಒಂದು ಡಿವೈಸರ್ ಇಲ್ಲ. ಸೊ 4 ಈಸ್ ಬಿಕಮ್ಸ್ ಎ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದೇ ಥರ ಈ 2 ನಂಬರ್ಗಳನ್ನು, ಈ 2 ನಂಬರ್ಗಳನ್ನು 37 ಏನು ಮಾಡುತ್ತೆ, ಡಿವೈಡ್ ಮಾಡ್ತಾ ಹೋಗುತ್ತೆ. ಹಾಗಾದರೆ ಈಗ ಹೆಂಗೆ 4 ಮಗ್ಗಿಲಿ 8 12 ಬಂತು, ಅದೇ ಥರ 37 ಮಗ್ಗಿಲಿ 185 ಬರುತ್ತೆ, 259 ಬರುತ್ತೆ, ಮತ್ತು ಇವೆರಡುಗಳನ್ನು ಗುಣಾಕಾರ ಮಾಡಿದಾಗ 47,915 ಬರುತ್ತೆ, ಮತ್ತು ಇವೆರಡನ್ನು ಸೇರಿಸಿದಾಗ 444 ಬರುತ್ತೆ. ನೀವು ನಿಧಾನವಾಗಿ ಮಾಡ್ತಾ ಹೋಗಿ, ಅಥವಾ ಇನ್ಯಾವುದೋ ಬೇರೆ ಮೆಥಡ್ ಇದ್ದರೆ ನೀವು ಕಮೆಂಟ್ ಮಾಡಬಹುದು. ಓಕೆ, ಸೊ ಆದ್ದರಿಂದ 22ನೇ ಕ್ವಶನ್ಗೆ ಸರಿಯಾದ ಉತ್ತರ 2ನೇ ಆಪ್ಷನ್ ಆಗುತ್ತೆ. ಓಕೆ, ಹಾಂ, ಓಕೆ, ನೆಕ್ಸ್ಟ್ ಕ್ವಶನ್ 23, ಈ ಕೆಳಗಿನ ಯಾವ ಗಾಯಕರನ್ನು ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಎಂದು 66ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಸಂದರ್ಭದಲ್ಲಿ ನಿರ್ಣಯಿಸಲಾಯಿತು? ಅನನ್ಯ ಭಟ್, ಬಿಂದು ಮಾಲಿನಿ, ಶ್ರೇಯಾ ಘೋಷಲ್, ವಾಣಿ ಹರಿಕೃಷ್ಣ. ಅಂದರೆ ಸರಿಯಾದ ಉತ್ತರ ಬಿಂದು ಮಾಲಿನಿ ಆಗುತ್ತೆ. 66ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸಲ್ಲಿ ಅವರಿಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ಬಂದಿದೆ. ಓಕೆ, ಸೊ ಇದನ್ನು ಸಹಿತ ನಾವು ಕರೆಂಟ್ ಈವೆಂಟ್ಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓಕೆ, ನೋಡೋಣವಾ.
ಇಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2018 ಸಾಲಿನ ಸ್ವರ್ಣ ಕಮಲ ಪ್ರಶಸ್ತಿಗೆ ಭಾಜನವಾದ ಚಿತ್ರ ಯಾವುದು ಅಂತ ನೋಡಿದ್ವಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಹಿನ್ನೆಲೆ ಗಾಯಕಿ ಬಿಂದು ಮಾಲಿನಿ ನಾತಿಚರಾಮಿ ಮೂವಿಗೆ ಬಂದಿತ್ತು ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಆದ್ದರಿಂದ ಸೊ ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಬಾಲನಟ ಯಾರಿಗೆ ಬಂತು, ಸಾಹಿತ್ಯ ಯಾರಿಗೆ ಬಂತು, ಸಂಕಲನಕ್ಕೆ ಯಾರಿಗೆ ಬಂತು, ಇವೆಲ್ಲನ್ನು ಮಧ್ಯದಲ್ಲಿ ಹಿನ್ನೆಲೆ ಗಾಯಕಿ ಯಾರಿಗೆ ಬಂತು ಅಂತ ಕೇಳಿಬಿಟ್ಟಿದ್ದಾರೆ. ಸೊ ಆದ್ದರಿಂದ ಎಲ್ಲನೂ ನೆನ್ಪಿಡ್ಬೇಕಾಗತ್ತೆ. ಓಕೆ, ಸೊ ಇದು ನಮ್ಮ ಕರೆಂಟ್ ಇವೆಂಟ್ಸ್ ಎಲ್ಲ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಕ್ವಶನ್ ನಂಬರ್ 24, ಹಾಲಿನ ಸಂಯೋಜನೆಯಲ್ಲಿ ಬೃಹತ್ ವ್ಯತ್ಯಯಗಳಾಗುತ್ತವೆ, ಅಂತಹ ಸಂಯೋಜನೆಯ ವ್ಯತ್ಯಯನಕ್ಕೆ ಕಾರಣವಾದ ಅಂಶಗಳು. ದೇರ್ ಇಸ್ ಎ ಗ್ರೇಟ್ ಡೀಲ್ ಆಫ್ ವೇರಿಯೇಷನ್ ಇನ್ ದ ಕಾಂಪೋಸಿಷನ್ ಆಫ್ ಮಿಲ್ಕ್. ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ಸಚ್ ವೇರಿಯೇಷನ್ ಇನ್ ದ ಕಾಂಪೋಸಿಷನ್ ಆರ್ ಸ್ಟೇಜ್ ಆಫ್ ಲ್ಯಾಕ್ಟೇಷನ್, ಇಂಟರ್ವಲ್ಸ್ ಬಿಟ್ವೀನ್ ಮಿಲ್ಕಿಂಗ್, ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಟ್ ಮಿಲ್ಕಿಂಗ್, ಇಂಡಿವಿಜುವಲ್ ವೇರಿಯೇಷನ್. ಅಂದರೆ ಸರಿಯಾದ ಉತ್ತರ ನಾಲ್ಕು ಸರಿಯಾಗ್ತವೆ. ಹಾಲಿನಲ್ಲಿರ್ತಕ್ಕಂಥ ಕಾಂಪೋಸಿಷನ್ ವೇರಿ ಆಗಬೇಕಂದ್ರೆ ಈ ನಾಲ್ಕು ಫ್ಯಾಕ್ಟರ್ಸ್ ಮ್ಯಾಟರ್ ಆಗ್ತವೆ. ಅದು ಸ್ಟೇಜ್ ಆಫ್ ಲ್ಯಾಕ್ಟೇಷನ್ ಆಗಿರ್ಬೋದು, ಅಥವಾ ಇಂಟರ್ವಲ್ಸ್ ಬಿಟ್ವೀನ್ ಮಿಲ್ಕಿಂಗ್ ಆಗಿರ್ಬೋದು, ಮತ್ತು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಕೂಡ ಆ ಮಿಲ್ಕಿಂಗಿಗೆ, ಆ ಅದರ ಒಂದು ಕಾಂಪೋಸಿಷನ್ಗೆ ಎಫೆಕ್ಟ್ ಆಗ್ತವೆ. ಮತ್ತು ಒಂದು ತಳಿಯಿಂದ ಒಂದು ಇಂಡಿವಿಜುವಲಿಂದ ಇನ್ನೊಂದು ಇಂಡಿವಿಜುವಲ್ಗೂ ಸಹಿತ ಆ ಕಾಂಪೋಸಿಷನ್ ಮಿಲ್ಕಲ್ಲಿ ವೇರಿಯೇಷನ್ ಆಗುತ್ತೆ. ಆದ್ದರಿಂದ ಕ್ವಶನ್ ನಂಬರ್ 24ಗೆ ಸರಿಯಾದ ಉತ್ತರ ನಾಲ್ಕಾಗುತ್ತೆ. ಎ ಬಿ ಸಿ ಡಿ ನಾಲ್ಕು ಸರಿಯಾಗ್ತವೆ. ಇಲ್ಲಿ ನೋಡಿ, ಮ್ಯಾನೇಜ್ಮೆಂಟ್ ನ್ಯೂಟ್ರಿಷನ್ ಲ್ಯಾಕ್ಟೇಷನ್ ಟರ್ನ್ ಆರ್ ದ ಏಜ್ ಇಯರ್ ಆ್ಯಂಡ್ ಸೀಸನ್ ಇನ್ ವಿಚ್ ಲ್ಯಾಕ್ಟೇಷನ್ ಸ್ಟಾರ್ಟೆಡ್ ಆರ್ ಲೀಡಿಂಗ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಲ್ಯಾಕ್ಟೇಷನ್ ಪರ್ಫಾರ್ಮೆನ್ಸ್ ಇನ್ ಕ್ಯಾಪಿಟಲ್. ಜೆನೆಟಿಕ್ ಬ್ಯಾಕ್ಗ್ರೌಂಡ್, ಕ್ಲೈಮೇಟ್, ಡಿಸೀಸಸ್, ಫೀಡಿಂಗ್, ಇಯರ್, ಸೀಸನ್ ಆಫ್ ಕಾವಿಂಗ್ ಹ್ಯಾವ್ ಬೀನ್ ರಿಪೋರ್ಟೆಡ್ ಟು ಅಫೆಕ್ಟ್ ದ ಮಿಲ್ಕ್ ಪ್ರೊಡಕ್ಷನ್, ಲ್ಯಾಕ್ಟೇಷನ್ ಲೆಂತ್ ಆ್ಯಂಡ್ ಡ್ರೈ ಪೀರಿಯಡ್ ಅಂತ. ಸೊ ಇವೆಲ್ಲ ಮ್ಯಾಟರ್ ಆಗ್ತವೆ ಒಂದು ಆ ಮಿಲ್ಕ್ ಕಂಪೋಸಿಷನಲ್ಲಿ. ಓಕೆ, ಈವನ್ನು ಬ್ರೀಡು, ಏಜು, ಸ್ಟೇಜ್ ಆಫ್ ಲ್ಯಾಕ್ಟೇಷನ್ ಇವೆಲ್ಲನೂ ಮ್ಯಾಟರ್ ಆಗ್ತವೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 25, ಅಗೇನ್ ಸೈನ್ಸ್ ರಿಲೇಟೆಡ್ ಕ್ವಶನ್ನು. ಸೊ ಕೋಲ್ಚಿಸೈನ್ ಆಲ್ಕಲೈಡ್ ಈಸ್ ಒಪ್ಟೇನ್ ಫ್ರಮ್, ಕೋಲ್ಚಿಸಿನ್ ಪ್ರತ್ಯಾಮ್ಲವನ್ನು ಯಾವುದರಿಂದ ಪಡಿತೀವಿ ಅಂದರೆ ಓಪಿಯಂ, ಪೆರೆಥ್ರಮ್, ಗ್ಲೋರಿಲಿಲಿ, ಸರ್ಪಗಂಧ. ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ಲೋರಿಲಿಲಿಯಿಂದ ಕೋಲ್ಚಿಸಿನ್ ಆಲ್ಕಲೈಡನ್ನು ಪಡಿತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ನೋಡಿ, ಇದೊಂದು ಆಟಮ್ ಕ್ರೋಕಸ್ ಆ್ಯಂಡ್ ದ ಗ್ಲೋರಿಲಿಲಿ ಅಂತಕ್ಕಂಥವು ಎರಡು ಸಸ್ಯಗಳು, ಅಥವಾ ಆರ್ ದ ಟೂ ಪ್ಲಾಂಟ್ಸ್ ದಟ್ ಕಂಟೈನ್ ಕೋಲ್ಚಿಸಿನ್ ಇನ್ ಸಿಗ್ನಿಫಿಕೆಂಟ್ ಕ್ವಾಂಟಿಟೀಸ್. ಸೊ ಆಟಮನ್ ಕ್ರೋಕಸ್ ಇಸ್ ಫ್ರೀಕ್ವೆಂಟ್ಲಿ ಗ್ರೋನ್ ಆಸ್ ಎ ಹೌಸ್ ಗಾರ್ಡನ್ ಪ್ಲಾಂಟ್. ಇದರಲ್ಲಿ ಕೋಲ್ಚಿಸಿನ್ನ ಇರ್ತವೆ. ಯಾವುದರಲ್ಲಿ ಅಂದರೆ ಗ್ಲೋರಿಲಿಲಿ. ಆದ್ದರಿಂದ ಸರಿಯಾದ ಉತ್ತರ, ಸೊ ಮೂರನೇ ಆಪ್ಷನ್ನು 25 ಕ್ವಶನ್ಗೆ ಮೂರನೇ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟು 26ನೇ ಕ್ವಶನ್ನು, ಮರುಭೂಮಿ ಹಳ್ಳಿಗಳ ಪರಿಸರಕ್ಕೆ ಸಂಬಂಧಿಸಿದಂತೆ, ಮರುಭೂಮಿಯಲ್ಲಿನ ಹಳ್ಳಿಗಳ ಪರಿಸರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ನಾಲ್ಕು ಸ್ಥಿತಿಗಳನ್ನು, ಅಂದರೆ ಎಯಿಂದ ಡಿಗೆ ನಾಲ್ಕು ಸ್ಥಿತಿಗಳನ್ನು ಪರಿಗಣಿಸಿ ಸರಿಯಾದ ಹೊಂದಾಣಿಕೆ ಜೋಡಿಯನ್ನು ಆಯ್ಕೆ ಮಾಡಿ ಅಂತ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಫೋರ್ ಕಂಡೀಷನ್ಸ್, ಸೆಲೆಕ್ಟ್ ದ ಕರೆಕ್ಟ್ ಪೇರ್ ಆಫ್ ಅಡಾಪ್ಟೇಷನ್ಸ್ ಟು ಎನ್ವಿರಾನ್ಮೆಂಟ್ ಇನ್ ಡೆಸರ್ಟ್ ಲಿಜರ್ಟ್ಸ್. ಅಂದರೆ ಸರಿಯಾದ ಉತ್ತರ ಎ ಮತ್ತು ಸಿ ಆಗುತ್ತೆ. ಎ ಏನಿದೆ, ಅಧಿಕ ತಾಪದಿಂದ ತಪ್ಪಿಸಿಕೊಳ್ಳಲು ಮಣ್ಣಿನೊಳಗೆ ಆ ಡೆಸರ್ಟ್ ಲಿಜರ್ಡು ಹುದುಕಿಕೊಳ್ಳುತ್ತೆ ಅಂತಕ್ಕಂಥದ್ದು, ಮತ್ತು ತಾಪ ಕಡಿಮೆ ಇದ್ದಾಗ ಸೂರ್ಯನ ಬಿಸಿಲು ಕಾಯಿಸಿಕೊಳ್ಳೋದಕ್ಕೆ ಅದು ಹೊರಗೆ ಬರುತ್ತೆ ಅನ್ನೋದು ಎರಡು ಸರಿಯಾದದ್ದಾಗುತ್ತೆ. ಎ ಮತ್ತು ಸಿ ಸರಿಯಾಗ್ತವೆ. ಓಕೆ, ಬಾಸ್ಕಿನ್ ಸನ್ ವೆನ್ ಟೆಂಪರೇಚರ್ ಈಸ್ ಲೋ, ಬರೋಯಿಂಗ್ ಇನ್ ಸಾಲ್ ಟು ಎಸ್ಕೇಪ್ ಅ ಹೈ ಟೆಂಪರೇಚರ್. ಓಕೆ, ನೋಡಿ, ಹೌ ಡಸ್ ಅ ಲಿಜರ್ಡ್ ಬೀಯಿಂಗ್ ಕೋಲ್ಡ್ ಬ್ಲಡೆಡ್ ಹೆಲ್ಪ್ ಇಟ್ ಇನ್ ಲೈವ್ ಇನ್ ದ ಡೆಸರ್ಟ್. ಅಂದರೆ ಇಟ್ ಈಸ್ ಎ ಕೋಲ್ಡ್ ಬ್ಲಡೆಡ್ ಲಿಜರ್ಟ್ ಯೂಸ್ ದ ಎನ್ವಿರಾನ್ಮೆಂಟ್ ಟು ರೆಗ್ಯುಲೇಟ್ ದರ್ ಬಾಡಿ ಟೆಂಪರೇಚರ್. ಲಿಜರ್ಟ್ಸ್ ಬಾಸ್ಕ್ ಇನ್ ದ ವಾರ್ಮ್ ಸನ್ ಆ್ಯಂಡ್ ಮೂವ್ ಟು ಕೂಲ್ ಶೇಡ್ ಆ್ಯಂಡ್ ಬರೋಸ್ ಟು ಮೇಂಟೈನ್ ಎ ಬಾಡಿ ಟೆಂಪರೇಚರ್. ಓಕೆ, ಸೊ ಅಂದರೆ ವಾರ್ಮ್ ಸನ್ ಇದ್ದಾಗ ಹೊರಗಡೆ ಬಂದು ಬಾಸ್ಕ್ ಮಾಡ್ತವೆ, ಇನ್ನು ಕೂಲ್ ಶೇಡ್ ಇದ್ದಾಗ ಮತ್ತು ಜಾಸ್ತಿ ಟೆಂಪರೇಚರ್ ಇದ್ದಾಗ ಬರೋಸಲ್ಲಿ ಅದು ಏನು ತೋಡ್ಕೊಂಡಿರುತ್ತೆ ಅದರೊಳಗೆ ಹೋಗಿ ಬದುಕುತ್ತೆ. ಸೊ 27ನೇ ಕ್ವಶನ್, ಅಗೇನ್ ಸ್ಪೋರ್ಟ್ಸ್ ಮೇಲೆ, ನಂದಿತಾ ನಾಗನ್ಗೌಡರ್ ಯಾವ ಕ್ರೀಡೆಗೆ ಸಂಬಂಧಿಸಿದವರು ಅಂದರೆ ಈಜು, ಪರ್ವತಾರೋಹಣ, ಬಾಕ್ಸಿಂಗ್, ಹಾಕಿ. ಅಂದರೆ ಸರಿಯಾದ ಉತ್ತರ ಪರ್ವತಾರೋಹಣ ಅಥವಾ ಮೌಂಟೇನಿಂಗ್ ಬಗ್ಗೆ ನಂದಿತಾ ನಾಗನ್ಗೌಡರು ಫೇಮಸ್ ಇದ್ದಾರೆ. ಸೊ ಇದು ಸಹಿತ ನಿಮಗೆ ಶಾಕಿಂಗ್ ಕ್ವಶನ್ ಆಗಿತ್ತು ಅಂದ್ಕೊಳ್ತೀನಿ. ಇವರೇ ನಂದಿತಾ ನಾಗನ್ಗೌಡರು, ಇವರು ಪರ್ವತಾರೋಹಿಣಿ. ಓಕೆ, ಇವರು ಪರ್ವತಗಳನ್ನು ಹತ್ತಿ ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ದೇಶದ ಒಂದು ಧ್ವಜವನ್ನು. ಓಕೆ,
28ನೇ ಕ್ವೆಶ್ಚನ್ ಅಗೇನ್ ಶಾಕಿಂಗ್ ಕ್ವೆಶ್ಚನ್ ಫಾರ್ ಆಲ್. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಯಾಕಂದರೆ ನೀವು 85ನ್ನು ಯಾರು ವಹಿಸಿದ್ರು ಅಂತ ಎಲ್ಲ ನೆನ್ಪಿಟ್ಟಿದ್ರಿ, 84ನ ಕೆಲವೊಬ್ಬರು ನೆನ್ಪಿಟ್ಟಿದ್ರಿ. ಸೊ ಎಚ್ ಎಸ್ ವೆಂಕಟೇಶಮೂರ್ತಿಯವರು 85ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರೆ, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸೊ ಬನ್ನಿ ನೋಡೋಣ ಹಾಗಾದರೆ. ಸೊ ಇಲ್ಲಿ ನೋಡಿ, 2019ರಲ್ಲಿ 85 ನಡೆದಿತ್ತು. ಎಚ್ ಎಸ್ ವೆಂಕಟೇಶಮೂರ್ತಿಯವರು ಕಲಬುರಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 84ನೇದು 2018ರಲ್ಲಿ ಧಾರವಾಡದಲ್ಲಿ ನಡೆದಿತ್ತು. ಚಂದ್ರಶೇಖರ್ ಕಂಬಾರ ಅವರು ಅಧ್ಯಕ್ಷರಾಗಿದ್ದರು. ಸೊ ಎಲ್ಲ 85 ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀರಿ, 84ನ ಕೊಟ್ಟರು. ಭಾಳಷ್ಟು ಜನಕ್ಕೆ ಶಾಕ್ ಆಯಿತು, ಬಟ್ ಭಾಳ ಹಿಂದಿನಿಂದ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಭಾಳ ಯೂಸ್ ಆಯಿತು. ಸೊ 29ನೇ ಕ್ವಶನು, 2019ನೇ ಸಾಲಿನ ಬಯಲಾಟ ಕ್ಷೇತ್ರದಿಂದ, ಅಂದರೆ ಮುಕ್ತ ಅಥವಾ ತೆರೆದ ಕ್ಷೇತ್ರ ನಾಟಕ ಅಂತ ಏನು ಕರಿತೀವಿ ಬಯಲಾಟ, ನಮ್ಮ ಹಳ್ಳಿಗಳಲ್ಲಿ ಆಡ್ತಾ ಇರ್ತಾರೆ, ಆ ಒಂದು ಕ್ಷೇತ್ರದಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ಯಾರು ಪುರಸ್ಕೃತರಾಗಿದ್ದಾರೆ? ಶೈಲಶ್ರೀ, ಶ್ರೀಧರ ಭಂಡಾರಿ, ಜಿ ವಿ ಮಲ್ಲಿಕಾರ್ಜುನಯ್ಯ, ವೈ ಮಲ್ಲಪ್ಪ ಗವಾಯಿ? ಅಂದರೆ ಸರಿಯಾದ ಉತ್ತರ 4ನೇ ಆಪ್ಷನ್ ಆಗುತ್ತೆ. ವೈ ಮಲ್ಲಪ್ಪ ಗವಾಯಿ ಅವರಿಗೆ 2019ರ ಸಾಲಿನ ಬಯಲಾಟ ಕ್ಷೇತ್ರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಇದು ಸಹಿತನು ಒಟ್ಟು 64 ಜನಕ್ಕೆ ನೀಡಿದರು ಬೇರೆ ಬೇರೆ ಕ್ಷೇತ್ರಗಳಿಂದ, ಯಾಕಂದರೆ 64 ವರ್ಷ ಆಗಿತ್ತು, ಆ ಒಂದು ವಿಶೇಷತೆ ಇತ್ತು. ಸೊ ಹಾಗಾಗಿ 64 ಜನಕ್ಕೆ ನೀಡಿದರು. ನೀವು 64 ಜನನೂ ನೆನ್ಪಿಡಬೇಕಾಗುತ್ತೆ, ಯಾಕಂದರೆ ಆ ರೀತಿಯ ಕ್ವಶನ್ಗಳು ಬಂದಿದ್ದಾವೆ. ಓಕೆ, ಸೊ ಇಲ್ಲಿ ನೋಡಿ, ಮಲ್ಲಪ್ಪ ಗವಾಯಿ ಅವರಿಗೆ ಬಯಲಾಟಕ್ಕೆ, ಬಯಲಾಟ ಎಕ್ಸ್ಪೋನೆಂಟ್ ಫ್ರಮ್ ಕರ್ನಾಟಕಕ್ಕೆ, ಅವರಿಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದ್ದಾರೆ. ಸೊ ನೆಕ್ಸ್ಟ್ 30th ಕ್ವಶನ್ ಸೈನ್ಸ್ ಮೇಲೆ, ನ್ಯೂಕ್ಲಿಯರ್ ಇಂಧನ ಚಕ್ರ. ಇಲ್ಲಿ ನಾನು ಇಂಗ್ಲೀಷ್ ಕ್ವಶನ್ನ ನೋಡೋಕೋಣ, ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ವಿತ್ ರಿಗಾರ್ಡ್ ಟು ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್? ಮೇಲೆ ಯಾವುದು ಸರಿಯಾಗುತ್ತೆ ಅಂದರೆ, ಈಗ ನಾವು ಇಲ್ಲಿ ನೋಡಿ, ನ್ಯೂಕ್ಲಿಯರ್ ಇಂಧನ ಚಕ್ರ ಅಂತ ಕರಿತೀವಿ. ಇಲ್ಲಿ ಮೊದಲನೇ ಹೇಳಿಕೆ, ಇಟ್ ಈಸ್ ಅ ಸೀರೀಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಸೆಸಸ್ ವಿಚ್ ಇನ್ವಾಲ್ವ್ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ಯುರೋನಿಯಂ ಇನ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ಸ್. ಹೌದು, ಯುರೇನಿಯಮಿಂದ ನಾವು ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡ್ಕೊಳ್ತೀವಿ ಯೂಸಿಂಗ್ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ಸ್, ನಮಗೆ ಗೊತ್ತಿದೆ. ಎ ಹೇಳಿಕೆ, ಹೇಳಿಕೆಗಳು ಯಾವ್ಯಾವ ಸರಿ ಇದ್ದಾವೆ ನೋಡಿ, ಫಸ್ಟ್ 3 ಹೇಳಿಕೆಗಳು ಸರಿ ಇದ್ದಾವೆ. ಎ ಹೇಳಿಕೆ ಸರಿಯಾಯಿತು, ಯಾಕಂದರೆ ಯುರೇನಿಯಮಿಂದ ವಿದ್ಯುತ್ತನ್ನು ತಯಾರಿಸ್ತೀವಿ. ಬಿ ಹೇಳಿಕೆ ಯಾಕೆ ಸರಿಯಾಗುತ್ತೆ, ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ ಸ್ಟಾರ್ಟ್ಸ್ ವಿತ್ ದ ಮೈನಿಂಗ್ ಆಫ್ ಯುರೇನಿಯಮ್ ಆ್ಯಂಡ್ ಎಂಡ್ ವಿತ್ ಡಿಸ್ಪೋಸಲ್ ಆಫ್ ನ್ಯೂಕ್ಲಿಯರ್ ವೇಸ್ಟ್. ಹೌದು, ಯುರೇನಿಯಮ್ನ ನಾವು ಮೈನ್ ಮಾಡೋದಲ್ದೇ ಅದನ್ನು ಡಿಸ್ಪೋಸಲ್ ಮಾಡೋವರೆಗೂ ಈ ಒಂದು ಸೈಕಲ್ ಇರುತ್ತೆ. ಯಾಕಂದರೆ ಭಾಳಷ್ಟು ಕಡೆ ನಾವು ಜಪಾನಲ್ಲಿ ಏನಾಯಿತು ಅಂತ ಕೇಳಿದ್ದೀವಿ, ಆದ್ದರಿಂದ ಇದು ಭಾಳ ಸೇಫ್ ಆಗಿ ಮಾಡ್ತಕ್ಕಂಥ ಕೆಲಸ ಆಗುತ್ತೆ, ಸೆಕ್ಯೂರ್ ಆಗಿ ಮಾಡಬೇಕಾಗುತ್ತೆ. ಬಿ ಹೇಳಿಕೆ ಸರಿಯಾಗುತ್ತೆ. ನೆಕ್ಸ್ಟು ಸಿ ಹೇಳಿಕೆ, ಟು ಪ್ರಿಪೇರ್ ಯುರೇನಿಯಮ್ ಫಾರ್ ಯೂಸ್ ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಇಟ್ ಅಂಡರ್ಗೋಸ್ ದಿ ಸ್ಟೆಪ್ಸ್ ಆಫ್ ಮೈನಿಂಗ್, ಮಿಲ್ಲಿಂಗ್, ಕನ್ವರ್ಷನ್, ಎನ್ರಿಚ್ಮೆಂಟ್ ಆ್ಯಂಡ್ ಫ್ಯೂಯಲ್ ಫ್ಯಾಬ್ರಿಕೇಷನ್. ಅಂದರೆ ಇದು ಕೂಡ ಸರಿಯಾಗುತ್ತೆ, ಯಾಕಂದರೆ ಅದು ಮೈನಿಂಗಿಂದ ಮಿಲ್ಲಿಂಗ್ ಆಗಬೇಕಾಗುತ್ತೆ, ಕನ್ವರ್ಷನ್ ಮಾಡಬೇಕಾಗುತ್ತೆ, ಎನ್ರಿಚ್ಮೆಂಟ್ ಮಾಡಬೇಕಾಗುತ್ತೆ, ಮತ್ತು ಫ್ಯೂಯಲ್ ಫ್ಯಾಬ್ರಿಕೇಷನ್ ಮಾಡಬೇಕಾಗುತ್ತೆ. ಇದು ಒಂದು ಟೋಟಲ್ಲು ಸೈಕಲ್ ಆಗುತ್ತೆ. ಸೊ ಆದ್ದರಿಂದ ಕೊಟ್ಟಿರ್ತಕ್ಕಂಥ 3 ಸ್ಟೇಟ್ಮೆಂಟ್ ಸರಿ ಆಗುತ್ತೆ, 4ನೇ ಆಪ್ಷನ್ ಸರಿ, ಎ ಬಿ ಸಿ 3 ಸರಿ ಆಗ್ತವೆ. ಇಲ್ಲಿ ನೋಡಿ, ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ ಓವರ್ ವ್ಯೂ ಮಾಡೋದಾದರೆ, ಇಲ್ಲಿ ಫ್ರಂಟ್ ಎಂಡಲ್ಲಿ ಏನಾಗುತ್ತೆ, ಬ್ಯಾಕ್ ಎಂಡಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಮೈನಿಂಗ್ ಮಿಲ್ಲಿಂಗಿಂದ, ಕನ್ವರ್ಷನಿಂದ, ಎನ್ರಿಚ್ಮೆಂಟಿಂದ, ಡಿಕನ್ವರ್ಷನಿಂದ, ಫ್ಯೂಯಲ್ ಫ್ಯಾಬ್ರಿಕೇಷನಿಂದ ಪವರ್ ಜನರೇಟ್ ಆಗುತ್ತೆ. ಮಧ್ಯ ಮಧ್ಯದಲ್ಲಿ ಡಿಸ್ಪೋಸಲ್ಗೆ ಏನೇನು ಬೇಕೋ ಆ ಸ್ಟೆಪ್ಸ್ ಆಗ್ತವೆ. ಇಲ್ಲಿ ನೋಡಿ, ಸೊ ಡಿಸ್ಪೋಸಲ್ ಸ್ಟೆಪ್ಸ್ಗಳನ್ನೂ ಸಹಿತ ಇಲ್ಲಿ ಕೊಟ್ಟಿದ್ದಾರೆ, ಪವರ್ ಜನ್ರೇಷನ್ ಸ್ಟೆಪ್ಸ್ ಇಲ್ಲಿದ್ದಾವೆ. ಓಕೆ, ಬೇರೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಯೂಸ್ ಆಗ್ಬೋದು, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ 31ನೇ ಕ್ವಶನು, ಭಾರತದ ಖಗೋಳ ಶಾಸ್ತ್ರಜ್ಞರ ಒಂದು ತಂಡವು ಈ ಮುಂಚೆ ಗೊತ್ತಿರದ ಅತಿದೊಡ್ಡ ಅಧಿನಕ್ಷತ್ರ ಗುಚ್ಛದ ಗ್ಯಾಲಕ್ಸಿಯನ್ನು ಮೀನರಾಶಿಯ ನಕ್ಷತ್ರ ಪುಂಜದ ದಿಕ್ಕಿನಲ್ಲಿ ಸ್ಥಿತವಾಗಿರುವುದನ್ನು ಗುರುತಿಸಿದ್ದಾರೆ. ಅದಕ್ಕೆ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, 3 ಸರಿ ಆಗ್ತವೆ. ಏನು ಹೇಳಿಕೆಗಳಂತ ಸ್ವಲ್ಪ ಇಂಗ್ಲೀಷಲ್ಲಿ ನೋಡೋಣ. ಎ ಟೀಮ್ ಆಫ್ ಇಂಡಿಯನ್ ಆಸ್ಟ್ರೋನಮರ್ಸ್ ಹ್ಯಾವ್ ಐಡೆಂಟಿಫೈಡ್ ಎ ಪ್ರೀವಿಯಸ್ಲಿ ಅನ್ನೋನ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಸೂಪರ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್ ಲೊಕೇಟೆಡ್ ಇನ್ ದ ಡೈರೆಕ್ಷನ್ ಆಫ್ ಕಾನ್ಸ್ಟಲೇಷನ್ ಪಿಸಸ್. ವಿತ್ ರಿಗಾರ್ಡ್ ಟು ದಿಸ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇಟ್ ಹ್ಯಾಸ್ ಬಿನ್ ರೀನೇಮ್ಡ್ ಆಸ್ ಸರಸ್ವತಿ. ಅಂದರೆ ಸರಿಯಾಗುತ್ತೆ, ಹೌದು, ಆ ಒಂದು ಗ್ಯಾಲಕ್ಸಿ, ಆ ಒಂದು ಸೂಪರ್ ಕ್ಲಸ್ಟರನ್ನು ಸರಸ್ವತಿ ಅಂತ ಕರೆದಿದ್ದಾರೆ. ಮತ್ತು ಇದನ್ನು ಫೈಂಡ್ ಮಾಡಿರ್ತಕ್ಕಂಥವ್ರು, ಡಿಸ್ಕವರ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ, ಇಟ್ ವಾಸ್ ಡಿಸ್ಕವರ್ಡ್ ಬೈ ಆಸ್ಟ್ರೋನಾಮರ್ಸ್ ಫ್ರಮ್ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರಾನಮಿ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್ IUCAA ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ IISER ಅವರು ಇವರಿಬ್ಬರೂ ಸೇರಿ ಡಿಸ್ಕವರ್ ಮಾಡಿದ್ದಾರೆ. ಅಂದರೆ ಹೌದು, ಸರಿಯಾಗುತ್ತೆ.
ಇಟ್ ಈಸ್ ಎಸ್ಟಿಮೇಟೆಡ್ ಟು ಬಿ ಸ್ಟ್ರೆಚ್ಡ್ ಓವರ್ 650 million ಲೈಟ್ ಇಯರ್ಸ್ ಇನ್ ಡಿಸ್ಟೆನ್ಸ್ ಅಂದರೆ ಅದು ಕೂಡ ಸರಿಯಾಗುತ್ತೆ. ಸೊ ಮೂರು ಹೇಳಿಕೆಗಳು ಸರಿಯಾಗ್ತವೆ. ಸೊ ಇಲ್ಲೋಡಿ, ಇಂಡಿಯನ್ ಆಸ್ಟ್ರೋನಾಮರ್ಸ್ ಡಿಸ್ಕವರ್ ಸೂಪರ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್ ನೇಮ್ ಇಟ್ ಸರಸ್ವತಿ ಅಂತ. ಓಕೆ, ಯಾರ್ಯಾರು ಅಂದರೆ IUCAA ಮತ್ತು IASER ಅಂತ. ಸೊ ಕೆಲವೊಂದು ಕಡೆ ಇದನ್ನು 600 million ಲೈಟ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಕಡೆ 650 million ಲೈಟ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಆನ್ಸರ್ 650 million ಲೈಟ್ ಇಯರ್ಸ್ ಕೊಟ್ಟಿದ್ದಾರೆ ಮತ್ತು ಕೀ ಆನ್ಸರ್ ಕೂಡ ಮೂರು ಸರಿ ಅಂತಲೂ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು 600 million ವರ್ಷ ಜ್ಯೋತಿರ್ವರ್ಷ ಅಂತಲೇ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ಆದ್ದರಿಂದ 31ನೇ ಕ್ವಶನ್ಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 32. ಸೊ ಇದು ಸಹಿತ ಶಾಕಿಂಗ್. 32ನೇ ಕ್ವಶನ್, 2019-20 ಹಣಕಾಸು ವರ್ಷದ ಕರ್ನಾಟಕದ ಸರ್ಕಾರದ ಮುಂಗಡ ಪತ್ರ ಅಂದರೆ ಬಜೆಟ್ಟು. ಈಗ ನೋಡಿ, 2020-21 ಬಜೆಟ್ ನಾವು ನೋಡಿದ್ವಿ, ಆದರೆ ಇವ್ರು ಕೇಳಿರ್ತಕ್ಕಂಥದ್ದು 2019-20 ಬಜೆಟ್. ನಾವೆಲ್ಲ ಏನಾಗುತ್ತೆ, ರೀಸೆಂಟ್ ಬಜೆಟ್ ಬಗ್ಗೆನೇ ಓದ್ತಾ ಇರ್ತೀವಿ, ಹಳೆ ಬಜೆಟ್ನ ಯಾರು ನೋಡೋಕೆ ಹೋಗಲ್ಲ. ಬಟ್ ಕ್ವಶನ್ ಬಂದಿರತಕ್ಕಂಥದ್ದು ಹಳೆ ಬಜೆಟಲ್ಲಿ ಕೇಳಿದ್ದಾರೆ. ಬಟ್ ಸ್ಟಿಲ್ ಆ್ಯಸ್ ಅ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಕ್ಕಂಥವ್ರು ಎಲ್ಲನೂ ಓದಲೇಬೇಕು, ನಾವು ಕ್ವಶನ್ ಮಾಡೋಕೆ ಆಗೋದೇ ಇಲ್ಲ. ಸೊ ಹಾಗಾದರೆ ಈ 2019-20 ಸಾಲಿನ ಹಣಕಾಸು ವರ್ಷದಲ್ಲಿ ಮುಂಗಡ ಪತ್ರದ ಗಾತ್ರ ಎಷ್ಟಿತ್ತು ಅಂದರೆ ನೋಡಿ, ಎಲ್ಲ ಆಲ್ಮೋಸ್ಟ್ 234,000 crore ಹತ್ತತ್ರ ಇದ್ದಾವೆ. ಸೊ ಆಲ್ಮೋಸ್ಟ್ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ನೋಡೋಣ. ಸೊ ಎರಡನೇದು ಸರಿಯಾದ ಉತ್ತರ ಆಗುತ್ತೆ. 234,153 crore ಗಾತ್ರ ಇತ್ತು 2019-20 ಬಜೆಟು. ಸೊ ಇದನ್ನು ನಾನು ಈ ಸಾರಿನ ಬಜೆಟಿಂದ ತಂದು ಕೊಡ್ತಾ ಇದ್ದೀನಿ. ನೋಡಿ, 2020-21 ಸಾಲಿನಲ್ಲಿ 237,893 crore ರೂಪಾಯಿಯ ಬಜೆಟ್ ಗಾತ್ರ ಆಗಿತ್ತು. ಇನ್ನು 2019-20 ಕೇಳಿದರೆ ನೋಡಿ, 234,152.96 ಅಂದರೆ ಆಲ್ಮೋಸ್ಟ್ 153. ಸೊ ಆದ್ದರಿಂದ ಸರಿಯಾದ ಉತ್ತರ 234,153 crore 2019-20 ಬಜೆಟ್ನ ಗಾತ್ರ. ಸೊ ಈ ಥರ ಕ್ವಶನ್ ಬಂದ್ಬಿಡ್ತವೆ ಕೆಲವೊಂದ್ಸಲ. 33ನೇ ಕ್ವಶನು, ಗಡಸು ನೀರಿನಲ್ಲಿರುವ ಲೋಹೀಯ ಘಟಕಗಳು ಯಾವುವು? ಸೊ ಮೂರು ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ನಂಬರ್ 3, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ ಆಗುತ್ತೆ. ಸೊ ಆದ್ದರಿಂದ 33ನೇ ಕ್ವಶನ್ಗೆ 3ನೇ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ನೋಡಿ, ಹಾರ್ಡ್ ವಾಟರ್, ವಾಟರ್ ದಟ್ ಕಂಟೈನ್ಸ್ ಸಾಲ್ಟ್ಸ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಮ್ಯಾಗ್ನೀಷಿಯಂ ಪ್ರಿನ್ಸಿಪಲಿ, ಅಂದರೆ ಮುಖ್ಯವಾಗಿ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಇರುತ್ತೆ, ಜೊತೆಗೆ ಸಮ್ ಬೈಕಾರ್ಬೊನೇಟ್ಸ್ ಇರ್ತವೆ, ಕ್ಲೋರೈಡ್ಸ್ ಇರ್ತವೆ, ಸಲ್ಫೈಡ್ಸ್ ಇರ್ತವೆ ಮತ್ತು ಫೆರಸ್ ಐರನ್ ಕೂಡ ಇರುತ್ತೆ. ಸೊ ಆದ್ದರಿಂದ ಸರಿಯಾದ ಉತ್ತರ ಕಬ್ಬಿಣ, ಐರನ್, ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂಗಳು ಸರಿಯಾದ ಉತ್ತರ ಆಗುತ್ತೆ. ಸೊ ತವರ ಇಲ್ಲ. ಸೊ ಮೆಗ್ನೀಷಿಯಂ ಕ್ಯಾಲ್ಶಿಯಂ ಇರೋದು ಇಲ್ಲೂ ಮತ್ತು ಇಲ್ಲಿ. ಸೊ ಆದ್ದರಿಂದ ಸೊ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗುತ್ತೆ. ಸೊ 34ನೇ ಕ್ವಶನ್ನು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯು ಸಂಘಟಿಸಿದ್ದ 2019 ಬೆಂಗಳೂರು ಓಪನ್ ಗಾಲ್ಫ್ ಚಾಂಪಿಯನ್ಶಿಪ್ಪನ್ನು ಗೆದ್ದವರು ಯಾರು? ಕರಣದೀಪ್ ಕೋಚರ್, ಆದಿಲ್ ಬೇಡಿ, ಉದಯನ್ ಮಾನೆ, ಅಭಿನವ್ ಲೋಹನ್. ಅಂದರೆ ಸರಿಯಾದ ಉತ್ತರ ಅಭಿನವ್ ಲೋಹನ್ ಅವರು 2019 ಬೆಂಗಳೂರು ಓಪನ್ ಗಾಲ್ಫ್ ಚಾಂಪಿಯನ್ಶಿಪ್ಪನ್ನು ಗೆಲ್ತಾರೆ ಮತ್ತು ಇದನ್ನು ಆರ್ಗನೈಸ್ ಮಾಡಿರ್ತಕ್ಕಂಥವರು ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು. ನೋಡಿ, ಅಭಿನವ್ ಲೋಹನ್ ವಿನ್ಸ್ ಬೆಂಗಳೂರು ಓಪನ್ ಗಾಲ್ಫ್ ಚಾಂಪಿಯನ್ಶಿಪ್. ಓಕೆ, ಇಲ್ಲಿ ನೋಡಿ, ಇಟ್ ಈಸ್ ಪವರ್ಡ್ ಬೈ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್, ನೆನ್ಪಿಡ್ಬೇಕು. ಓಕೆ, ಸೊ 35ನೇ ಕ್ವಶನು ಮೆಂಟಲ್ ಅಬಿಲಿಟಿ ರಿಲೇಟೆಡು. ಒಂದು ಸಂಖ್ಯೆಯು 2 ಅಂಕಿಗಳಾಗಿದ್ದು, ಅಂದರೆ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯಲ್ಲಿ ಸಪೋಸ್ ಈಗ 12 ಅಂದರೆ ನೋಡಿ, ಒಂದು ಸಂಖ್ಯೆ 1 ಇದೆ, ಇನ್ನೊಂದು ಸಂಖ್ಯೆ 2 ಇದೆ. ಸೊ 2 ಅಂಕಿಗಳಿದ್ದಾವೆ ಒಂದು ಸಂಖ್ಯೆಯಲ್ಲಿ. ಸೊ ಅವುಗಳ ಗುಣಲಬ್ಧವು 14 ಆಗುತ್ತೆ. ಅಂದರೆ ಒಂದು ಸಂಖ್ಯೆಯು 2 ಅಂಕಿಗಳಾಗಿದೆ, ಆ 2 ಅಂಕಿಗಳನ್ನ ಗುಣಲಬ್ಧ ಮಾಡಿದಾಗ 14 ಆಗುತ್ತೆ ಮಲ್ಟಿಪ್ಲೈ ಮಾಡಿದಾಗ. ಈ ಸಂಖ್ಯೆಗೆ 45 ಸೇರಿಸಿದರೆ ಅಂಕಿಗಳ ಸ್ಥಾನಗಳು ಅದಲು ಬದಲಾಗುತ್ತೆ. ಅಂದರೆ ಆ ಸಂಖ್ಯೆ ಯಾವುದು? ಸಪೋಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆ ಸಂಖ್ಯೆ 12 ಅನ್ಕೊಳ್ಳೋಣ. ಈ 12, ಓಕೆ, ಅದಕ್ಕೆ 9 ಸೇರಿಸಿದಾಗ ಎಷ್ಟಾಗುತ್ತೆ? 21 ಆಯಿತು. ನೋಡಿ, ಈ ಸಂಖ್ಯೆ 2 ಅಂಕಿಗಳು ಅದ್ಲು ಬದಲಾದವು, 12 ಇದ್ದಿದ್ದು 21 ಆಯಿತು ಯಾವಾಗ? 12 ಸೇರಿಸಿದಾಗ. ಅದೇ ಥರ ಒಂದು ಸಂಖ್ಯೆ 2 ಅಂಕಿಗಳಾಗಿದ್ದು ಆ 2 ಅಂಕಿಗಳ ಗುಣಲಬ್ಧ 14 ಆಗುತ್ತೆ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಆ 2 ಅಂಕಿಗಳನ್ನ ಗುಣಾಕಾರ ಮಾಡೋಣ, ಅವಾಗ 14 ಬರಬೇಕು. ಸೊ 5 × 4 ಮಾಡಿದರೆ 20 ಬಂತು, ಸೊ ಇದು ಸರಿ ಹೋಗಲ್ಲ. 2 × 7 ಮಾಡಿದರೆ 14 ಆಯಿತು, ಮೋಸ್ಟ್ಲಿ ಸರಿ ಹೋಗ್ಬೋದು. 3 × 6 ಮಾಡಿದರೆ 18 ಆಯಿತು, ಸೊ ಸರಿ ಹೋಗಲ್ಲ. 7 × 2 ಮಾಡಿದಾಗ 14 ಬಂತು, ಸೊ ಆಪ್ಷನ್ 2 ಮತ್ತು 4 ಅಲ್ಲಿ ಯಾವುದೋ ಒಂದು ಸರಿ ಆಗಬೇಕಾಗತ್ತೆ.
ಜೊತೆಗೆ ಈಗ ಈ ನಂಬರ್ಗೆ 45 ಸೇರಿಸಿದಾಗ ಇವುಗಳ ಅಂಕಿಗಳು ಅದ್ಲು ಬದಲಾಗ್ತವೆ ಅಂದ್ರೆ 27 ಇದ್ದರೆ 72 ಆಗಬೇಕು ಸೊ ಅದರಿಂದ ನೋಡಿ 2×7 ಮಾಡಿದರೆ 14 ಆಯಿತು ಒಂದೇ ಕಂಡೀಷನ್ ಸರಿ ಆಯಿತು ಈ 27ಗೆ 45 ಆ್ಯಡ್ ಮಾಡೋಣ ಆವಾಗ 72 ಆಯಿತು ನೋಡಿ 27 ಇದ್ದಿದ್ದು 45ಗೆ ಆ್ಯಡ್ ಮಾಡಿದಾಗ 72 ಆಯಿತು ಅದಲು ಬದಲಾದವು ಅಂಕಿಗಳು ಅಂದರೆ 27 ಇದ್ದಿದ್ದು 72 ಆಯಿತು ಸೊ ಆದ್ದರಿಂದ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಗದೆ ಹೋದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 36 2020-21 ಸಾಲಿನ ಆಯವ್ಯಯದಲ್ಲಿ ಕರ್ನಾಟಕ ಸರ್ಕಾರವು ಮಹದಾಯಿ ನೀರಾವರಿಗೆ ಸಂಬಂಧಪಟ್ಟ ಕಾಮಗಾರಿಗೆ ಎಷ್ಟು ಹಣವನ್ನು ಹಂಚಿಕೆ ಮಾಡಿದೆ ಅಂತಕ್ಕಂಥದ್ದು ಇದು 2020-21 ಬಜೆಟಲ್ಲಿ ಬಂದಿರತಕ್ಕಂಥದ್ದು ಓಕೆ 505 ಕೋಟಿಗಳು 500 ಕೋಟಿಗಳು 650 ಕೋಟಿಗಳು 1500 ಕೋಟಿಗಳು ಅಂದರೆ ಸರಿಯಾದ ಉತ್ತರ 500 ಕೋಟಿಗಳನ್ನು ಮಹದಾಯಿ ನೀರಾವರಿ ವ್ಯವಸ್ಥೆಗೆ ಮೀಸಲಿಟ್ಟಿದೆ ಸರ್ಕಾರ ಓಕೆ ಸೊ ಬಜೆಟಲ್ಲಿ ಏನಿದೆ ಇದ್ರ ಬಗ್ಗೆ ಇಲ್ಲೋಡಿ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ರೈತರಿಗೆ ಅತ್ಯಂತ ಸಹಾಯವಾಗುವ ಬಹು ನಿರೀಕ್ಷೆಯ ಮಹದಾಯಿ ಯೋಜನೆಯನ್ನು ತ್ವರಿತವಾಗಿ ಮುಂದುವರಿಸಲು ನಮ್ಮ ಸರ್ಕಾರವು ಬದ್ಧವಾಗಿರುತ್ತದೆ ಸೊ ಮಹದಾಯಿ ಒಂದು ಇದಕ್ಕೆ ಸರ್ವೋಚ್ಚ ನ್ಯಾಯಾಲಯ ಈಗ ಆಲ್ರೆಡಿ ನಿರ್ದೇಶನವನ್ನು ನೀಡಿದೆ ಅದಕ್ಕೋಸ್ಕರ ಕಳಸಾ ಬಂಡೂರಿ ನಾಲೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು 2020-21 ಸಾಲಿನಲ್ಲಿ 500 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗುವುದು ಒದಗಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಇದನ್ನು ಬಜೆಟಲ್ಲಿ ಹೇಳಿರ್ತಕ್ಕಂಥದ್ದು ಓಕೆ ಇಲ್ಲೋಡಿ ನಾವು ಧಾರವಾಡ ಗದಗ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಗಳಿಗೆ ನೀರು ಉಣಿಸುವ ಯೋಜನೆ ಯಾವುದು ಅಂತ ಅಕ್ಟೋಬರ್ 2019 ಮಾತಾಡಿದ್ವಿ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರದ ಸರ್ಕಾರ ಆಲ್ರೆಡಿ ಅನುಮೋದನೆಯನ್ನು ಕೊಟ್ಟಿದ್ದಾವೆ ಅಂತ ಇಲ್ಲೋಡಿ ಕಳಸ ಬಂಡೂರಿ ಯೋಜನೆ ಅಂತ ಮಾತಾಡಿದ್ವಿ ಮಹದಾಯಿಗೆ ಸಮ್ಮತಿಯನ್ನು ನೀಡಿದೆ ಪರಿಸರ ಇಲಾಖೆ ಕೂಡ ಅನುಮತಿಯನ್ನು ನೀಡಿದೆ ಕರ್ನಾಟಕ ಸರ್ಕಾರ ಏನೇನು ಪ್ಲಾನ್ ಮಾಡ್ತಾ ಇದ್ದೇವೆ ಅಂತ ಈ ಒಂದು ಕ್ವಶನಲ್ಲಿ ನಾವು ಆಲ್ರೆಡಿ ನೋಡಿದ್ವಿ ಇನ್ನು 37ನೇ ಕ್ವಶನ್ನು ಅಗೇನ್ ಸ್ವಲ್ಪ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ನು ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ ಅನಿಸ್ತಾ ಇದೆ ನೋಡೋಣ ಒಂದು ತರಬೇತಿ ಕಾಲೇಜು ಮೆಕ್ಯಾನಿಕ್ಸು ಮನಃಶಾಸ್ತ್ರ ತತ್ವಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಹೀಗೆ 7 ವಿವಿಧ ವಿಷಯಗಳ ಶಿಕ್ಷಕರುಗಳಿಗೆ ಜುಲೈ 22-29 ಪುನಶ್ಚೇತನ ಕೋರ್ಸನ್ನು ನಡೆಸಬೇಕಿದೆ ಓಕೆ ಸೊ ಯಾವುದಾವುದು ನೋಡಿ 22-29 ಒಟ್ಟು 8 ದಿನಗಳು ಬರುತ್ತೆ 7 ಕೋರ್ಸ್ಗಳನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾದರೆ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಆಧರಿಸಿ ಕ್ವಶನ್ ಏನು ಕೇಳಿದ್ದಾರೆ ವಿಜ್ಞಾನ ತರಬೇತಿ ಹಿಂದಿನ ದಿನ ಯಾವ ವಿಷಯವು ಇರುತ್ತದೆ ಅಂತ ಕೇಳ್ತಾ ಇದ್ದಾರೆ ಸಮಾಜಶಾಸ್ತ್ರನ ಇಂಜಿನಿಯರಿಂಗ್ ಅರ್ಥಶಾಸ್ತ್ರನ ಮೆಕ್ಯಾನಿಕ್ಸ್ ಅಂದರೆ ಈಗ ನಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿ ಒಂದು ಆರ್ಡ್ರಲ್ಲಿ ಬರಬೇಕಾಗುತ್ತೆ ಈಗ ನೋಡೋಣವಾ ಮೊದಲನೇದು ಕೋರ್ಸ್ ಮನಃಶಾಸ್ತ್ರದೊಂದಿಗೆ ಮೊದಲಾಗಬೇಕು ಅಂದರೆ ಇಲ್ಲಿ ನಾನು 22-29 ನಡೆಯುತ್ತೆ ಪುನಶ್ಚೇತನ ಕೋರ್ಸ್ ಅಂದರೆ ಇಲ್ಲಿ ಡೇಟ್ ಬರ್ಕೊಂಡಿದ್ದೀನಿ ಈಗ ಕೋರ್ಸ್ ಫಸ್ಟು ಸೈಕಾಲಜಿ ಅಥವಾ ಮನಃಶಾಸ್ತ್ರದೊಂದಿಗೆ ಮೊದಲಾಗಬೇಕು ಅಂದರೆ ಫಸ್ಟ್ ಕೋರ್ಸ್ ಯಾವುದಂದರೆ ಮನಃಶಾಸ್ತ್ರ ಸೊ 22 ಮನಃಶಾಸ್ತ್ರ ನಡೆಯುತ್ತೆ ಅಂದ್ಕೊಳ್ಳೋಣ ಓಕೆ ಸೊ ನೆಕ್ಸ್ಟು 23 ಜುಲೈ ಭಾನುವಾರವಾದ ಕಾರಣ ರಜಾ ದಿನ ಆಗಿರುತ್ತೆ ಸೊ 23 ರಜಾ ಓಕೆ ಸೊ ನೆಕ್ಸ್ಟು ವಿಜ್ಞಾನ ವಿಷಯವು ಇಂಜಿನಿಯರಿಂಗ್ ವಿಷಯದ ಹಿಂದಿನ ದಿನ ಇರಬೇಕು ಅಂದರೆ ಇಲ್ಲಿ ಇಂಜಿನಿಯರಿಂಗ್ ಯಾವತ್ತು ನಡೆಯಿತು ಓಕೆ ಅದರ ಹಿಂದಿನ ದಿವಸ ವಿಜ್ಞಾನ ಇರಬೇಕಾಗುತ್ತೆ ಸೊ ಇವೆರಡು ಆರ್ಡ್ರಲ್ಲಿ ಬರಬೇಕು ಸೊ ಅದೊಂದು ಕಂಡೀಷನ್ ಹಾಗಾದರೆ ಈ ಎರಡು ಎಲ್ಲಿ ಬರಬೇಕು ಈ ಉಳಿದಿರ್ತಕ್ಕಂಥ 6 ದಿನಗಳಲ್ಲಿ ಅನ್ನೋದು ಈಗ ಕ್ವಶನ್ ಆಗುತ್ತೆ ನೆಕ್ಸ್ಟು ಕೋರ್ಸು ಮೆಕ್ಯಾನಿಕ್ಸ್ ವಿಷಯದೊಂದಿಗೆ ಮುಕ್ತಾಯ ಆಗಬೇಕು ಅಂದರೆ 29 ಕೋರ್ಸ್ ಮುಗಿಯುತ್ತೆ ಅವತ್ತು ಯಾವುದು ಇರಬೇಕು ಸಬ್ಜೆಕ್ಟ್ ಅಂದರೆ ಮೆಕ್ಯಾನಿಕ್ಸ್ ಇರಬೇಕು ಸೊ ಈಗ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇದೆ ನೆಕ್ಸ್ಟು ತತ್ವಶಾಸ್ತ್ರವು ರಜೆಯ 3ನೇ ದಿನವೇ ಇರಬೇಕು ರಜೆ ಯಾವತ್ತಿತ್ತು 23 ಅಲ್ವಾ 23 ಮಾರನೇ ದಿನ ಅಂದರೆ 24 ಸೋಮವಾರ ತತ್ವಶಾಸ್ತ್ರ ಇರುತ್ತೆ ಓಕೆ ಸೊ ಈಗ ನೆಕ್ಸ್ಟು ಇನ್ನೊಂದು ಏನಿರ್ತಾ ಇದ್ದಾರೆ ಅರ್ಥಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ನಡುವೆ 1 ದಿನದ ಅಂತರ ಇರಬೇಕು ಸೊ ಇಲ್ಲೋಡಿ ವಿಜ್ಞಾನ ಮತ್ತು ಇಂಜಿನಿಯರಿಂಗು ಏನು ರಿಲೇಷನ್ ಇತ್ತು ಅಂದರೆ ವಿಜ್ಞಾನ ವಿಷಯವು ಇಂಜಿನಿಯರಿಂಗ್ನ ಹಿಂದಿನ ದಿನ ಇರಬೇಕಂತೇಳಿದರು ಈಗ ಅರ್ಥಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ನಡುವೆ 1 ದಿನ ಗ್ಯಾಪ್ ಇರಬೇಕಂತ ಹೇಳ್ತಾ ಇದ್ದಾರೆ ವೆರಿ ಗುಡ್ ಇಲ್ಲಿ ಅರ್ಥಶಾಸ್ತ್ರ ಬರ್ಕೊಂಬಿಡೋಣ ಅಲ್ವಾ ಸೊ ಇವು 3 ಸೀರೀಸ್ ಆಗಿ ಬಂತು ಸೊ ನೆಕ್ಸ್ಟು ಸಮಾಜಶಾಸ್ತ್ರ ಅರ್ಥಶಾಸ್ತ್ರದ ನಡುವೆ 2 ದಿನ ಅಂತರ ಇರಬೇಕಂತೆ ಈಗ ಅರ್ಥಶಾಸ್ತ್ರ ಇಲ್ಲಿ ನಡೆದರೆ ಸಮಾಜಶಾಸ್ತ್ರ 2 ದಿನಗಳ ನಂತರ ನಡೆದಿರಬೇಕು ಅಂದರೆ ವಿಜ್ಞಾನ ಇಂಜಿನಿಯರಿಂಗ್ ಆದಮೇಲೆ ಸಮಾಜಶಾಸ್ತ್ರ ಆಗಿಬಿಡೋಣ ಅಲ್ವಾ ಸೊ ಹಾಗಾದರೆ ಫಸ್ಟು
ಮನಃಶಾಸ್ತ್ರ, ನಂತರ ಸಂಡೇ ರಜೆ ಇತ್ತು, ನೆಕ್ಸ್ಟು ತತ್ವಶಾಸ್ತ್ರ ಆಯಿತು, ನೆಕ್ಸ್ಟ್ ಈಗ ಅರ್ಥಶಾಸ್ತ್ರ, ವಿಜ್ಞಾನ, ಇಂಜಿನಿಯರಿಂಗು ಮತ್ತು ಸಮಾಜಶಾಸ್ತ್ರ, ಲಾಸ್ಟಲ್ಲಿ ಮೆಕ್ಯಾನಿಕ್ಸ್. ಸೊ ಈ ಆರ್ಡ್ರಲ್ಲಿ ನಡೆದರೆ ಕರೆಕ್ಟ್ ಆಗುತ್ತೆ ನೋಡಿ, ಎಲ್ಲ ಕಂಡೀಷನ್ನು ಸ್ಯಾಟಿಸ್ಫೈ ಆದಂಗೆ ಆಗುತ್ತೆ. ಕೋರ್ಸ್ ಮನಃಶಾಸ್ತ್ರ ಮೊದಲಾಗಬೇಕಾ? ಹೌದು ಆಯಿತು. ಎರಡನೇದು ಭಾನುವಾರ ಇತ್ತು, 23ನೇ ತಾರೀಕು ರಜೆ ಕೊಟ್ಟಿವಿ. ವಿಜ್ಞಾನ ವಿಷಯ, ಇಂಜಿನಿಯರಿಂಗ್ ವಿಷಯ ಹಿಂದಿನ ದಿನ ಇರಬೇಕಾ? ಹೌದು ನೋಡಿ, ಇಂಜಿನಿಯರಿಂಗ್ 27ಕ್ಕೆ ನಡೆದ್ರೆ 26ಕ್ಕೆ ವಿಜ್ಞಾನ ನಡೀತು. ನೆಕ್ಸ್ಟ್ ಕೋರ್ಸ್ ಮೆಕ್ಯಾನಿಕ್ ವಿಷಯದಲ್ಲಿ ಮುಕ್ತಾಯ ಆಗಬೇಕು? ಹೌದು ಆಗ್ತಾ ಇದೆ. ತತ್ವಶಾಸ್ತ್ರ ರಜೆಯ ಮಾರನೇ ದಿನ ಇದೆಯಾ? ಹೌದು, 23ನೇ ತಾರೀಕು ರಜೆ ಇತ್ತು, 24ಕ್ಕೆ ತತ್ವಶಾಸ್ತ್ರ ಮಾಡ್ತಾ ಇದ್ದೀವಿ. ಅರ್ಥಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ನಡುವೆ ಒಂದಿನ ಅಂತರ ಇದೆಯಾ? ಹೌದು ನೋಡಿ, ಅರ್ಥಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ಮಧ್ಯೆ ವಿಜ್ಞಾನ ಬರ್ತಾ ಇದೆ. ಮತ್ತು ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ನಡುವೆ 2 ದಿನ ಅಂತರ ಇದೆಯಾ? ಹೌದು, ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ನಡುವೆ 2 ದಿನ ಅಂತರ ಇದೆ, ಮಧ್ಯದಲ್ಲಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಬರ್ತಾ ಇದ್ದಾವೆ. ಸೊ ಎಲ್ಲ ಸ್ಯಾಟಿಸ್ಫೈ ಆಯಿತು. ಈ ಕ್ವಶನಿಗೆ ಬರೋಣ. ಮಾಹಿತಿ ಆಧರಿಸಿ ವಿಜ್ಞಾನದ ತರಬೇತಿ ಇಂದಿನ ದಿನ ಯಾವ ವಿಷಯ ನಡೆಯುತ್ತೆ? ವಿಜ್ಞಾನದ ಇಂದಿನ ದಿನ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ ನಡೆಯುತ್ತೆ. ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ಸೊ ಎಲ್ರಿಗೂ ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ 38ನೇ ಕ್ವಶನ್. ಸಾವಿರಾರು ಅಂಚೆ ನೌಕರರ ನಿಸ್ವಾರ್ಥ ಸೇವೆಗಾಗಿ, ಅವರ ಸ್ಮರಣೆಗಾಗಿ ಬೆಳಗಾವಿಯಲ್ಲಿ 2018ರಲ್ಲಿ 2ನೇ ಪೋಸ್ಟ್ಮನ್ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ಓಕೆ, 2ನೇ ಪೋಸ್ಟ್ಮನ್ ಪ್ರತಿಮೆ. ಓಕೆ, 2018ರಲ್ಲಿ ಬೆಳಗಾವಿಯಲ್ಲಿ. ಹಾಗಾದರೆ ಕರ್ನಾಟಕದಲ್ಲಿ ಮೊದಲನೆಯ ಪೋಸ್ಟ್ಮನ್ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ನೋಡಿ, ಕ್ವಶನ್ ಯಾವ ಥರ ಇದೆ. ಬೆಂಗಳೂರ, ಕಲಬುರಗಿನ, ಮೈಸೂರ, ಹುಬ್ಬಳ್ಳಿ? ಅಂದರೆ ಸರಿಯಾದ ಉತ್ತರ ಮೈಸೂರಲ್ಲಿ ಮೊದಲನೇ ಪೋಸ್ಟ್ಮನ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ರು. ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ. ಬೆಳಗಾವಿ ಗೆಟ್ಸ್ ಪೋಸ್ಟ್ಮನ್ ಸ್ಟ್ಯಾಚ್ಯು. ಬೆಳಗಾವಿ ಗಾಟ್ ಇಟ್ಸ್ ಓನ್ ಪೋಸ್ಟ್ಮನ್ ಸ್ಟ್ಯಾಚ್ಯು. ಇಟ್ ಈಸ್ ಎ ಸೆಕೆಂಡ್ ಇನ್ ದ ಕಂಟ್ರಿ, ಎರೆಕ್ಟೆಡ್ ಆಸ್ ಎ ಟ್ರಿಬ್ಯೂಟ್ ಟು ದ ಸೆಲ್ಫ್ಲೆಸ್ ಸರ್ವಿಸ್ ಮಿಲಿಯನ್ಸ್ ಆಫ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ವರ್ಕರ್ಸ್ ಇನ್ ದ ಕಂಟ್ರಿ. ಇದು ಎರಡನೇದಾದರೆ ಹಾಗಾದರೆ ಮೊದಲನೇದಲ್ಲಿ ನೋಡೋಣ. ಇಲ್ಲಿ ನೋಡಿ, ಪೋಸ್ಟ್ಮನ್ ಬಸಪ್ಪ. ಸೊ ಎರೆಕ್ಟೆಡ್ ಇನ್ 1907, ಸ್ಟ್ಯಾಚ್ಯು ಆರ್ ಗ್ರೇಟ್ ಹೆರಿಟೇಜ್ ವ್ಯಾಲ್ಯೂ, ದೇ ರೀಕಾಲ್ ದ ಕಾಂಟ್ರಿಬ್ಯೂಷನ್ ಆಫ್ ಪೋಸ್ಟ್ಮನ್ ಬಸಪ್ಪ. ಅಂದರೆ ಅಂಚೆ ಬಸಪ್ಪ ಅಥವಾ ಪೋಸ್ಟ್ಮನ್ ಬಸಪ್ಪ ಅಂತಕ್ಕಂಥವ್ರು ಮೈಸೂರು ಮಹಾರಾಜರ ಒಂದು ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಸೇವೆಯನ್ನು ಗುರುತಿಸಿದ ಮಹಾರಾಜರು, ದ ಮಹಾರಾಜ ರೆಕಗ್ನೈಸ್ ಬಸಪ್ಪಸ್ ಕಾಂಟ್ರಿಬ್ಯೂಷನ್ ಇನ್ ಡೆಲಿವರಿಂಗ್ ದ ಪೋಸ್ಟ್ ಟು ದ ಡೋರ್ ಸ್ಟೆಪ್ಸ್ ಆಫ್ ಪೀಪಲ್ ಆ್ಯಂಡ್ ಈ ಇನ್ಸ್ಟಾಲ್ಡ್ ಈ ಸ್ಟ್ಯಾಚ್ಯು. ಅವಾಗ ಮಹಾರಾಜರು ಆತನ ನೆನಪಿಗೋಸ್ಕರ, ಅಂಚೆ ಬಸಪ್ಪನ ನೆನಪಿಗೋಸ್ಕರ ಈ ಒಂದು ಸ್ಟ್ಯಾಚ್ಯೂವನ್ನು ನಿರ್ಮಿಸಿದ್ರು. ಅದು ಭಾರತದಲ್ಲಿಯೇ ಕರ್ನಾಟಕದ ಮೊಟ್ಟ ಮೊದಲ ಪೋಸ್ಟ್ಮನ್ ಸ್ಟ್ಯಾಚ್ಯು ಆಗಿತ್ತು. ಎರಡನೇದು ಈಗ ಬೆಳಗಾವಿಲಿ ಆಗ್ತಾ ಇದೆ. ಓಕೆ, ನೆನಪಿಡ್ಬೇಕು. ಸೊ 39ನೇ ಕ್ವಶನ್ನು ಅಗೇನ್ ನಮ್ಮ ವಿಡಿಯೋಸಿಂದ ಬಂದಿರತಕ್ಕಂಥದ್ದು. ಕರ್ನಾಟಕದ ಸ್ಥಳಜನ್ಯ ದನ ತಳಿಯ ಹೆಸರೇನು? ರೆಡ್, ಕೆಂಪು, ಸಿಂಧಿ, ಗಿರ್, ಅಮೃತ್ ಮಹಲ್, ಮೇಲಿನ ಯಾವುದು ಅಲ್ಲ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಇಮೇಜ್ ಸಮೇತ ತೋರಿಸಿದ್ದೆ ಅಮೃತ್ ಮಹಲ್, ಕರ್ನಾಟಕದ ಲೋಕಲ್ ಬ್ರೀಡ್ ಆಫ್ ಕೌ. ಓಕೆ ನೋಡಿ, ರಾಷ್ಟ್ರೀಯ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2020ರಲ್ಲಿ ಮಾತಾಡಬೇಕಾದ್ರೆ ನೋಡಿದ್ವಿ, ಭಾಳಷ್ಟು ಕ್ವಶನ್ ಬಂದಿಲ್ಲ, ಬಟ್ ಸುಮಾರು ನಿಮಗೆ ಹೆಲ್ಪ್ ಆಗೋ ಥರ ಬಂದಿದ್ದಾವೆ. ಕ್ವಶನ್ ನಂಬರ್ 17ನಲ್ಲಿ ರಾಷ್ಟ್ರೀಯ ಗೋಕುಲ್ ಗ್ರಾಮ ಕಾರ್ಯಕ್ರಮದಡಿ ಯಾವ ತಳಿಯ ಅಭಿವೃದ್ಧಿಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಹಳ್ಳಿಯಲ್ಲಿ ಗೋಕುಲ ಗ್ರಾಮವನ್ನು ಸ್ಥಾಪಿಸಲಾಗುತ್ತಿದೆ ಅಂತ ಮಾತಾಡಿದ್ವಿ. ಅಮೃತ್ ಮಹಲ್ ತಳಿಗೋಸ್ಕರನ, ಸಹಿವಾಲ, ಗಿರ್ರ, ರತಿ? ಅಂದರೆ ಸರಿಯಾದ ಉತ್ತರ ಅಮೃತ್ ಮಹಲ್ ತಳಿಗೋಸ್ಕರ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಹಳ್ಳಿಯಲ್ಲಿ ಗೋಕುಲ್ ಗ್ರಾಮವನ್ನು ಸ್ಥಾಪಿಸಲಾಗ್ತಾ ಇದೆ ಅಂತ ಮಾತಾಡಿದ್ವಿ ನೋಡಿ. ಎಕನಾಮಿಕ್ ಸರ್ವೇದಲ್ಲಿ ಏನು ಕೊಟ್ಟಿದ್ದಾರೆ ಅಂತಲೂ ಮಾತಾಡಿದ್ವಿ. ಜೊತೆಗೆ ಅಮೃತ್ ಮಹಲ್ ಕೌ ಯಾವ ಥರ ಇರುತ್ತೆ, ಅಮೃತ್ ಮಹಲ್ ಬುಲ್ ಯಾವ ಥರ ಇರುತ್ತೆ ಅಂತಲೂ ಮಾತಾಡಿದ್ವಿ. ಮತ್ತು ಕರ್ನಾಟಕದ ಬೇರೆ ಬೇರೆ ತಳಿಗಳು ಯಾವ್ಯಾವ, ಲೋಕಲ್ ತಳಿಗಳು, ಮಲ್ನಾಡ್ ಗಿಡ್ಡ, ಹಳ್ಳಿಕಾರ್, ಕೃಷ್ಣ ವ್ಯಾಲಿ ಮತ್ತು ಕಿಲ್ಲಾರಿ ಅಂತಲೂ ಮಾತಾಡಿದ್ವಿ. ಸೊ ಜೊತೆಗೆ ರಾಷ್ಟ್ರೀಯ ಗೋಕುಲ ಮಿಷನ್ನ ಉದ್ದೇಶ ಏನು, ಓಕೆ, ಸೊ ಯಾವ್ಯಾವ ತಳಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ತಂದಿದ್ದಾರೆ ಈ RGM ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತಲೂ ಮಾತಾಡಿದ್ವಿ. ಇಲ್ಲಿ ನಾನು ಮತ್ತೆ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. 40ನೇ ಕ್ವಶನ್ನು, ಕರ್ನಾಟಕದ ರೈತ ಸಾರಥಿ ಯೋಜನೆಯ ಮುಖ್ಯ ಉದ್ದೇಶವೇನು? ಸೊ ಇದು ಸ್ವಲ್ಪ ಓಲ್ಡ್ ಸ್ಕೀಮ್ ಆಗಿತ್ತು, ಬಟ್ ಎಕ್ಸಾಮಲ್ಲಿ ಕೇಳಿಬಿಟ್ಟಿದ್ದಾರೆ, ಭಾಳಷ್ಟು ನ್ಯೂ ಸ್ಕೀಮ್ಸ್ ಇದ್ದು ಅವನ್ನ ಕೇಳ್ತಾ ಇಲ್ಲ. ಸೊ BPL ರೈತರಿಗೆ ಉಳುವ ಸಾಧನಗಳನ್ನು ಒದಗಿಸುವುದಾ? ಅಲ್ಲ, ಎರಡನೇ ಆಪ್ಷನ್ ಸರಿಯಾಗುತ್ತೆ. ಕರ್ನಾಟಕದ ರೈತರಿಗೆ ಟ್ರ್ಯಾಕ್ಟರ್ ಚಾಲನಾ ತರಬೇತಿ ಮತ್ತು ಪರವಾನಗಿ ನೀಡ್ತಕ್ಕಂಥದ್ದನ್ನು ಈ ಒಂದು ಯೋಜನೆ ಆಗಿದೆ, ರೈತ ಸಾರಥಿ ಯೋಜನೆ. ಸೊ ಇಲ್ಲಿ ನೋಡಿ, ರೈತರಿಗೆ ಟ್ರ್ಯಾಕ್ಟರ್ ಕಲಿಸಲು ರೈತ ಸಾರಥಿ ಯೋಜನೆ. ರೈತರಿಗೆ ಟ್ರ್ಯಾಕ್ಟರ್ ಚಾಲನಾ ತರಬೇತಿಗೆ ಸಂಬಂಧಿಸಿದ ಪ್ರಾಥಮಿಕ ಮಾಹಿತಿ ನೀಡುವುದರೊಂದಿಗೆ
ಉಚಿತವಾಗಿ ಚಾಲನಾ ಪರವಾನಿಗೆ ವಿತರಿಸುವ ಸಲುವಾಗಿ ರಾಜ್ಯ ಸರ್ಕಾರ ರೈತ ಸಾರಥಿ ಹೆಸರಿನಲ್ಲಿ ವಿನೂತನ ಯೋಜನೆಯನ್ನು ತಂದಿದೆ. ಸ್ವಲ್ಪ ಹಳೆಯ ಯೋಜನೆಯಾಗಿದೆ, ಹೊಸ ಸರ್ಕಾರದಲ್ಲ ಇದು. ಸೊ ಇಲ್ಲಿ ನೋಡ್ಬೋದು ಟ್ರ್ಯಾಕ್ಟರ್ ವಿತ್ ಫಾರ್ಮರ್ನ ಕೊಟ್ಟಿರ್ತಕ್ಕಂಥದ್ದು ನೆನಪಿಡೋದಕ್ಕೋಸ್ಕರ. ರೈತ ಸಾರಥಿ ರೈತರಿಗೆ ಟ್ರ್ಯಾಕ್ಟರ್ ಕಲಿಸೋದು. ಓಕೆ, ಸೊ ನೆಕ್ಸ್ಟು ಕ್ವಶನ್ ನಂಬರ್ 41. ಒಂದು ರೈಲ್ವೆ ಪಥದ ಒಂದು ತಿರುವಿನಲ್ಲಿ ಹೋಲಿಕೆ ಮಾಡಿದಾಗ ಹೊರ ಪಥ ಅಥವಾ ಅಂಚು ಒಳಗಿನದಕ್ಕಿಂತ ಎತ್ತರದಲ್ಲಿ ಏರಿಕೆಯಾಗಿರುವುದು. ಅಂದರೆ ಇನ್ನೇ ರೈಲ್ವೆ ಟ್ರ್ಯಾಕ್ ಎಟ್ ಎ ಕರ್ವ್, ಅಂದರೆ ಕರ್ವಲ್ಲಿ ಏನಾಗುತ್ತೆ, ರೈಲ್ವೆ ಟ್ರ್ಯಾಕಲ್ಲಿ ನಾವು ಕರ್ವಲ್ಲಿ ನೋಡಿದಾಗ ದ ಔಟರ್ ಟ್ರ್ಯಾಕ್ ಎಡ್ಜ್ ಈಸ್ ಕಂಪೇರಿಟಿವ್ಲಿ ರೈಸ್ಡ್ ಇನ್ ಹೈಟ್ ದ್ಯಾನ್ ದ ಇನ್ನರ್ ಎಡ್ಜ್ ಇನ್ ಆರ್ಡರ್ ಟು, ಆಪ್ಷನ್ 3 ಸರಿಯಾಗುತ್ತೆ, ಇನ್ ಆರ್ಡರ್ ಟು ಒಪ್ಟೇನ್ ಎ ನೆಸೆಸರಿ ಸೆಂಟ್ರಿಪೀಟಲ್ ಫೋರ್ಸ್ ಫ್ರಮ್ ದ ಆರಿಜಾಂಟಲ್ ಕಾಂಪೋನೆಂಟ್ ಆಫ್ ದ ವೆಯ್ಟ್ ಆಫ್ ದ ಟ್ರೈನ್. ದ ಔಟರ್ ರೈಲ್ ಆಫ್ ಎ ಕರ್ವ್ಡ್ ರೈಲ್ವೇ ಟ್ರ್ಯಾಕ್ ಈಸ್ ಜನರಲಿ ರೈಸ್ಡ್ ಓವರ್ ದ ಇನ್ನರ್ ವೈ. ವೆನ್ ದ ಔಟರ್ ರೈಲ್ ಆಫ್ ಎ ಕರ್ವ್ಡ್ ರೈಲ್ವೇ ಟ್ರ್ಯಾಕ್ ಈಸ್ ರೈಸ್ಡ್ ಓವರ್ ದ ಇನ್ನರ್, ದ ಆರಿಜಾಂಟಲ್ ಕಾಂಪೋನೆಂಟ್ ಆಫ್ ದ ನಾರ್ಮಲ್ ರಿಯಾಕ್ಷನ್ ಆಫ್ ದ ರೈಲ್ಸ್ ಪ್ರೊವೈಡ್ಸ್ ಎ ನೆಸೆಸರಿ ಸೆಂಟ್ರಿಪೀಟಲ್ ಫೋರ್ಸ್ ಫಾರ್ ದ ಟ್ರೈನ್ ಟು ಎನೇಬಲ್ ಇಟ್ ಮೂವಿಂಗ್ ಅಲಾಂಗ್ ದ ಕರ್ವ್ಡ್ ಪಾತ್ ಅಂತ. ಓಕೆ, ಹಾಂ, ಇನ್ನು ಕ್ವಶನ್ ನಂಬರ್ 42. ಒಂದು ಸ್ವಲ್ಪ ಅನಾಲೈಸ್ ಮಾಡಿ ನೀವೇ ಹೇಳಬೇಕಾಗತ್ತೆ. ಈಗ ಇಲ್ಲಿ 42ರಲ್ಲಿ ಏನು ಕೊಟ್ಟಿದ್ದಾರೆ, ನೀವೇ ಜಿಲ್ಲಾ ನ್ಯಾಯಾಧೀಶರೆಂದು ನಿಮ್ಮ ಜಿಲ್ಲೆಯಲ್ಲಿ ಸಕ್ಕರೆ ಕೊರತೆ ಇದೆ ಎಂದು ಭಾವಿಸಿಕೊಳ್ಳಿ. ಅಂದರೆ ನೀವೇ ಜಿಲ್ಲಾ ನ್ಯಾಯಾಧೀಶರು ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಸಕ್ಕರೆಯ ಒಂದು ಕೊರತೆ ಇದೆ ಅಂತ ಭಾವಿಸ್ಕೊಳ್ಬೇಕಾಗುತ್ತೆ. ಸೊ ನೀವೇ ಜಿಲ್ಲಾ ನ್ಯಾಯಾಧೀಶರು ಅಂತ ಅಂದ್ಕೊಂಡು ಈಗ ಆನ್ಸರ್ ಮಾಡಬೇಕು. ಸರ್ಕಾರವು ಮದುವೆಗಳಿಗೆ ಗರಿಷ್ಠ 30 ಕೆಜಿ ಸಕ್ಕರೆಯನ್ನು ಪೂರೈಸಲು ಆದೇಶವನ್ನು ಮಾಡಿದೆ. ನಿಮ್ಮ ಆತ್ಮೀಯ ಗೆಳೆಯನ ಮಗನ ಮದುವೆ ಆಗುತ್ತಿದ್ದು ನಿಮ್ಮ ಗೆಳೆಯರು ಕನಿಷ್ಠ 50 ಕೆಜಿ ಸಕ್ಕರೆ ನೀಡಲು ಕೋರಿದ್ದಾರೆ. ಸೊ ನಿಮ್ಮ ಹತ್ರ ಬಂದು ಕೇಳ್ಬೋದು, ಏ ನೋಡಪ್ಪ ನನಗೊಂದು 50 ಕೆಜಿ ಸಕ್ಕರೆ ಬೇಕಾಗಿದೆ ಅಂತ. ಬಟ್ ಗೌರ್ಮೆಂಟ್ ಹೇಳ್ತಾ ಇರೋದು 30 ಕೆಜಿ ಮಾತ್ರ. ಆಗ ನೀವು ಮುಜುಗರಕ್ಕೊಳಗಾಗಿ ಸರ್ಕಾರದ ನಿರ್ಬಂಧದ ಬಗ್ಗೆ ಹೇಳುವಿರಿ. ನೀವೇ ಜಿಲ್ಲಾ ನ್ಯಾಯಾಧೀಶರು ಆಗಿರುವುದರಿಂದ ಎಷ್ಟು ಬೇಕಾದರೂ ಬಿಡುಗಡೆ ಮಾಡಬಹುದೆಂದು ನಿಮ್ಮ ಗೆಳೆಯರು ಹೇಳುವರು. ಅವರೊಂದಿಗೆ ನಿಮ್ಮ ಗೆಳೆತನವನ್ನು ಕಳೆದುಕೊಳ್ಳಲು ನಿಮಗೆ ಇಚ್ಛೆ ಇಲ್ಲ, ಆಗ ಹೇಗೆ ಈ ಸಂದರ್ಭವನ್ನು ನಿರ್ವಹಿಸುವಿರಿ? ನೋಡಿ, ನಾಳೆ ಆಫೀಸರ್ ಆದಮೇಲೆ ಇವೆಲ್ಲ ಬರ್ತವೆ ಸಿಚುವೇಶನ್ಸು. ಸೊ ಆಗ ಇಂಥ ಸಿಚುವೇಶನಲ್ಲಿ ನಿಮ್ಮ ರಿಯಾಕ್ಷನ್ ಯಾವ ಥರ ಇರುತ್ತಂದರೆ, ಸರಿಯಾದ ಹೇಳಿಕೆ ಮೂರನೇದಾಗುತ್ತೆ, ಇನ್ನು 3 ಆಪ್ಷನ್ನ ನೀವೇ ನೋಡ್ಕೊಳ್ಳಿ. ನಿಮ್ಮ ಗೆಳೆಯರಿಗೆ ಸರ್ಕಾರದ ಸೂಚನೆಯ ಪ್ರತಿಯನ್ನು ತೋರಿಸಿ ಅವರಿಗೆ ನಿಯಮಗಳಲ್ಲಿರುವಂತೆ ಕಡಿಮೆ ಪ್ರಮಾಣದ ಸಕ್ಕರೆಯನ್ನು ಪಡೆಯಲು ಮನವನ್ನು ಒಲಿಸಬೇಕಾಗುತ್ತೆ, ಅದು ಸರಿಯಾದ ಆಪ್ಷನ್ ಆಗುತ್ತೆ. ಅಂದರೆ ನೋಡಪ್ಪ, ಈ ಥರ ಸರ್ಕಾರದ ಒಂದು ಸುತ್ತೋಲೆ ಇದೆ, ಕೇವಲ 30 ಕೆಜಿ ಸಕ್ಕರೆಯನ್ನು ಮಾತ್ರ ಬಳಸಬೇಕಂತೆ, ಹಾಗಾಗಿ 50 ಕೆಜಿ ಬೇಡ, ಹೇಗಾದರೂ 30 ಕೆಜಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತೇಳಿ ಅವ್ರನ್ನ ಮನವೊಲಿಸಬೇಕಾಗುತ್ತೆ. ಯಾಕಂದರೆ ನೀವು ಜಿಲ್ಲಾ ನ್ಯಾಯಾಧೀಶರಾಗಬೇಕಾಗುತ್ತೆ, ಕೆಲವೊಂದು ಆಫೀಸರ್ಸ್ ಆಗಬೇಕಾಗುತ್ತೆ, ನಾವು ಆಫೀಸರ್ ಆದಾಗ ಈ ಥರ ಸಿಚುವೇಶನ್ ಬರಬೇಕಾಗುತ್ತೆ, ಬರ್ತವೆ ಕೂಡ. ಆಗ ನಮ್ಮ ಒಪಿನಿಯನ್ನು ಈ ಥರ ನ್ಯೂಟ್ರಲ್ ಆಗಿರಬೇಕಾಗುತ್ತೆ, ಸರ್ಕಾರದ ಆದೇಶಗಳನ್ನು ನಾವೇ ಪಾಲಿಸಬೇಕಾಗುತ್ತೆ, ನಾವೇ ಅನುಸರಿಸಬೇಕಾಗುತ್ತೆ. ಸೊ 43ನೇ ಕ್ವಶನ್ನು, ಇಂಟರ್ಫೆರಾನ್ಸ್ ಆರ್ ಗ್ಲೈಕೋಪ್ರೋಟೀನ್ಸ್ ವಿಚ್ ಸ್ಟಿಮ್ಯುಲೇಟ್ ದಿ ಸಿಂಥೆಸಿಸ್ ಆಫ್. ಅಂದರೆ ಇಂಟರ್ಫೆರಾನ್ಗಳು ಗ್ಲೈಕೋಪ್ರೋಟೀನ್ಗಳಾಗಿದ್ದು ಅವುಗಳು ಯಾವುದರ ಸಂಶ್ಲೇಷಣೆಯನ್ನು ಪ್ರಚೋದಿಸುತ್ತವೆ ಅಂದರೆ, 3ನೇ ಆಪ್ಷನ್ನು ಸರಿಯಾಗುತ್ತೆ, ಆ್ಯಂಟಿವೈರಲ್ ಪ್ರೋಟೀನ್ಸನ್ನು ಈ ಇಂಟರ್ಫೆರಾನ್ಸು ಸಿಂಥಸೈಸ್ ಮಾಡ್ತವೆ, ಅದನ್ನು ಸಿಂಥಸೈಸ್ ಆಗೋದಕ್ಕೆ ಸ್ಟಿಮ್ಯುಲೇಟ್ ಮಾಡ್ತವೆ. ಇನ್ನು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರೋಟೀನ್ಸು, ಆ್ಯಂಟಿ ಫಂಗಲ್ ಪ್ರೋಟೀನ್ಸು, ಆ್ಯಂಟಿ ಟಿ ಸೆಲ್ ಪ್ರೋಟೀನ್ಸು ರಾಂಗ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇಂಟರ್ಫೆರಾನ್ಸ್. ಓಕೆ, ಸೊ ಇಂಟರ್ಫೆರಾನ್ಸ್ ಆರ್ ಫ್ಯಾಮಿಲಿ ಆಫ್ ಸೈಟೋಕೈನ್ಸ್ ದಟ್ ವೆರ್ ಫಸ್ಟ್ ಐಡೆಂಟಿಫೈಡ್ ಆಲ್ಮೋಸ್ಟ್ ಹಾಫ್ ಸೆಂಚುರಿಯಾಗೋ ಥ್ರೂ ದರ್ ಆ್ಯಂಟಿವೈರಲ್ ಪ್ರಾಪರ್ಟೀಸ್ ಅಂತ. ಓಕೆ, ಸೊ ನೆಕ್ಸ್ಟ್ 44ನೇ ಕ್ವಶನ್ನು ಮೆಂಟಲ್ ಎಬಿಲಿಟಿ ರಿಲೇಟೆಡು. ನೋಡಿ, ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ 36% ಅಂಕಗಳನ್ನು ಪಡಿಬೇಕಾಗಿದೆ. ಎಷ್ಟಿರುತ್ತೋ ಅದರಲ್ಲಿ 36% ಪಡಿಬೇಕು. ಓಕೆ, ಸೊ ಹಾಗಾದರೆ ಒಬ್ಬ ವಿದ್ಯಾರ್ಥಿಯು 113 ಅಂಕಗಳನ್ನು ಪಡೆದು 85 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಅಂದರೆ 36% ಅಂದರೆ ಎಷ್ಟೋ ಮಾರ್ಕ್ಸ್ ಬೇಕು, ಇವನು ಪಡೆದಿರೋದು 113 ಮಾರ್ಕ್ಸು. ಅಂದರೆ ಈ ಮಾರ್ಕಿಂದ ಇನ್ನೂ 85 ಮಾರ್ಕ್ಸ್ ಹಿಂದೆ ಇದ್ದಾನೆ. ಸೊ ಇನ್ನೂ 85 ಪಡೆದಿದ್ದರೆ ಕರೆಕ್ಟಾಗಿ ಆ ಮಾರ್ಕಿಗೆ ಹೋಗಿ ಪಾಸ್ ಆಗ್ತಾ ಇದ್ದ. ಸೊ ಒಬ್ಬ ವಿದ್ಯಾರ್ಥಿ 113 ಅಂಕಗಳನ್ನು ಪಡೆದು 85 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ ಎಂದು ಪ್ರಕಟಿಸಲ್ಪಟ್ಟಿದೆ. ಹಾಗಾದರೆ ಗರಿಷ್ಠ ಅಂಕಗಳು ಎಷ್ಟಿದ್ದಾವೆ, ಟೋಟಲ್ ಎಷ್ಟು ಮಾರ್ಕ್ಸಿಗೆ ಅವನು 36% ತೆಗೆದರೆ ಪಾಸ್ ಆಗ್ತಾ ಇದ್ದ, ಆದರೆ ಅವನು 113 ತೆಗೆದಿದ್ದಾನೆ, ಇನ್ನೂ 85 ಕಡಿಮೆ ಆದ ಪಾಸಿಂಗ್ ಒಂದು ಲಿಮಿಟಿಗೆ. ಅಂದರೆ 500, 550, 640,000 ಅಂದರೆ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. 550 ಯಾವ ಥರ ಅಂದರೆ ನೋಡಿ,
ಟೋಟಲ್ ಮಾರ್ಕ್ಸ್ ರಿಕ್ವೈರ್ಡ್ ಫಾರ್ ದ ಪಾಸ್ ಅಂದರೆ 36% ಆಫ್ ದ ಟೋಟಲ್ ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ನ ಟಿ ಅನ್ಕೊಳ್ಳೋಣ, ಆ ಟಿ ಮಾರ್ಕ್ಸಲ್ಲಿ 36% ತೆಗೆದ್ರೆ ಪಾಸ್ ಆಗ್ತಾ ಇದ್ದ ಅಥವಾ ಮಿನಿಮಮ್ ಮಾರ್ಕ್ಸ್ ತೆಗಿತಾ ಇದ್ದ. ಸೊ ಅವ್ನು ತೆಗೆದಿರೋದೀಗ 113, ಅವ್ನು ಪಾಸ್ ಆಗೋಕ್ಕೆ ಇನ್ನೆಷ್ಟು ಮಾರ್ಕ್ಸ್ ಬೇಕಿತ್ತು? 85. ಸೊ 113 ಪ್ಲಸ್ 85 198 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸು. ಓಕೆ, ಅಂದರೆ 36% ಆಫ್ ದ ಟೋಟಲ್ ಮಾರ್ಕ್ಸ್ ತೆಗೆದಾಗ 198 ಬರಬೇಕು. ಸೊ 198ಗೆ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ 36% ಆಫ್ ದ ಟೋಟಲ್ ಮಾರ್ಕ್ಸು. ನಾವಿಲ್ಲಿ ಏನು ಫೈನ್ ಮಾಡಬೇಕು? ಟೋಟಲ್ ಮಾರ್ಕ್ಸ್ ಅಥವಾ ಗರಿಷ್ಠ ಅಂಕಗಳು ಎಷ್ಟಿದ್ದಾವೆ ಅಂತ. ಹಾಗಾಗಿ ಟೀನ ಇಲ್ಲೇ ಇಟ್ಕೊಂಡು 198 ಕಡೆ ಏನೇನು ಕಳಿಸ್ಬೇಕು? 100 ಈ ಕಡೆ ಬಂದರೆ ಮೇಲ್ಗಡೆ ಬರುತ್ತೆ, ಈ 36 ಕೆಳಗಡೆ ಬರುತ್ತೆ. ಸೊ 198 ಇಂಟು 100/36 ಮಾಡಿದಾಗ 550 ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ. ಸೊ ಆಗ 550 ಈಸ್ ಅ ಟೋಟಲ್ ಮಾರ್ಕ್ಸ್, ಅಲಾಟೆಡ್ ಮಾರ್ಕ್ಸು. ಅದರಲ್ಲಿ 36% ತೆಗೆದ್ರೆ 198 ಆಗುತ್ತೆ. ಅವನು ತೆಗೆದಿರೋದು 113. ಸೊ 85 ಮಾರ್ಕ್ಸಿಂದ ಕಡಿಮೆ ಇದ್ದಾನೆ ಅವನು ಅಂದಂಗೆ. ಓಕೆ, ಸೊ ಆದ್ದರಿಂದ 44ಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, 550 ಮಾರ್ಕ್ಸ್ಗಳು. 45ನೇ ಕ್ವಶನ್, ನಾವು ಆಲ್ರೆಡಿ ಕರೆಂಟ್ ಇವೆಂಟ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸಂವಿಧಾನದ ಪರಿಶಿಷ್ಟ ಪಂಗಡ ಆದೇಶ 2ನೇ ತಿದ್ದುಪಡಿ ಮಸೂದೆ 2019 ಪ್ರಕಾರ ಕರ್ನಾಟಕದ 3 ಪರಿಶಿಷ್ಟ ಪಂಗಡಗಳನ್ನು ಸೇರಿಸಲು ಅನುಮೋದಿಸಲ್ಪಟ್ಟಿದೆ. ಅವುಗಳು ಯಾವಂದರೆ, ಸ್ಟ್ಯಾಂಡರ್ಡ್ ಕ್ವಶನ್, ನಿಮಗೆಲ್ಲ ಗೊತ್ತಿದೆ, ಪರಿವಾರ, ತಳವಾರ ಮತ್ತು ಸಿದ್ಧಿಗಳನ್ನು ಹೊಸದಾಗಿ ಎಸ್ಟಿ ಪಂಗಡಕ್ಕೆ ಸೇರಿಸಿದೆ 2019 ಒಂದು ಸಂವಿಧಾನದ ತಿದ್ದುಪಡಿ ಆದೇಶದ ಪ್ರಕಾರ. 46ನೇ ಕ್ವಶನ್, ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ಕರ್ನಾಟಕ ಏಕಲವ್ಯ ಪ್ರಶಸ್ತಿ ಪಡೆದವರು ಎಷ್ಟು ನಗದು ಬಹುಮಾನ ಮೊತ್ತವನ್ನು ಪಡಿತಾರೆ ಅಂದರೆ 1,00,000, 2,00,000, 1.5 lakhs ಮೇಲಿನ ಯಾವುದೂ ಅಲ್ಲ ಅಂದರೆ ಸರಿಯಾದ ಉತ್ತರ. ಏಕಲವ್ಯ ಪ್ರಶಸ್ತಿಗೆ 2,00,000 ಪ್ರೈಸ್ ಮನಿ ಇರುತ್ತೆ. ಓಕೆ, ಇಲ್ಲಿ ಪ್ರೈಸ್ ಮನಿನೂ ಇಂಪಾರ್ಟೆಂಟ್ ಆಗುತ್ತೆ, ಯಾರಿಗೆ ಬಂದಿದೆ ಅನ್ನೋದಕ್ಕಿಂತಲೂ ಪ್ರೈಸ್ ಮನಿ ಎಷ್ಟು ಅಂತಲೂ ಕೇಳಿದ್ದಾರೆ. 47ನೇ ಕ್ವಶನು ಏನು, ಸೈನ್ಸ್ ರಿಲೇಟೆಡ್ ಕ್ವಶನು. ಇಲ್ಲಿ ಬೆಳೆಯುವ ಸಸ್ಯಗಳು ಬೆಳಕಿನ ಮೂಲದ ಒಂದೇ ಬದಿಗೆ ಮಾತ್ರ ಬಾಗುತ್ತವೆ, ಈ ವಿದ್ಯಮಾನಕ್ಕೆ ಉತ್ತಮ ವಿವರಣೆಯನ್ನು ಗುರುತಿಸಿ ಅಂತ ಹೇಳಿದರೆ. ನೋಡಿ, ನಾವು ನೋಡಿದ್ದೀವಿ ಸೂರ್ಯಪಾನ, ಸನ್ಫ್ಲವರ್ ಎಲ್ಲ ಸೂರ್ಯನಿಗೆ ಕಡೆ ಬಾಗ್ತಾ ಇರುತ್ತೆ ಅಲ್ವಾ. ಸೊ ಅದೇ ರೀತಿಯ ಒಂದು ಈ ಒಂದು ಬೆಳವಣಿಗೆಗೆ ವಿದ್ಯಮಾನಕ್ಕೆ ಏನಂತ ಕರಿತೀವಿ? ದ ಗ್ರೋಯಿಂಗ್ ಪ್ಲಾಂಟ್ ಬೆಂಡ್ಸ್ ಟುವರ್ಡ್ಸ್ ದ ಸೋರ್ಸ್ ಆಫ್ ಲೈಟ್ ಓನ್ಲಿ ಒನ್ ಸೈಡ್. ಐಡೆಂಟಿಫೈ ದ ಬೆಸ್ಟ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಫೆನಾಮಿನನ್ ಅಂದರೆ 4ನೇ ಆಪ್ಷನ್ ಸರಿಯಾಗುತ್ತೆ. ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ, ನೀವೆಲ್ಲ ನೋಡಿರ್ತೀರ. 4th ಆಪ್ಷನ್, ಆಕ್ಸಿನ್ ಅಕ್ಯುಮಿಲೇಟ್ಸ್ ಟುವರ್ಡ್ಸ್ ದ ಡಾರ್ಕರ್ ಸೈಡ್ ಟು ಇಂಡ್ಯೂಸ್ ಗ್ರೇಟರ್ ಸೆಲ್ ಇಲಾಂಗೇಷನ್ ಅಂದರೆ ಕತ್ತಲಿನ ಭಾಗದತ್ತ ಆಕ್ಸಿನ್ಗಳು ಒಟ್ಟುಗೂಡಿ ಕೋಶಗಳ ಲಂಬನೆ ಹೆಚ್ಚಾಗುವಂತೆ ಪ್ರೇರೇಪಿಸುತ್ತವೆ. ಎಲ್ಲಿ ಡಿಸ್ಕಸ್ ಮಾಡಿದ್ವಿ ಇದನ್ನು ನೋಡಿ, FDA 2018 ಪ್ರಶ್ನೆ ಪತ್ರಿಕೆಯ ಕ್ವಶನ್ ನಂಬರ್ 5 ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಸಸ್ಯ ಜೀವನ ಚಕ್ರಗಳಲ್ಲಿ ಅನೇಕ ಬೆಳವಣಿಗೆ ಮತ್ತು ನಡವಳಿಕೆಯ ಮೆನಿ ಗ್ರೋತ್ ಆ್ಯಂಡ್ ಬಿಹೇವಿಯರಲ್ ಪ್ರೊಸೆಸ್ ಪ್ರಕ್ರಿಯೆಗಳ ಸಮನ್ವಯದಲ್ಲಿ ಆಕ್ಸಿಜನ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ಸಸ್ಯದ ದೇಹದ ಬೆಳವಣಿಗೆಗೆ ಅವಶ್ಯಕವಾಗಿದ್ದಾವೆ. ಆಕ್ಸಿನ್ಸ್ ಮೂವ್ಸ್ ಡಾರ್ಕರ್ ಸೈಡ್ ಆಫ್ ದ ಪ್ಲಾಂಟ್ ಅಂದರೆ ಡಾರ್ಕರ್ ಸೈಡ್ ಯಾವ ಥರ ಇರುತ್ತೆ, ಲೈಟ್ ಬೀಳುತ್ತಲ್ವೋ ಅದರ ಆಪೋಸಿಟ್ ಸೈಡ್ಗೆ ಹೋಗ್ತವೆ ಅಂದರೆ ಲೈಟ್ ಕಡೆ ಆಗಲ್ಲ ಆಕ್ಸಿನ್ಸ್ಗೆ. ಇವು ಪ್ಲಾಂಟ್ ಗ್ರೋತ್ ಒಂದು ಇವು ಆಕ್ಸಿನ್ಸ್. ಓಕೆ, ಕಾಸಿಂಗ್ ಸೆಲ್ಸ್ ದೇರ್ ಟು ಗ್ರೋ ಲಾರ್ಜರ್ ದ್ಯಾನ್ ದ ಕರೆಸ್ಪಾಂಡಿಂಗ್ ಸೆಲ್ಸ್ ಆನ್ ದ ಲೈಟರ್ ಸೈಡ್ ಆಫ್ ದ ಪ್ಲಾಂಟ್. ಈಗ ಒಂದು ಪ್ಲಾಂಟ್ ಇದೆ ಅಂದರೆ ಬೆಳಕು ಯಾವ ಕಡೆ ಬೀಳ್ತಾ ಇದೆಯೋ ಆಕ್ಸಿಜನ್ಸು ಅದರ ಆಪೋಸಿಟ್ ಸೈಡಿಗೆ ಬರ್ತವೆ, ಅಲ್ಲಿ ಜಾಸ್ತಿ ಗ್ರೋತ್ ಆಗುತ್ತೆ. ಸೊ ಇದು ಸಸ್ಯದ ಕಾಂಡದ ತುದಿಯನ್ನು ಬೆಳಕಿನ ಕಡೆಗೆ ತಿರುಗಿಸುತ್ತವೆ. ಈ ರೀತಿಯ ಸಸ್ಯ ಚಲನೆಯನ್ನು ಪ್ರೋಟೋಟ್ರೋಪಿಸಮ್ ಅಂತಲೂ ಕರಿತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಇಲ್ಲೋಡಿ, ಈ ಇಮೇಜಲ್ಲಿ ಲೈಟ್ ಇಲ್ಲಿ ಬೀಳ್ತಾ ಇದೆ ಅಂದರೆ ಆಕ್ಸಿಜನ್ಸ್ ಏನು ಮಾಡ್ತವೆ, ಕೆಳಗಡೆ ಹೋಗ್ತವೆ. ಸೊ ಆಕ್ಸಿಜನ್ಸ್ ಮೂವ್ಸ್ ಡೌನ್ವರ್ಡ್ ದ ಸ್ಟೆಮ್ ಅಂತ. ಆಮೇಲೆ ನೋಡಿ, ಲೈಟ್ ಈ ಕಡೆ ಬೀಳ್ತಾ ಇದೆ ಅಂದರೆ ಆಕ್ಸಿಜನ್ಸ್ ಈ ಕಡೆ ಮೂವ್ ಆಗ್ತವೆ. ನೋಡಿ, ಲೈಟ್ ಈ ಕಡೆ ಬೀಳ್ತಾ ಇದ್ದಂಗೆ ಆಕ್ಸಿಜನ್ಸು ಈ ಕಡೆ ಗ್ರೋ ಆಗ್ತಾ ಹೋಗ್ತವೆ. ಸೊ ನೋಡಿ, ಈ ಕಡೆ ಮೂವ್ ಆಗ್ತಾ ಹೋಗ್ತವೆ. ಸೊ ದ ಸೈಡ್ ಆಫ್ ದ ಶೂಟ್ ಇನ್ ದ ಶೇಡ್ ಹ್ಯಾಸ್ ಮೋರ್ ಆಕ್ಸಿಜನ್ಸ್ ಸೊ ಗ್ರೋಸ್ ಫಾಸ್ಟರ್ ಕಾಸಿಂಗ್ ದ ಶೂಟ್ ಟು ಬೆಂಡ್ ಟುವರ್ಡ್ಸ್ ದ ಲೈಟ್. ಇಲ್ಲಿ ಜಾಸ್ತಿ ಬೆಳವಣಿಗೆ ಆಗೋದ್ರಿಂದ ಇದು ಸೂರ್ಯನ ಕಡೆ ಬಾಗಿದಂತೆ ನಮಗೆ ಕಾಣಿಸ್ತಾ ಹೋಗುತ್ತೆ. ಓಕೆ, ಇವುಗಳನ್ನ ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಅಂತ ಕರಿತೀವಿ, ಆಕ್ಸಿಜನ್ಸ್ಗಳನ್ನ. ಓಕೆ, ನೆನ್ಪಿಡ್ಬೇಕು. ಸೊ ನೆಕ್ಸ್ಟು 48ನೇ ಕ್ವಶನ್ನು, ಮೆಂಟಲ್ ಅಬಿಲಿಟಿ ಕ್ವಶನ್ನು. ಸ್ಟ್ಯಾಂಡರ್ಡ್ ಕ್ವಶನ್ ಬಂದಿದೆ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ 2 ರೈಲುಗಳು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿಯನ್ನು 27 ಸೆಕೆಂಡ್ಗಳು ಮತ್ತು 17 ಸೆಕೆಂಡ್ಗಳಲ್ಲಿ ಅನುಕ್ರಮವಾಗಿ ಅಡ್ಡ ಆಯುತ್ತವೆ ಮತ್ತು ಆ ರೈಲುಗಳೇ ಒಂದಕ್ಕೊಂದು 23 ಸೆಕೆಂಡ್ಗಳಲ್ಲಿ ಅಡ್ಡ ಆಯುತ್ತವೆ. ಅವುಗಳ ವೇಗದ ಅನುಪಾತ ಎಷ್ಟು ಅಂತ ಕೇಳಿದರೆ 3:2 ಸರಿಯಾದ ಉತ್ತರ ಆಗುತ್ತೆ. ಇಲ್ಲೋಡಿ, RS ಅಗ್ರವಾಲ್ನ
ಟ್ರೈನ್ ಪ್ರಾಬ್ಲಮ್ಸ್ ಮೇಲೆ 45ನೇ ಕ್ವೆಶನಲ್ಲಿ ಡೈರೆಕ್ಟಾಗಿ ಬಂದಿದೆ. ಇಲ್ಲಿ ಎರಡು ಟ್ರೈನ್ಗಳು ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದ್ದಾವೆ. ಸೊ ಆಪೋಸಿಟ್ ಡೈರೆಕ್ಷನ್ ಬಂದರೆ ಒಂದು ಫಾರ್ಮುಲಾ ಇದೆ, ಸೇಮ್ ಡೈರೆಕ್ಷನಲ್ಲಿ ಬಂದರೆ ಇನ್ನೊಂದು ಫಾರ್ಮುಲಾ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಎ ಪ್ಲಸ್ ಬಿ ಡಿವೈಡೆಡ್ ಬೈ ಯು ಪ್ಲಸ್ ವಿ ಅಲ್ವಾ. ಸೊ ಯು ಪ್ಲಸ್ ವಿ ಅನ್ನೋದು ಸ್ಪೀಡ್ ಆಗುತ್ತೆ, ಎ ಪ್ಲಸ್ ಬಿ ಅನ್ನೋದು ಅವುಗಳ ಲೆಂತ್ ಆಗುತ್ತೆ, ಡಿಸ್ಟೆನ್ಸ್ ಆಗುತ್ತೆ. ಸೊ ಆದ್ದರಿಂದ ಇಲ್ಲಿ ನೋಡಿ 27x ಎಕ್ಸ್ ಪ್ಲಸ್ 17 ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. 27x ಅಂದರೆ ಅದರದ್ದು ಲೆಂತ್ ಅನ್ಕೊಳ್ಳೋಣ ಫಸ್ಟ್ ಟ್ರೈನ್ದು, 17y ಅಂದರೆ ಅದರದ್ದು ಲೆಂತ್ ಅನ್ಕೊಳ್ಳೋಣ. ಸೊ ಟೋಟಲ್ ಈಗ 23 ಸೆಕೆಂಡ್ಸ್ ಅವು ಟೈಮನ್ನು ತೆಗೆದುಕೊಂಡಿದ್ವು ಕ್ರಾಸ್ ಈಚ್ ಅದರು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಎಕ್ಸ್ ಪ್ಲಸ್ ವೈನ ಈ ಕಡೆ ಕಳಿಸಿ. ಸೊ 23 ಎಕ್ಸ್ ಪ್ಲಸ್ 23 ವೈ ಆಯಿತು. ಇಲ್ಲಿ 27 ಎಕ್ಸ್ ಪ್ಲಸ್ 17 ವೈ ಇದೆ. ಸೊ ನಾವು ಈ 23 ಎಕ್ಸ್ನ ಈ ಕಡೆ ಕಳಿಸೋಣ, ಅವಾಗ 4x ಉಳಿತು. 17y ಈ ಕಡೆ ಕಳಿಸೋಣ, ಮೈನಸ್ ಆಗಿ 6y ಉಳಿತು. 4x ಕೊಟ್ಟು 6y ಆಯಿತು. ಎಕ್ಸ್ ಬೈ ವೈ ಮಾಡಿ 4/6 ಮಾಡಿದರೆ 6/4 ಆಗುತ್ತೆ. ಸೊ 3/2 ಈಸ್ 3:2 ರೈಟ್ ಆನ್ಸರ್ ಆಯಿತು ನೋಡಿ. ಅದಕ್ಕೆ 3:2 ರೈಟ್ ಆನ್ಸರ್ ಆಗುತ್ತೆ. ಸೊ ಗೊತ್ತಾಗದವ್ರೆ ಕಮೆಂಟ್ ಮಾಡಿ, ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡೋಣ ಇನ್ನೊಂದ್ಸಲ. ಓಕೆ, ಸೊ 49ನೇ ಕ್ವೆಶನು, 2020ರಲ್ಲಿ ರಾಬರ್ಟ್ ಬ್ರೂಸ್ ಫೇಟ್ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನು ಕರ್ನಾಟಕದಲ್ಲಿ ಇತ್ತೀಚೆಗೆ ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಮೈಸೂರು, ಧಾರವಾಡ, ಬಳ್ಳಾರಿ, ಬೆಂಗಳೂರು. ಅಂದರೆ ಸರಿಯಾದ ಉತ್ತರ ನೋಡಿ, ಬಳ್ಳಾರಿ ಸರಿಯಾದ ಉತ್ತರ ಆಗುತ್ತೆ. ಸಂಗನಕಲ್ಲು ಮ್ಯೂಸಿಯಂ ಅಂತ ಕರಿತೀವಿ, ಯಾಕಂದರೆ ಸಂಗನಕಲ್ಲು ಆ ಭಾಗದಲ್ಲಿ ಏನಾಗ್ತಾ ಇದೆ, ಹಿಂದಿನ ಕಾಲದ ಜನರು ಬದುಕಿದ್ರು ಅನ್ನೋದು ಅಲ್ಲಿ ಪುರಾವೆಗಳು ಸಿಕ್ಕಿದ್ದಾವೆ. ಸೊ ಆದ್ದರಿಂದ ಬಳ್ಳಾರಿಯಲ್ಲಿ ಆ ಒಂದು ಮ್ಯೂಸಿಯಂನ ಮಾಡಿದ್ದಾರೆ, ಆರ್ಕಿಯಾಲಜಿಕಲ್ ಮ್ಯೂಸಿಯಮನ್ನು. ಅದಕ್ಕೆ ಬ್ರಿಟಿಷ್ ಜಿಯೋಲಾಜಿಸ್ಟ್ ಆಗಿರ್ತಕ್ಕಂಥ ರಾಬರ್ಟ್ ಬ್ರೂಸ್ಪೇಟ್ ಅವರ ಹೆಸರನ್ನಿಡ್ತಾ ಇದ್ದಾರೆ. ಓಕೆ ನೋಡಿ, ಸಂಗನಕಲ್ಲು ಮ್ಯೂಸಿಯಂ ಲೈಕ್ಲಿ ಟು ಬಿ ರೀನೇಮ್ಡ್ ಆ್ಯಸ್ ರಾಬರ್ಟ್ ಬ್ರೂಸ್ ಫೂಟ್ ಬಳ್ಳಾರಿ. ಓಕೆ, ಸಂಗನಕಲ್ಲು ಮ್ಯೂಸಿಯಂನ ನೆನ್ಪಿಡಬೇಕು. ಓಕೆ, ನೆಕ್ಸ್ಟ್ 50ನೇ ಕ್ವೆಶನು, ಮತ್ತು ಈ ಒಂದು ಭಾಗದ ಪೇಪರ್ ಟೂ ಕೆ ಎಸ್ ಪ್ರಿಲಿಮ್ಸ್ 2020ರ ಪೇಪರ್ ಟೂನ ಮೊದಲ ಭಾಗದ ಲಾಸ್ಟ್ ಕ್ವೆಶನು, ಕ್ವೆಶನ್ ನಂಬರ್ 50. ವೆರಿ ಲೆಂತಿ ಆಗಿತ್ತು ಅಂದ್ಕೊಳ್ತೀನಿ ಡಿಸ್ಕಷನ್, ಬಟ್ ಭಾಳ ಯೂಸ್ಫುಲ್ ಆಗುತ್ತೆ. ಸೊ ನಾವು ಮಾಡಿರ್ತಕ್ಕಂಥ ಒಂದು ಕ್ವೆಶನಿಂದ ಬಂದಿರತಕ್ಕಂಥದ್ದು, ವಿಚ್ ಆಫ್ ದ ಫಾಲೋಯಿಂಗ್ ಕ್ರೈಟೀರಿಯಾ ಆರ್ ಯೂಸ್ಡ್ ಟು ಬಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ. ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಬಗ್ಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋನೇ ಮಾಡಿದ್ವಿ. ಸೊ ಅದರಲ್ಲಿ ಈ ಒಂದು ಕ್ವೆಶನ್ ಬಂದಿರತಕ್ಕಂಥದ್ದು, ಸ್ಪೀಸೀಸ್ ಡೈವರ್ಸಿಟಿ, ವೆಜಿಟೇಷನ್ ಡೆನ್ಸಿಟಿ, ಎಂಡೆಮಿಸಮ್, ಎಥ್ನೋ ಬಟಾನಿಕಲ್ ಇಂಪಾರ್ಟೆನ್ಸ್, ಥ್ರೆಟ್ ಪರ್ಸೆಪ್ಷನ್, ಅಡಾಪ್ಷನ್ ಆಫ್ ದ ಸ್ಪೀಸೀಸ್ ಟು ಲೋಕಲ್ ಕ್ಲೈಮೇಟ್. ಅಂದರೆ ಸರಿಯಾದ ಉತ್ತರ ಎ ಸಿ ಇ ಆಗುತ್ತೆ. ಕೀ ಆನ್ಸರಲ್ಲಿ ಎ ಅಂದರೆ ಸ್ಪೀಸೀಸ್ ಡೈವರ್ಸಿಟಿ, ಸಿ ಅಂದರೆ ಎಂಡೆಮಿಸಮ್, ಮೂರನೇದು ಥ್ರೆಟ್ ಪರ್ಸೆಪ್ಷನ್ ಆಗುತ್ತೆ. ನೋಡೋಣ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗೆ ಏನೇನು ಕಾರಣ ಆಗುತ್ತೆ ಅಂತ, ಏನೇನು ಕ್ರೈಟೀರಿಯಾಗಳಿದ್ದಾವೆ ಅಂತ ನೋಡಿ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆರ್ ರೀಸನ್ಸ್ ವಿತ್ ಹೈ ಸ್ಪೀಸೀಸ್ ರಿಚ್ನೆಸ್, ಅಂದರೆ ಜಾಸ್ತಿ ಸ್ಪೀಸೀಸ್ ಇರಬೇಕಲ್ಲಿ, ಮತ್ತು ಹೈ ಡಿಗ್ರಿ ಆಫ್ ಎಂಡೆಮಿಸಮ್ ಅಂದರೆ ಕೇವಲ ಆ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥ ಸಸ್ಯಗಳು, ಪ್ರಾಣಿ ಪ್ರಭೇದಗಳು ಇರಬೇಕಾಗುತ್ತೆ. ಅಂತಹ ಕೇಂದ್ರಗಳನ್ನು ನಾವು ಜೀವ ವೈವಿಧ್ಯತಾ ಮಹಾಕೇಂದ್ರಗಳು ಅಥವಾ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ನಾವು ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ವಿ. ಸೊ ಅವು ಥ್ರೆಟೆಂಡ್ ಆಗಿರಬೇಕು, ಆಪತ್ತಿಗೊಳಗಾಗಿರಬೇಕು, ಅಂದರೆ ಅಲ್ಲಿರ್ತಕ್ಕಂಥ ಜೀವಿಗಳಿಗೆ ತೊಂದರೆ ಆಗಿರಬೇಕು, ಅಂಥವುಗಳನ್ನು ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೀವಿ. ಇಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಮಾಡಬೇಕಾದ್ರೆ ಎರಡು ಕ್ರೈಟೀರಿಯಾಗಳನ್ನು ಮಾಡ್ತಾರೆ. ಒಂದು, ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 1500 ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ ಆಸ್ ಎಂಡೆಮಿಕ್ಸ್. ಎಂಡೆಮಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನೋಡಿ, ಸೊ ಎಂಡೆಮಿಸಮ್ ಮತ್ತು ಥ್ರೆಟ್ ಪರ್ಸೆಪ್ಷನ್ ಅಂದರೆ ಅವುಗಳು ನಾಶದ ಅಂಚಿನಲ್ಲಿ, ವಿನಾಶದ ಅಂಚಿನಲ್ಲಿ ಇರಬೇಕಾಗುತ್ತೆ, ಮತ್ತು ಸ್ಪೀಸೀಸ್ ಡೈವರ್ಸಿಟಿ ಇರಬೇಕಾಗುತ್ತೆ. ಆದ್ದರಿಂದ ಎ ಸಿ ಮತ್ತು ಇಗಳು ಸರಿಯಾದ ಉತ್ತರ ಆಗ್ತವೆ. ಓಕೆ, ಸೊ ಇಲ್ಲಿ ನೋಡಿ ಏನೇನು ಕ್ರೈಟೀರಿಯಾ ಇದೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಬೇಕಂದ್ರೆ, ಕನ್ಸರ್ವೇಷನ್ ಯೂನಿಯನ್ ಅವರ ವೆಬ್ಸೈಟಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಓಕೆ, ಸೊ ಈಗ ಕೆ ಎಸ್ ಪ್ರಿಲಿಮ್ಸ್ 2020 ಎಕ್ಸಾಮ್ನ ಪೇಪರ್ 2ರ ಮೊದಲನೇ ಪಾರ್ಟಲ್ಲಿ ನಾವು 50 ಪ್ರಶ್ನೆಗಳನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಡಿಸ್ಕಷನ್ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ಎಸ್ ಟಿ ಎ, ಎಫ್ ಟಿ ಎ ಹಲವಾರು ಎಕ್ಸಾಮ್ಗಳಿಗೆ ಇವು ಭಾಳ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ತೀನಿ. ಮತ್ತು ಪೇಪರ್ 1ದು ಮತ್ತು ಈ ಪೇಪರ್ 2ನ ಎರಡನೇ ಭಾಗವನ್ನು ಆದಷ್ಟು ಬೇಗನೆ ತರ್ತೀನಿ ಅಂತ ಹೇಳ್ತಾ, ಈ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಮ್ಯಾರಥಾನ್ ಇನ್ನಿಂಗ್ಸ್ನ ಮ್ಯಾರಥಾನ್ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.